ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ ಕೆಎಸ್ ಮತ್ತು ಪಿಎಸ್ಐ ತರಬೇತಿ ಸಂಸ್ಥೆ ಧಾರವಾಡ. ಆತ್ಮೀಯರೇ, ನಾವು ಇವತ್ತಿನ ತರಗತಿ ಒಳಗೆ ಯು ಪಿ ಎಸ್ ಸಿಯಿಂದ ಹಿಡಿದು ಪಿ ಸಿ ಪರೀಕ್ಷೆವರೆಗೆ ಎಲ್ಲ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖವಾದಂಥ ಅಂಶಗಳನ್ನು ನೋಡೋಣ. ಇವತ್ತಿನ ತರಗತಿ ಭಾಳ ಇಂಪಾರ್ಟೆಂಟ್ ಇದು ಸಹಿತ. ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಕ್ರಿಸ್ತಶಕ 1600 ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ವ್ಯಾಪಾರದ ಉದ್ದೇಶದಿಂದ ಬಂದು ನಂತರ ರಾಜಕೀಯವಾಗಿ ಪ್ರಾಬಲ್ಯವನ್ನು ಸಾಧಿಸಿದ ನಂತರ ಕೆಲವೊಂದಿಷ್ಟು ಕಾಯ್ದೆಗಳನ್ನು ಜಾರಿಗೆ ತರುತ್ತದೆ. ಆ ಕಾಯ್ದೆಗಳ ಬಗ್ಗೆ ಭಾಳಷ್ಟು ಸಾರಿ ಎಕ್ಸಾಮ್ ಒಳಗೆ ಕ್ವಶನ್ಸ್ ಅನ್ನು ಕೇಳ್ತಿರ್ತಾರೆ, ಭಾಳಷ್ಟು ಕ್ವಶನ್ಸ್ ಇರ್ತಿರ್ತಾವೆ. ಅವು ಯಾವ ಕ್ವಶನ್ಸು ಅನ್ನೋದನ್ನು, ಜೊತೆಗೆ ಆ ಕಾಯ್ದೆಗಳು ಯಾವುವು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. 1773 ಒಳಗೆ ಸ್ಟಾರ್ಟ್ ಆಗಿರ್ತಕ್ಕಂಥ ರೆಗ್ಯುಲೇಟಿಂಗ್ ಆ್ಯಕ್ಟು, ಆಮೇಲೆ ಪಿಟ್ಸ್ ಇಂಡಿಯಾ ಆ್ಯಕ್ಟು, ಚಾರ್ಟರ್ ಕಾಯ್ದೆಗಳು ಅಂತ ಬರ್ತಾವ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ 1858 ಅಂತಿದೆ, ಆಮೇಲೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತ ಬರ್ತಾವೆ, ಆಮೇಲೆ ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ 2 ಬರ್ತಾವೆ. ಇಷ್ಟೆಲ್ಲ ಕಾಯ್ದೆಗಳ ಬಗ್ಗೆ ನಮಗೆ ಎಕ್ಸಾಮ್ ಒಳಗೆ ಕೇಳ್ತಿರ್ತಾರೆ. ಇವೆಲ್ಲ ಕಾಯ್ದೆಗಳು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟು. ಇಲ್ಲಿ ಈ ಕಾಯ್ದೆಗಳನ್ನು ನಾವೇನಾದರೂ ಪುಸ್ತಕದೊಳಗೆ ಓದಕ್ಕೆ ಹೋದ್ರೆ ಅಲ್ಲಿರ್ತಕ್ಕಂಥ ವರ್ಡ್ಸ್ ಏನಿದಾವೋ ಆ ವರ್ಡ್ಸ ನಮಗೆ ಭಾಳ ಮಂದಿಗೆ ಅರ್ಥ ಆಗಿರಂಗಿಲ್ಲ, ಅದೊಂದು ಸಮಸ್ಯೆ. ಆದರೆ ಅತ್ಯಂತ ಸರಳ ರೂಪದಲ್ಲಿ ಆ ಕಾಯ್ದೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅತ್ಯಂತ ಸರಳ ರೂಪದಲ್ಲಿ ನಮ್ಮ ಆಡುಭಾಷೆ ಒಳಗೆ ಕಾಯ್ದೆಗಳ ಬಗ್ಗೆ ನಾವು ಅರ್ಥೈಸಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನಾವು ಈ ಒಂದು ತರಗತಿಯನ್ನು ಆರಂಭಿಸೋಣ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಜೊತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ಉಚಿತವಾಗಿ ನೋಡಬಹುದು ಅಂತ ಹೇಳ್ತಾ ನಾವು ಈ ತರಗತಿಗಳನ್ನು ಇವತ್ತಿನ ತರಗತಿಯನ್ನು ಆರಂಭಿಸೋಣ. ಓಕೆ, ನಾನು ನಿನ್ನೆ ಕೂಡ ಹೇಳಿದ್ದೆ, ಮತ್ತೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ. ನಾನು ನಿನ್ನೆ ಸುಮ್ಮನೆ ಇದ್ದ ಹಾಗೆ, ಬಟ್ ಇವತ್ತು ಯಾರಾದರೂ ಅನವಶ್ಯಕವಾಗಿ ಅಲ್ಲಿ ಲೈವ್ ಚಾಟ್ನಲ್ಲಿ ಚಾಟ್ ಮಾಡಿದರೆ ನಿಜವಾಗ್ಲೂ ಇವತ್ತು ಪರ್ಮನೆಂಟಾಗಿ ಹೈಡ್ ಮಾಡ್ತೀನಿ. ಹೈಡ್ ಮಾಡಿದರೆ ಇನ್ನೊಮ್ಮೆ ನೀವಲ್ಲಿ ಕಮೆಂಟ್ ಮಾಡೋದಲ್ಲ, ವಿಡಿಯೋ ಸಹಿತ ನೋಡೋದಕ್ಕಾಗಲ್ಲ. ನಾ ಯಾಕಿಂದ ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಒಂದು 4-5 ಜನ ಮಾತ್ರ ಅನವಶ್ಯಕವಾಗಿ ಚಾಟ್ ಮಾಡ್ತಾ ಇದ್ದೀರಿ. ಉಳಿದಂಥ 1700-1500 ಜನ ಎಲ್ಲ ನೀವು ಬಹಳಷ್ಟು ಸೀರಿಯಸ್ ಆಗಿ ಕ್ಲಾಸನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಒಂದು 3-4-5 ಜನರ ಸಲುವಾಗಿ ಉಳಿದವರಿಗೆ ಸಮಸ್ಯೆ ಆಗೋದಕ್ಕೆ ನಾನು ಬಿಡಲ್ಲ. ನಾನು ಹೇಳ್ತೀನಿ, ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಗಳನ್ನ, ಲೈವ್ ಆಗಿ ಮಾಡ್ತಕ್ಕಂಥ ವೀಡಿಯೋಗಳನ್ನು ಒಬ್ಬರೇ ನೋಡಿದ್ರೂ ಪರವಾಗಿಲ್ಲ, ಅವ್ರು ಸೀರಿಯಸ್ ಕ್ಯಾಂಡಿಡೇಟ್ ಆಗಿರಬೇಕು. ಇಲ್ಲಿ ಸುಮ್ಮನೆ ನಿಮಗೆ ನಾನು ಏನೇನೋ ಹೇಳಿ ನಿಮಗೆ ನಿಮ್ಮನ್ನು ಹೊಗಳಿ ಹೋಗೋದಕ್ಕೆ ಹೋಗೋದಕ್ಕೆ ನನಗೆ ಅವಶ್ಯಕತೆ ಇಲ್ಲ. ನಾನು ಯಾವಾಗಲೂ ಕರೆಕ್ಟಾಗಿ ಏನೈತೋ ಅದನ್ನು ಮಾತ್ರ ಹೇಳೋಣ, ಅದಕ್ಕೆ ನಿಮ್ಮೆಲ್ಲರ ತಲೆಯೊಳಗದಿರಲಿ, ಫಸ್ಟ್ಗೆ ಹೇಳ್ತಾ ಇದ್ದೀನಿ ನಾನು. ಓಕೆ, ನಾವು ಏನು ಮಾಡೋಣ, ಇವತ್ತಿನ ಈ ಒಂದು ಯಾವ ಕಾನ್ಸೆಪ್ಟನ್ನು ಚರ್ಚೆ ಮಾಡಬೇಕಾಗಿದೆ ನಾವು ನೋಡೋಣ. ಓಕೆ, ಮೊದಲಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ರಿಸ್ತಶಕ 1600 ಒಳಗೆ ಡಿಸೆಂಬರ್ ತಿಂಗಳ 31ನೇ ತಾರೀಕಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಸ್ಥಾಪನೆ ಆಯಿತು. ಕ್ರಿಸ್ತಶಕ 1600 ಡಿಸೆಂಬರ್ 31ನೇ ತಾರೀಕಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಸ್ಥಾಪನೆ ಆಗ್ತದ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನಾವು ಜಾನ್ ಕಂಪನಿ ಅಂತ ಕರಿತೀವಿ. ಜಾನ್ ಕಂಪನಿ, ನೀವೆಲ್ಲ ನನ್ನ ಈ ಚಾನಲ್ ಒಳಗೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಒಂದು ಕಾನ್ಸೆಪ್ಟ್ ನಾನು ಕ್ಲಾಸ್ ಮಾಡಿದ್ದೀನಿ ಹಿಂದೆ, ಅದನ್ನು ನೀವು ನೋಡಿದ್ರಿ ಚೆನ್ನಾಗಿ ಅಂತಂದರೆ ಇದು ಅರ್ಥ ಆಗ್ತದೆ ನಿಮಗೆಲ್ಲ, ಇದೆಲ್ಲ ಗೊತ್ತಾಗ್ತದೆ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು 1600 ಸ್ಥಾಪನೆ ಆಯಿತು. ಇದರ ಸ್ಥಾಪನೆಗೆ ಅನುಮತಿ ನೀಡಿದವರು ಇಂಗ್ಲೆಂಡಿನ ರಾಣಿ ಎಲಿಜಬೆತ್. ಇದರ ಸ್ಥಾಪನೆಗೆ ಅನುಮತಿಯನ್ನು ನೀಡಿದಳು. ಅಷ್ಟೇ ಅಲ್ಲದೆ ಇನ್ನೊಂದು ಅಂಶ ಗೊತ್ತಿರಬೇಕು, ರಾಣಿ ಈ ಕಂಪನಿಯ ಸ್ಥಾಪನೆಗೆ ಅನುಮತಿಯನ್ನು ನೀಡಿದಳು ಅಂತಂದ್ರೆ ಇದು ಸರ್ಕಾರದ ಕಂಪನಿ ಅಲ್ಲ, ಇದೊಂದು ಖಾಸಗಿ ಕಂಪನಿ ಅಂತ ಅರ್ಥ. 120 ಜನ ವರ್ತಕರು, ವ್ಯಾಪಾರಸ್ಥರು ಸೇರಿಕೊಂಡು ಈ ಒಂದು ಕಂಪನಿಯನ್ನು ಸ್ಥಾಪಿಸಿದ್ದರು. 120 ಜನ ವರ್ತಕರು ಈ ಕಂಪನಿಯನ್ನು ಸ್ಥಾಪಿಸಿದ್ದರು ಅಂತಂದ್ರೆ ಇದೊಂದು ಖಾಸಗಿ ಕಂಪನಿ ಅನ್ನೋ ವಿಚಾರ ನಿಮಗೆ ಗೊತ್ತಿರಬೇಕಾಗ್ತದೆ. ಇದೊಂದು ಖಾಸಗಿ ಕಂಪನಿ. ಇದು ಯಾಕೆ ನಾ ಮೊದಲು ಹೇಳಿದೆ ಅಂದರೆ, ಇದು ನಿಮಗೆ ಅರ್ಥ ಆದರೆ ನಾ ಮುಂದೆ ಇರತಕ್ಕಂಥ ಕಾಯ್ದೆಗಳು ಮತ್ತು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ನಿಮಗೆ. ಓಕೆ,
ಇನ್ನು ನಂತರ ನೋಡೋಣ ಈ ಕಂಪನಿ ಸ್ಥಾಪನೆ ಆಯಿತು ಅವ್ರು ಭಾರತಕ್ಕೆ ಬಂದರು ಏನೋ ಆಗಿ ಅವ್ರು ಯಾವ ರೀತಿಯಾಗಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಂಡ್ರು ಅಂತೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕನ್ನು ಹಾಕಿದ್ದೀನಿ ಆ ಲಿಂಕ್ ಮೂಲಕ ನೀವು ಹಳೆ ವಿಡಿಯೋಗಳನ್ನು ನೋಡ್ರಿ ಈಗಾಗಲೇ ಸುಮಾರು 230,000+ ಜನ ವಿಡಿಯೋನ ನೋಡಿದ್ದಾರೆ ಅಂಥ ವಿಡಿಯೋಗಳನ್ನ ನೀವು ನೋಡಿ ಅದರ ಹಿನ್ನೆಲೆ ಏನನ್ನು ತಿಳ್ಕೊಳ್ಬೇಕು ನಾನು ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ ನೋಡ್ರಿ ಭಾಗ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿ ಜಹಾಂಗೀರನಿಂದ ವ್ಯಾಪಾರಕ್ಕೆ ಅನುಮತಿಯನ್ನು ಪಡೆದುಕೊಂಡು ಇವರು ಭಾರತದಲ್ಲಿ ಹಂತ ಹಂತವಾಗಿ ವ್ಯಾಪಾರ ಕೇಂದ್ರಗಳನ್ನು ಮತ್ತು ಇಲ್ಲಿನ ವಸಾಹತುಗಳನ್ನು ಇವರು ವಿಸ್ತರಣೆ ಮಾಡ್ಕೋಅಂತ ಹೋದರು ವಿಸ್ತರಣೆ ಮಾಡ್ತಾ ಮಾಡ್ತಾ ಹೋಗಿ ಇವರು ತಮ್ಮ ಮೊದಲ ಪ್ರಾಂತ್ಯವನ್ನಾಗಿ ನಾನು ಹೇಳಕತ್ತದ್ದು ಮೊದಲ ವ್ಯಾಪಾರ ಕೇಂದ್ರ ಅಲ್ಲ ತಮ್ಮ ಮೊದಲ ಪ್ರಾಂತ್ಯವನ್ನಾಗಿ ಮಾಡಿಕೊಂಡದ್ದು ಯಾವುದು ಅಂತಂದ್ರೆ ಮದ್ರಾಸ್ ನೆನಪಿರಲಿ ಭಾರತದಲ್ಲಿ ಬ್ರಿಟಿಷರ ಮೊದಲ ಪ್ರಾಂತ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಯಾವುದಪ್ಪ ಮದ್ರಾಸ್ ಅಂತೇಳಿ ಇದಾದ ನಂತರ ಭಾರತದಲ್ಲಿ ಬ್ರಿಟಿಷರ ಎರಡನೇ ಪ್ರಾಂತ್ಯ ಯಾವುದು ಅಂತ ಕೇಳಿದ್ರೆ ಬಾಂಬೆ ಬಾಂಬೆ ಇದು ಬ್ರಿಟಿಷರ ಎರಡನೇ ಪ್ರಾಂತ್ಯ ಮೂರನೇ ಅಂಶ ಭಾರತದಲ್ಲಿ ಬ್ರಿಟಿಷರ ಮೂರನೇ ಪ್ರಾಂತ್ಯ ಅಂತಂದ್ರೆ ಕಲ್ಕತ್ತಾ ಎಸ್ ಈ ಮೂರು ಪ್ರಾಂತ್ಯಗಳು ಆರಂಭಿಕವಾಗಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವ ಹೊತ್ತಿಗೆ ಭಾರತದಲ್ಲಿ ಬ್ರಿಟಿಷರ ದಿನದಲ್ಲಿ 11 ಪ್ರಾಂತ್ಯಗಳಿದ್ದವು ನಾ ಹೇಳಕತ್ತದ್ದು ದೇಶೀಯ ಸಂಸ್ಥಾನಗಳಲ್ಲ ದೇಶೀಯ ಸಂಸ್ಥಾನಗಳ ಬಗ್ಗೆ ವಿವರಣಾತ್ಮಕವಾಗಿ ನಾನು ಹಿಂದೆ ಒಂದು ತರಗತಿಯನ್ನ ಮಾಡಿದ್ದೀನಿ ಇಲ್ಲಿ ಹೇಳಕತ್ತದ್ದು ಬ್ರಿಟಿಷರ ಅಧೀನದಲ್ಲಿರುವ ಪ್ರಾಂತ್ಯಗಳು ಅಂತೇಳಿ ಎಸ್ ಇವು ಮೊದಲ ಆ ಮೂರು ಪ್ರಾಂತ್ಯಗಳದಾವ ಈ ಬ್ರಿಟಿಷರು ಏನ್ ಮಾಡ್ತಾರೆ ಈ ಪ್ರಾಂತ್ಯಗಳನ್ನ ಆಡಳಿತ ಮಾಡೋದಕ್ಕೆ ಪ್ರತಿ ಪ್ರಾಂತ್ಯಕ್ಕೊಬ್ಬೊಬ್ಬ ಗವರ್ನರ್ ನೇಮಕ ಮಾಡಿದ್ರು ಅದರಾಗಿ ಇದು ಕಲ್ಕತ್ತಾ ಅಂತ ಐತ್ ನೋಡ್ರಿ ಇದನ್ನ ಬಂಗಾಳ ಪ್ರಾಂತ್ಯ ಅಂತ ಕರೆದ್ರು ಓಕೆ ಈ ಬಂಗಾಳದ ಮೊದಲ ಗವರ್ನರ್ ಆಗಿ ನೇಮಕ ಆದವನು ರಾಬರ್ಟ್ ಕ್ಲೈವ್ ಅಂತೇಳಿ ಬಂಗಾಳದ ಮೊದಲ ಗವರ್ನರ್ ಆಗಿ ನೇಮಕವಾದವನು ರಾಬರ್ಟ್ ಕ್ಲೈವ್ ಅಂತಕ್ಕಂಥ ವ್ಯಕ್ತಿ ನೆನಪಿರಲಿ ರಾಬರ್ಟ್ ಕ್ಲೈವ್ ಪ್ಲಾಸಿ ಕದನದಲ್ಲಿ ಆಮೇಲೆ ಎರಡನೇ ಕರ್ನಾಟಕ ಯುದ್ಧದಲ್ಲೆಲ್ಲ ಭಾಗವಹಿಸಿದ್ದ ಈ ರಾಬರ್ಟ್ ಕ್ಲೈವ್ ಭಾರತದಲ್ಲಿ ಡಚ್ಚರ ಅವನತಿಗೆ ಕಾರಣವಾಗಿದ್ದ ಈ ರಾಬರ್ಟ್ ಕ್ಲೈವ್ ಇವನು ಎಲ್ಲಿ ಯುದ್ಧ ಮಾಡ್ತಾನೋ ಅಲ್ಲಿ ಬ್ರಿಟಿಷರು ಸೋಲ್ತಿರಲಿಲ್ಲ ಅಂತ ಅದಕ್ಕಾಗಿ ಈ ರಾಬರ್ಟ್ ಕ್ಲೈವ್ ನನ್ನ ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಅಂತ ಕರೀತಾರೆ ಇವನನ್ನ ಸ್ವರ್ಗದಲ್ಲಿ ಜನಿಸಿದ ಸೇನಾಪತಿ ಅಂತ ಕರೆದ್ರು ಯಾರನ್ನ ರಾಬರ್ಟ್ ಕ್ಲೈವ್ನನ್ನ ಈ ರಾಬರ್ಟ್ ಕ್ಲೈವನು 1765ರಲ್ಲಿ ಬಂಗಾಳದ ಗವರ್ನರ್ ಆಗಿ ನೇಮಕ ಆಗ್ತಾನೆ ಅದಕ್ಕಿಂತ ಮುಂಚೆ ಅವನು ಭಾರತಕ್ಕೆ ಬಂದಿದ್ದ ಸೈನಿಕನಾಗಿದ್ದ ಸೇನಾಪತಿಯಾಗಿದ್ದ ಯುದ್ಧಗಳನ್ನು ಮಾಡಿದ್ದ ಆದರೆ ಅವನು ಬಂಗಾಳದ ಗವರ್ನರ್ ಆಗಿ ನೇಮಕವಾದದ್ದು 1765ರೊಳಗ ಬಂಗಾಳದ ಗವರ್ನರ್ ಆಗಿ ನೇಮಕ ಆಗ್ತಾನೆ ಅಂದ್ರೆ ಬಂಗಾಳದ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್ ಈ ರಾಬರ್ಟ್ ಕ್ಲೈವ್ ಎಂಬ ವ್ಯಕ್ತಿಯು ಹದಿನೇಳು ನೂರ ಅರವತ್ತೈದರಲ್ಲಿ ಒಂದು ನೀತಿಯನ್ನು ಜಾರಿಗೆ ತರ್ತಾನೆ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ ಯಾವ ಪದ್ಧತಿ ಅಂತಂದರೆ ಈಗ ಒಂದು ಉದಾಹರಣೆ ನಾವು ನೋಡೋಣ ಇವಾಗ ಒಂದು ಉದಾಹರಣೆ ನೋಡೋಣ ಯಾವ ಒಂದು ಉದಾಹರಣೆ ಅಂತಂದರೆ ಒಬ್ಬ ಬಂಗಾಳದ ನವಾಬ ಮೀರ್ ಜಾಫರ್ ಅಂತ ಇರ್ತಾನೆ ಮೀರ್ ಕಾಸಿಮ್ ಅಲ್ಲ ಮೀರ್ ಜಾಫರ್ ಎಸ್ ಬಂಗಾಳದ ನವಾಬ ಮೀರ್ ಜಾಫರ್ ಆ ಬಂಗಾಳ ಪ್ರಾಂತ್ಯವನ್ನ ತಾಳ್ತಿದ್ದ ಬಂಗಾಳ ಪ್ರದೇಶವನ್ನ ತಾಳ್ತಿದ್ದ ಈ ಬಂಗಾಳದ ನವಾಬ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದ ಏನಂತಂದ್ರ ಬಂಗಾಳದ ನವಾಬನು ಬಂಗಾಳದ ರಾಜ್ಯಾಡಳಿತ ಮತ್ತು ನ್ಯಾಯಾಡಳಿತವನ್ನ ನೋಡ್ಕೊಳ್ಬೇಕು ನವಾಬನು ಬಂಗಾಳದ ರಾಜ್ಯಾಡಳಿತ ಮತ್ತು ನ್ಯಾಯಾಡಳಿತ ನೋಡ್ಕೊಳ್ಬೇಕಂತೆ ಇನ್ನ ಈ ಬ್ರಿಟಿಷರ್ ಕಂಪನಿ ಐತ್ ನೋಡ್ರಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಕಂಪನಿಯವರು ಆ ಬಂಗಾಳದ ಕಂದಾಯ ಆಡಳಿತವನ್ನು ನೋಡ್ಕೊಳ್ಬೇಕಂತೆ ಅಥವಾ ಕಂದಾಯ ಸಂಗ್ರಹ ಮಾಡ್ಬೇಕಂತೆ ಇಲ್ಲೇನು ರಾಜ್ಯಾಡಳಿತ ಮತ್ತು ನ್ಯಾಯಾಡಳಿತವನ್ನು ನೋಡ್ಕೊಳ್ತಿದ್ರೋ ಇದನ್ನ ನಿಜಾಮತ್ ಹಕ್ಕು ಅಂತ ಕರೆದ್ರು ಅದನ್ನ ನಿಜಾಮತ್ ಹಕ್ಕು ಅಂತ ಕರೆದ್ರೆ ಕಂದಾಯ ಸಂಗ್ರಹ ಮಾಡೋದನ್ನ ದಿವಾನಿ ಹಕ್ಕು ಅಂತ ಕರೀತಾರೆ ನೆನಪಿರಲಿ ದಿವಾನಿ ಹಕ್ಕು ಎಂದು ಕರೆದರು ಬ್ರಿಟಿಷರ ಕಾಲದಲ್ಲಿ ದಿವಾನಿ ಹಕ್ಕು ಎಂದರೆ ಕಂದಾಯ ಸಂಗ್ರಹ ಮಾಡೋದು ಅಂತ ಅರ್ಥ ನೋಡ್ರಿ ರಾಜ್ಯಾಡಳಿತ ಮತ್ತು ನ್ಯಾಯಾಡಳಿತ ಮಾಡೋದನ್ನ ನಿಜಾಮತ್ ಹಕ್ಕು ಎಂದು ಕರೆದರೆ ಕಂದಾಯ ಸಂಗ್ರಹ ಮಾಡೋದನ್ನ ದಿವಾನಿ ಹಕ್ಕು ಅಂತ ಕರೆದರು ಬಂಗಾಳ ಒಂದೇ ಪ್ರಾಂತ್ಯದಲ್ಲಿ ಅಂದ್ರೆ ಬಂಗಾಳ ಒಂದೇ ಪ್ರದೇಶದಲ್ಲಿ ಕಂಪನಿ ಆಡಳಿತನೂ ಇತ್ತು ನವಾಬನ ಆಡಳಿತ ಇತ್ತು ಇದನ್ನ ದ್ವಿಮುಖ ಸರ್ಕಾರ ಅಂತ ಕರೀತಾರೆ ಇದನ್ನ ಏನಂತ ಕರೆದ್ರು ದ್ವಿಮುಖ ಸರ್ಕಾರ ಅಂತ ಕರೆದ್ರು ದ್ವಿಮುಖ ಸರ್ಕಾರ ಅಥವಾ ಇದನ್ನ ಡ್ಯುವೆಲ್ ಗೌರ್ಮೆಂಟ್ ಅಂತ ಕರೀತಾರೆ
ದ್ವಿಮುಖ ಸರ್ಕಾರ ಅಥವಾ ಇದನ್ನು ಏನೆಂದು ಕರೆಯಲಾಯಿತು ಡ್ಯುಯಲ್ ಗವರ್ಮೆಂಟ್ ಎಂದು ಕರೆಯಲಾಯಿತು ನೆನಪಿರಲಿ ಇದು ಡ್ಯುಯಲ್ ಗವರ್ಮೆಂಟ್ ಅಂತ ಕರೆಸ್ಕೊಳ್ತದ ಇನ್ನು ನೆಕ್ಸ್ಟ್ ಬ್ರಿಟಿಷರ ನೋಡ್ರಿ ಭಾರತದಲ್ಲಿ ಬ್ರಿಟಿಷರ ಮೊದಲ ವ್ಯಾಪಾರ ಕೇಂದ್ರ ಸೂರತ್ ಇಂಪಾರ್ಟೆಂಟ್ ಭಾರತದಲ್ಲಿ ಬ್ರಿಟಿಷರ ಮೊದಲ ಪ್ರಾಂತ್ಯ ಮದ್ರಾಸ್ ಮೊದಲ ಪ್ರಾಂತ್ಯ ಯಾವುದು ಮದ್ರಾಸ್ ಇನ್ನು ನಂತರ ಭಾರತದಲ್ಲಿ ಬ್ರಿಟಿಷರ ಮೊದಲ ತಾತ್ಕಾಲಿಕ ರಾಜಧಾನಿ ಮುರ್ಷಿದಾಬಾದ್ ಅಂತ ಇರ್ತದ ಭಾರತದಲ್ಲಿ ಬ್ರಿಟಿಷರ ಮೊದಲ ತಾತ್ಕಾಲಿಕ ರಾಜಧಾನಿ ಯಾವುದಂದ್ರ ಬಂಗಾಳ ಭೂಭಾಗದ ಮುರ್ಷಿದಾಬಾದ್ ಅಂತಿತ್ತು ಇದೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಮುರ್ಷಿದಾಬಾದ್ ಅಂತ ಇರ್ತದ ನಂತರ ಇವ ಹೇಳಿದ ನಾನು ರಾಬರ್ಟ್ ಲೈವ್ ಅಂತ ಹೇಳಿದೆ 1765 ರಿಂದ 1767 ರ ಅವಧಿಯಲ್ಲಿ ಈತ ಬಂಗಾಳದ ಗವರ್ನರ್ ಆಗಿದ್ದ 67 ರೊಳಗೆ ಹೋದ ಅವನ ನಂತರ ಒಂದು 4-5 ವರ್ಷಗಳ ಕಾಲ ಯಾರ್ಯಾರೋ ಬಂದು ಹೋದ್ರು ಅವ್ರು ಯಾರು ಇಂಪಾರ್ಟೆಂಟ್ ಅಲ್ಲ 1772 ರ ಅವಧಿಯಲ್ಲಿ 1772 ರ ಅವಧಿಯಲ್ಲಿ ಒಬ್ಬ ಗವರ್ನರ್ ನನ್ನ ಭಾರತಕ್ಕೆ ಕಳಿಸಿಕೊಡ್ತಾರ ಆತನ ಹೆಸರು ವಾರನ್ ಹೆಸ್ಟಿಂಗ್ಸ್ ಅಂತ ಹೇಳಿ ಇಲ್ಲಿ ಬಂದಂತ ಬಂಗಾಳದ ಗವರ್ನರ್ ನಾಟ್ ಗವರ್ನರ್ ಜನರಲ್ ಆತ ಬಂಗಾಳದ ಗವರ್ನರ್ ಆಗಿನ ಬಂದಿದ್ದಾನೆ ಆ ಬಂಗಾಳಕ್ಕೆ ಬಂದಂತ ಗವರ್ನರ್ ವಾರನ್ ಹೆಸ್ಟಿಂಗ್ಸ್ ಆತ 1772 ರಿಂದ 1785 ರವರೆಗೆ ಇಲ್ಲಿರ್ತಾನೆ ಈ ವಾರನ್ ಹೆಸ್ಟಿಂಗ್ಸ್ ಅನ್ನು 1772 ರಲ್ಲಿ ಭಾರತಕ್ಕೆ ಬಂದ ತಕ್ಷಣನೇ ಈ ದ್ವಿಮುಖ ಸರ್ಕಾರವನ್ನ ರದ್ದುಪಡಿಸಿದ ಇಲ್ಲಿ ನೋಡ್ರಿ ನೆನಪಿಟ್ಟುಕೊಳ್ಳಿ ದ್ವಿಮುಖ ಸರ್ಕಾರ ನೀತಿಯನ್ನ ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್ ಅಥವಾ ಡ್ಯುಯಲ್ ಗವರ್ಮೆಂಟ್ ಅಂತ ಕರಿತೀವಿ ಮೊದಲು ಜಾರಿಯಾದದ್ದು 1765 ರಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಬಂಗಾಳದಲ್ಲಿ ಇಲ್ಲಿ ನಿಜಾಮತ್ ಎಂದರೆ ರಾಜ್ಯಾಡಳಿತ ಮತ್ತು ನ್ಯಾಯಾಡಳಿತ ನೋಡಿಕೊಳ್ಳುವ ಹಕ್ಕು ಇನ್ನ ದಿವಾನಿ ಹಕ್ಕು ಎಂದರೆ ಕಂದಾಯ ಸಂಗ್ರಹ ಮಾಡುವ ಹಕ್ಕು ಇಲ್ಲಿ ಎರಡು ತರಹದ ಅಧಿಕಾರಗಳದಾವ ಇಲ್ಲಿ ಅರ್ಧ ಅಧಿಕಾರ ಕಂಪ್ನಿಗೆ ಇನ್ನು ಅರ್ಧ ಅಧಿಕಾರ ಯಾರಿಗದ ಅಲ್ಲಿನ ನವಾಬನಿಗಿದೆ ಇಂಥ ಒಂದು ದ್ವಿಮುಖ ಸರ್ಕಾರವನ್ನು ರದ್ದು ಮಾಡಿದವನು ಯಾರು ಅಂತ ಕೇಳಿದ್ರೆ ವಾರನ್ ಹೆಸ್ಟಿಂಗ್ಸ್ ಅಂತೇಳಿ ಇದು ಒಂದು ಈ ವಾರನ್ ಹೆಸ್ಟಿಂಗ್ಸ್ ಎಂಬ ವ್ಯಕ್ತಿಯು 1773 ರಾಜಧಾನಿ ಅದೇನು ತಾತ್ಕಾಲಿಕ ರಾಜಧಾನಿ ಮುರ್ಷಿದಾಬಾದ್ ಅಂತಿತ್ತೋ ಆ ಮುರ್ಷಿದಾಬಾದ್ ನಿಂದ ರಾಜಧಾನಿಯನ್ನ ಕಲ್ಕತ್ತಾಕ್ಕೆ ವರ್ಗಾಯಿಸಿದ 1773 ರಾಜಧಾನಿಯನ್ನು ಮುರ್ಷಿದಾಬಾದ್ ನಿಂದ ಕಲ್ಕತ್ತಾಕ್ಕೆ ವರ್ಗಾಯಿಸಿದ ಒಂದ್ ಸಾರಿ ಈ ಕ್ವಶನ್ ಕೇಳಿದ್ದಾರೆ ಬ್ರಿಟಿಷರ ರಾಜಧಾನಿ ಮುರ್ಷಿದಾಬಾದ್ ನಿಂದ ಕಲ್ಕತ್ತಾಕ್ಕೆ ವರ್ಗಾಯಿಸಿದಂತಹ ಗವರ್ನರ್ ಯಾರು ಅಂತ ಕೇಳಿದ್ರೆ ವಾರನ್ ಹೆಸ್ಟಿಂಗ್ಸ್ ಅಂತಕ್ಕಂತ ವ್ಯಕ್ತಿ ವಾರನ್ ಹೆಸ್ಟಿಂಗ್ಸ್ ಈ ವಾರನ್ ಹೆಸ್ಟಿಂಗ್ಸ್ ಎಂಬ ವ್ಯಕ್ತಿಯು ಬಂಗಾಳದ ಗವರ್ನರ್ ಆಗಿದ್ದ ಸಮಯದಲ್ಲಿ 1773 ರಲ್ಲಿ ಒಂದು ಕಾಯ್ದೆಯನ್ನ ಪಾಸ್ ಮಾಡಲಾಯಿತು ಯಾವ ಉದ್ದೇಶಕ್ಕಾಗಿ ಕಾಯ್ದೆಯನ್ನು ಪಾಸ್ ಮಾಡಿದ್ರು ಕಾಯ್ದೆಯನ್ನು ಜಾರಿ ತಂದ್ರು ಅಂದ್ರೆ ನೋಡ್ರಿ 1600 ರಲ್ಲಿ ವ್ಯಾಪಾರದ ಉದ್ದೇಶದಿಂದ ಸ್ಥಾಪನೆಯಾಗಿರ್ತಕ್ಕಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಹಂತ ಹಂತವಾಗಿ ರಾಜಕೀಯವಾಗಿ ಭಾರತದಲ್ಲಿ ಪ್ರಬಲವಾಗ್ತಾ ಇತ್ತು ವ್ಯಾಪಾರದ ಮೇಲೆ ಸಹಿತ ನಿಯಂತ್ರಣ ಇರಲಿಲ್ಲ ಆ ಉದ್ದೇಶಕ್ಕಾಗಿ ಬ್ರಿಟಿಷ್ ಸರ್ಕಾರ ಕಂಪನಿಯ ಮೇಲೆ ನಿಯಂತ್ರಣ ಸಾಧಿಸುವ ಸಲುವಾಗಿ ಕಂಪನಿಯನ್ನ ರೆಗ್ಯುಲೇಟ್ ಮಾಡುವ ಸಲುವಾಗಿ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿತ್ತು ಅದನ್ನ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕರಿತೀವಿ ಇದು ಜಾರಿಯಾದದ್ದು 1773 ರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕಾಯ್ದೆಗಳು ಅದರೊಳಗೆ ಮೊದಲನೇ ಕಾಯ್ದೆ ರೆಗ್ಯುಲೇಟಿಂಗ್ ಆಕ್ಟ್ ಅಂತೇಳಿ ಇದನ್ನ ಕನ್ನಡದಲ್ಲಿ ನಿಯಂತ್ರಣ ಕಾಯ್ದೆ ಎಂದು ಕರೆಯುತ್ತೇವೆ ಒಂದ್ ಸಾರಿ ಯಾವುದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಒಳಗೆ ನಿಯಂತ್ರಣ ಕಾಯ್ದೆ ಈ ಕೆಳಗಿನ ಯಾವ ವರ್ಷ ಜಾರಿಗೆ ಬಂದಿತ್ತು ಅಂತ ಕ್ವಶನ್ ಅನ್ನ ಕೊಟ್ಬಿಟ್ಟಾರ ಅಂದ್ರೆ ಹಿಂಗೆ ಕ್ವಶನ್ ಕೊಟ್ಟಾಗ ನಮ್ಮ ಹುಡುಗರಿಗೆ ಏನಾಗ್ತದ ಪರಿಸ್ಥಿತಿ ಅಂತಂದ್ರೆ ಉತ್ತರ ಗೊತ್ತಿದ್ರು ಸಹಿತ ಉತ್ತರ ಹಾಕಕ್ಕಾಗಲ್ಲ ಅಲ್ಲಿ ಅದಕ್ಕೆ ಹೇಳೋದು ಓದೋ ಟೈಮ್ನಾಗ ಒಂದೊಂದು ಪಾಯಿಂಟ್ ಓದಿ ಬಾಯ್ಪಾಟ್ ಹಾಕಿಬಿಟ್ರೆ ಅಲ್ಲಿ ಹೋಗಿ ನಾನು ಭಾಳ ಜನ ಹೇಳ್ತಿರ್ತಾರೆ ಸರ್ ನಾನು 60 ಮಾರ್ಕ್ಸ್ ತೊಗೊಳಕತ್ತೀನಿ ಸರ್ 65 ತೊಗೊಳಕತ್ತೀನಿ ಸರ್ 65 ಮುಂದೆ ದಾಟಕತ್ತಿಲ್ಲ ಅಂತಂದ್ರೆ ನೀವು ಬಾಯ್ಪಾಟ್ ಹಾಕಕತ್ತೀರಿ ಅಂತ ಅರ್ಥ ಯಾವುದನ್ನು ಅರ್ಥ ಮಾಡಿಕೊಳ್ಳು ಪ್ರಯತ್ನ ಮಾಡಕತ್ತಿಲ್ಲ ಅಂತ ಅರ್ಥ ಈಗಿರಲಿ ನಿಯಂತ್ರಣ ಕಾಯ್ದೆ ಅಂತ ಜಾರಿಗೆ ಬಂತು ಇಲ್ಲಿ ಒಂದು 2-3 ಅಂಶಗಳನ್ನು ನೆನ್ಪಿಟ್ಕೊಡ್ರಿ ಒಂದು ಇಲ್ಲಿವರೆಗೆ ಅಂದ್ರೆ 1773 ರವರೆಗೆ ಈ ಕಂಪನಿಯ ನಿಯಂತ್ರಣ ಮಾಡೋ ಸಲುವಾಗಿ ಅಥವಾ ಭಾರತದಲ್ಲಿನ ಈ ಆಡಳಿತವನ್ನು ನಿಯಂತ್ರಣ ಮಾಡೋ ಸಲುವಾಗಿ ಯಾವುದೇ ಕಾಯ್ದೆಯನ್ನ ಬ್ರಿಟಿಷರು ಜಾರಿಗೆ ತಂದಿರಲಿಲ್ಲ ಹಾಗಾದ್ರೆ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಮೊದಲ ಕಾಯ್ದೆ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಹೇಳ್ಬೇಕು ಇದು ಒಂದು ಅಂಶ
ಎರಡನೇ ಪಾಯಿಂಟ್ ನೆನಪಿಟ್ಟುಕೊಳ್ಳ್ರಿ, ನಾನು ಒಂದು ಕ್ವಶನ್ ಹಾಗೆ ಕೇಳ್ತೀನಿ, ಸಂವಿಧಾನ ಎಂದರೇನು? ಸಂವಿಧಾನ ಎಂದರೇನು? ನೀವು ಬೇರೆ ಬೇರೆ ಥರ ಆನ್ಸರ್ ಹೇಳ್ಬೋದು, ಆದರೆ ಒಂದೇ ಒಂದು ಸೆಂಟೆನ್ಸ್ ಭಾಳ ಚೆನ್ನಾಗಿ ಹೇಳ್ಬೋದು. ಸಂವಿಧಾನ ಎಂದರೆ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫಂಡಮೆಂಟಲ್ ಲಾ. ಸಂವಿಧಾನವೆಂದರೆ ಒಂದು ದೇಶವನ್ನು ಆಳುವ ಮೂಲಭೂತ ಕಾನೂನು ಅಂತ ಅರ್ಥ. ಒಂದು ದೇಶವನ್ನು ಆಡಳಿತ ನಡೆಸೋದಕ್ಕೆ ಯಾವ ರೀತಿ ಆಡಳಿತ ಇರಬೇಕು ಅಂತ ಹೇಳ್ತಕ್ಕಂಥ ಕಾನೂನು ಏನೈತೋ ಅದನ್ನು ಸಂವಿಧಾನ ಅಂತ ಕರಿತೀವಿ ನಾವು, ಸಂವಿಧಾನ ಅಂತ ಕರಿತೀವಿ. 1956 ಜನವರಿ 26ಕ್ಕೆ ಸಂವಿಧಾನ ಜಾರಿಯಾಗಿತ್ತು. ಆ ಸಂವಿಧಾನ ರಚನೆ ಮಾಡೋದಕ್ಕೊಂದು ಸಮಿತಿ ರಚನೆ ಆಯಿತು ಅಂತ ನಾವೆಲ್ಲ ಓದ್ತೀವಿ. ಆ ಸಮಿತಿ ಹೆಂಗಂದ್ರೆ, ಗುಡಿಯನ್ನು ಮೊದಲಿಂದಲೂ ಕಟ್ಟಲು ಆರಂಭಿಸಲಾಗಿತ್ತು, ಅದನ್ನು ಸಂಪೂರ್ಣವಾಗಿ ಪೂರ್ತಿಗೊಳಿಸಿ ಅದಕ್ಕೊಂದು ಅಚ್ಚುಕಟ್ಟು ರೀತಿಯಲ್ಲಿ ಅದನ್ನು ಸಿದ್ಧಪಡಿಸಿದ ಕೀರ್ತಿ ಸಂವಿಧಾನದ ರಚನಾ ಸಭೆಗೆ ಸಲ್ತದ. ಆದರೆ ಸಂವಿಧಾನದ ಬೆಳವಣಿಗೆ ಆರಂಭವಾದದ್ದು ಯಾವಾಗಿನಿಂದ ಅಂತ ಕೇಳಿದ್ರೆ 1773. ಇಲ್ಲೊಂದು ಪ್ರಶ್ನೆ ಏನು ಕೇಳಿದ್ರಂದ್ರೆ, ಭಾರತದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆ ಆರಂಭವಾದದ್ದು ಎಲ್ಲಿಂದ ಅಂತ ಕೇಳ್ತಾರೆ. ಅಂದರೆ 1773 ನಾ ಹೇಳಿದೆ, ಒಂದು ದೇಶವನ್ನು ಆಳುವ ಮೂಲಭೂತ ಕಾನೂನನ್ನು ನಾವು ಸಂವಿಧಾನ ಎಂದು ಕರೆಯುತ್ತೇವೆ. ಇದು ಒಂದು ಕಾನೂನಪ್ಪ ಅಂದರೆ ಇದು ಒಂದು ಸಂವಿಧಾನ. ಅಂದರೆ ಸಂವಿಧಾನಾತ್ಮಕ ಬೆಳವಣಿಗೆ ಆರಂಭವಾದದ್ದು ಎಲ್ಲಿಂದ? 1773 ಅಂತೇಳಿ ನಿಮಗೆ ಗೊತ್ತಿರಬೇಕಾಗ್ತದೆ. ನಾವೀಗ ನೋಡೋಣ ಈ ಕಾಯ್ದೆ. ಇದು ಹೇಳಿದೆ, ಭಾರತದಲ್ಲಿ ಬ್ರಿಟಿಷರು ಕಂಪನಿಯನ್ನು ನಿಯಂತ್ರಣ ಮಾಡಲು ಜಾರಿಗೆ ತಂದಿರತಕ್ಕಂಥ ಮೊಟ್ಟ ಮೊದಲ ಕಾಯ್ದೆ ಅಂತ ಒಂದು ಅಂಶವನ್ನು ಹೇಳಿದೆ ನಾನು. ಈಗ ಎರಡನೇ ಅಂಶ ನೋಡೋಣ ಏನಿಲ್ಲ ಅಂತಂದ್ರೆ, ಇಂಪಾರ್ಟೆಂಟ್ ಆಗಿರುವಂಥದ್ದು ಬಂಗಾಳದ ಗವರ್ನರ್ ಜನರಲ್ ಎಂದು ಬದಲಿಸಲಾಯಿತು. ಬಂಗಾಳದ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್ ಅಂತಕ್ಕಂಥ ವ್ಯಕ್ತಿ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ಈ ವಾರನ್ ಹೇಸ್ಟಿಂಗ್ ನೇಮಕ ಆದ. ಹಾಗಾದರೆ ಬಂಗಾಳದ ಗವರ್ನರ್ಗೂ ಮತ್ತು ಬಂಗಾಳದ ಗವರ್ನರ್ ಜನರಲ್ಗೂ ಏನು ವ್ಯತ್ಯಾಸ ಅಂತಂದರೆ, ಮದ್ರಾಸ್ಗಷ್ಟೇ ಇದ್ದ ಅಂದರೆ ಅವನು ಮದ್ರಾಸ್ ಗವರ್ನರ್, ಬಾಂಬೆಗಷ್ಟೇ ಇದ್ದರೆ ಅವನು ಬಾಂಬೆ ಗವರ್ನರ್, ಬಂಗಾಳಕ್ಕಷ್ಟೇ ಇದ್ದರೆ ಅವನು ಬಂಗಾಳದ ಗವರ್ನರ್. ಈ ಮೂರು ಪ್ರಾಂತ್ಯಗಳಿಗೆ ಸೇರಿ ಒಬ್ಬನೇ ಇದ್ದ ಅಂದರೆ ಅವನನ್ನು ಬಂಗಾಳದ ಗವರ್ನರ್ ಜನರಲ್ ಅಂತ ಕರೆದ್ರು, ಬಂಗಾಳದ ಗವರ್ನರ್ ಜನರಲ್. ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು. ಕರ್ನಾಟಕಕ್ಕೆ ವಜೂಭಾಯಿ ವಾಲಾ ಅಂತಿದ್ದಾರೆ, ಅವರು ಕರ್ನಾಟಕದ ಗವರ್ನರ್. ಮಹಾರಾಷ್ಟ್ರಕ್ಕೆ ಒಬ್ರು ಇದ್ದಾರೆ, ತಮಿಳ್ನಾಡಿಗೆ ಒಬ್ರು ಇದ್ದಾರೆ, ಕೇರಳಕ್ಕೆ ಒಬ್ರು, ಅವರು ಒಂದೊಂದು ಪ್ರಾಂತ್ಯ ಅಥವಾ ರಾಜ್ಯದ ಗವರ್ನರ್ಗಳು. ಆದರೆ ಇವರು ಇಲ್ಲಿನ ಕಾರ್ಯಾಂಗದ ಮುಖ್ಯಸ್ಥರು, ಆದರೆ ಇಡೀ ದೇಶದೊಳಗೆ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿ. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಹೇಳ್ತೀನಿ ನಾನು. ಈ ಒಂದೊಂದು ಪ್ರಾಂತ್ಯಕ್ಕಿದ್ದವರು ಗವರ್ನರ್ ಆದರು, ಈ ಮೂರು ಪ್ರಾಂತ್ಯಗಳಿಗೆ ಸೇರಿ ಒಬ್ಬರಾದರೂ ಅವ್ರನ್ನ ಗವರ್ನರ್ ಜನರಲ್ ಎಂದು ಕರೆಯಲಾಯಿತು. ಗವರ್ನರ್ ಜನರಲ್ ಅಂದ್ರೆ ಇವರು ರಾಜ್ಯಪಾಲ ಇದ್ದಂಗ, ಇವರು ರಾಷ್ಟ್ರಪತಿ ಇದ್ದಂಗ, ಇಷ್ಟ ವ್ಯತ್ಯಾಸ ತಿಳ್ಕೊಂಡ್ಬಿಟ್ರಿ. ಈಗ ಹಾಗಾದ್ರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ವಾರನ್ ಹೇಸ್ಟಿಂಗ್ಸ್ ಅಂತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಒಂದು ಪ್ರಶ್ನೆ ನಿಮಗೆ, ಈ ಮೂರು ಪ್ರಾಂತ್ಯಗಳಿಗೆ ಸೇರಿ ಬಂಗಾಳದ ಗವರ್ನರ್ ಜನರಲ್ ನನ್ನ ನೇಮಿಸಲಾಯಿತು, ಆದರೆ ಮತ್ತೆ ಈ ಮದ್ರಾಸ್ ಮತ್ತು ಬಾಂಬೆಗಳಿಗೆ ಇರಲಿಲ್ಲ ಅಂತ ಕೇಳಿದಾಗ, ಮದ್ರಾಸ್ಗೂ ಗವರ್ನರ್ ಇದ್ದರು, ಬಾಂಬೆ ಗವರ್ನರ್ ಇದ್ದರು, ಅವರೆಲ್ಲರೂ ಈ ಗವರ್ನರ್ ಜನರಲ್ನಿಗೆ ಸಬಾರ್ಡಿನೇಟ್ ಆಫೀಸರ್ಸ್ ಆದರು, ಅಧೀನ ಅಧಿಕಾರಿಗಳಾದರು. ಇದು ಒಂದು ಅಂಶ. ಎರಡನೆಯದ್ದು, ನಾಲ್ಕು ಜನ ಸದಸ್ಯರನ್ನು ಹೊಂದಿರುವ ಗವರ್ನರ್ ಜನರಲ್ ಸಲಹಾ ಸಮಿತಿಯನ್ನು ರಚನೆ ಮಾಡಲಾಯಿತು. ಇದು ಕೂಡ ಇಂಪಾರ್ಟೆಂಟ್. ನಾಲ್ಕು ಜನ ಸದಸ್ಯರನ್ನು ಹೊಂದಿರುವ ಗವರ್ನರ್ ಜನರಲ್ ಸಲಹಾ ಸಮಿತಿ, ಈ ಗವರ್ನರ್ ಜನರಲ್ನು ಆಡಳಿತ ಮಾಡೋದಕ್ಕೆ, ಸಲಹೆಗಳನ್ನು ನೀಡೋದಕ್ಕೆ ಅಲ್ಲದೆ, ಇವನೇನಾದರೂ ತಪ್ಪು ಮಾಡಿದರ, ಅಕ್ರಮ ಮಾಡಿದರ, ಭ್ರಷ್ಟಾಚಾರ ಮಾಡಿದರ, ಅದನ್ನು ವಿಚಾರಣೆ ನಡೆಸೋದಕ್ಕೆ ಈ ನಾಲ್ಕು ಜನ ಸದಸ್ಯರ ಸಲಹಾ ಸಮಿತಿ ಅಂತ ರಚನೆ ಆಯಿತು. ಸಲಹಾ ಸಮಿತಿ ಇದೊಂದು ಅಂಶ. ನಂತರ ಏನು, ಭಾರತದಲ್ಲಿದ್ದ ಇಂಪಾರ್ಟೆಂಟ್ ಕರೆಕ್ಟ್ ನೆನ್ಪಿಟ್ಕೊಂಡಿದ್ದನ್ನ, ಭಾರತದಲ್ಲಿದ್ದ ಕಂಪನಿಯ ಅಧಿಕಾರಿಗಳು ಯಾರಿಂದಲೂ ಸಹಿತ ಲಂಚವನ್ನು ಸ್ವೀಕರಿಸುವಂತಿಲ್ಲ, ಮತ್ತು ಯಾರಿಂದಲೂ ಸಹಿತ ಕೊಡುಗೆಯನ್ನು, ಯಾವುದೇ ಗಿಫ್ಟನ್ನು ತಗೊಳ್ಳುವಂತಿಲ್ಲ, ಲಂಚವನ್ನು ತಗೊಳ್ಳುವಂತಿಲ್ಲ. ಯಾಕೆ ಅಂಶವನ್ನು ಸೇರಿಸಿದ್ರು ಅಂತಂದ್ರೆ, ಇಲ್ಲಿ ಏನಾಗ್ತಿತ್ತು, ಕಂಪನಿಯ ಹಿತಾಸಕ್ತಿಯನ್ನು ಪಕ್ಕಕ್ಕಿಟ್ಟು ಈ ಅಧಿಕಾರಿಗಳೇನು ಮಾಡ್ತಿದ್ರು ಅಂದರೆ, ಭಾರತೀಯರ ಕಡೆಯಿಂದ ಲಂಚ ತಗೊಂಡು ಅವ್ರು ಕೆಲಸ ಮಾಡಿಕೊಡ್ತಿದ್ರು, ಅವ್ರಿಗೆ ಲಾಭ ಆಗೋ ಥರ ನೋಡ್ಕೊಳ್ತಿದ್ರು. ಅದಕ್ಕಾಗಿ ಭಾರತದಲ್ಲಿದ್ದ ಅಧಿಕಾರಿಗಳು ಲಂಚವನ್ನು ಸ್ವೀಕರಿಸುವಂತಿಲ್ಲ, ಅದರ ಜೊತೆಗೆ ಏನು ಮಾಡುವಂತಿಲ್ಲ, ಕೊಡುಗೆಯನ್ನು ಸ್ವೀಕರಿಸುವಂತಿಲ್ಲ ಅಂತ ಹೇಳ್ತಾರೆ. ಇದೊಂದು ಅಂಶ ಈ ಕಾಯ್ದೆದು.
ನೆಕ್ಸ್ಟ್ ಇದು ಹೇಳ್ತದ ಭಾರತದಲ್ಲಿ ಇಲೇನು ಪ್ರಾಂತ್ಯಗಳದಾವ ಈ ಪ್ರಾಂತ್ಯದಲ್ಲಿನ ನ್ಯಾಯ ತೀರ್ಮಾನ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತದ ಏನು ಮಾಡಬೇಕು ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತು ಇದು ಹೇಳಿದ್ದು 1773 ರ ಕಾಯ್ದೆ 1774 ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು 1774 ರಲ್ಲಿ ಕಲ್ಕತ್ತಾ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗಿದ್ದ ಸುಪ್ರೀಂ ಕೋರ್ಟ್ ನಲ್ಲಿ 3 ಜನ ನ್ಯಾಯಾಧೀಶರು ಪ್ಲಸ್ ಒಬ್ಬ ಮುಖ್ಯ ನ್ಯಾಯಾಧೀಶ ಇದ್ದ ಚೀಫ್ ಜಸ್ಟಿಸ್ ಅವತ್ತಿನ ಮೊದಲ ಮುಖ್ಯ ನ್ಯಾಯಾಧೀಶ ಅಂತಂದ್ರ ಸರ್ ಎಲಿಜಾ ಇಂಪೆ ಸರ್ ಎಲಿಜಾ ಇಂಪೆ ಅಂತಕಂತ ವ್ಯಕ್ತಿ ಈ ಕಲ್ಕತ್ತಾದಲ್ಲಿ ಸ್ಥಾಪನೆಯಾಗಿದ್ದ ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿ ಆಗಿದ್ರು ಇವು ಈ ರೆಗ್ಯುಲೇಟಿಂಗ್ ಕಾಯ್ದೆಯ ಕೆಲವೊಂದಿಷ್ಟು ಅಂಶಗಳದಾವು ಕೆಲವು ಅಂಶಗಳು ನಾನು ಇನ್ನೂ ಬಹಳ ಹೇಳ್ಬೋದು ಬಟ್ ನಮ್ಮ ಎಕ್ಸಾಮ್ಗೆ ಕೆ ಎಸ್ ಆಗಿರ್ಬೋದು ಪಿ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಸಿ ಎಲ್ಲ ಎಕ್ಸಾಮ್ಗೆ ಕೇಳ್ತಕ್ಕಂಥವು ಎಲ್ಲವನ್ನು ನಾನು ಇಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಇದೊಂದು ಕಾಯ್ದೆ ಯಾವ ಕಾಯ್ದೆ ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತೇಳಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆದರೆ ಈ ಕಾಯ್ದೆ ಐತಲ್ಲ ಇದು ಈ ಕಾಯ್ದೆಯಲ್ಲಿ 4 ಜನ ಸದಸ್ಯರ ಸಲಹಾ ಸಮಿತಿ ಅಂತ ಐತೆ ನೋಡ್ರಿ 4 ಜನ ಸದಸ್ಯರ ಸಲಹಾ ಸಮಿತಿ ಈ ಸಲಹಾ ಸಮಿತಿಯು ಸದಸ್ಯರನ್ನು ಹೊಂದಿತ್ತು ಆ ಸದಸ್ಯರನ್ನ ಇವನೇ ಗವರ್ನರ್ ಜನರಲ್ ನೇಮಕ ಮಾಡ್ತಿದ್ದ ಅದಕ್ಕೆ ಇಲ್ಲಿ ಏನ ಅದರೊಳಗೆ ದೋಷ ಇತ್ತು ಅಂತ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ನೆನಪಿರಲಿ 1775 ರ ಅವಧಿ ಒಳಗೆ ಇವಾದ ನೋಡ್ರಿ ವಾರನ್ ಹೇಸ್ಟಿಂಗ್ ಈ ವಾರನ್ ಹೇಸ್ಟಿಂಗ್ಸ್ನು ಮುರ್ಶಿದಾಬಾದ್ಗೆ ಹೋಗಿರ್ತಾನೆ ಆ ಮುರ್ಶಿದಾಬಾದ್ನಲ್ಲಿ ಹಿಂದೊಬ್ಬ ನಿಮಗೆಲ್ಲ ಗೊತ್ತದ ಪ್ಲಾಸ್ಟಿಕ್ ಕದನದೊಳಗೆ ಒಬ್ಬ ಸಿರಾಜುದ್ದೌಲ್ ಅಂತಿದ್ದ ಸಿರಾಜುದ್ದೌಲ್ ಸತ್ತ ನಂತರ ಸಿರಾಜುದ್ದೌಲ್ನ ವಿಧವಾ ರಾಣಿ ಮುನಿ ಬೇಗಂ ಆ ಮುರ್ಶಿದಾಬಾದ್ನೊಳಗಿದ್ರು ಅವಳದ್ದು ಏನೋ ಒಂದು ಕೆಲಸ ಮಾಡಿಕೊಡ್ಬೇಕಾಗಿತ್ತು ಅಥವಾ ರಾಜಧನ ಸಿಗಬೇಕಾಗಿತ್ತು ಅವಳಿಗೆ ಈ ವ್ಯಕ್ತಿ ವಾರನ್ ಹೇಸ್ಟಿಂಗ್ಸನೋ ಆ ಮುನಿ ಬೇಗಂ ಕಡೆಯಿಂದ 3.5 ಲಕ್ಷ ರೂಪಾಯಿ ಲಂಚ ತಗೊಳ್ತಾನೆ ಲಂಚ ತಗೊಳ್ಬಾರ್ದು ಕೊಡುಗೆಯನ್ನು ಸ್ವೀಕರಿಸಬಾರ್ದು ಅಂತ ಕಾಯ್ದೆ ಇವನ ಕಾಲಕ್ಕೆ ಜಾರಿ ಬಂದದ ಆದ್ರೆ ವಾರನ್ ಹೇಸ್ಟಿಂಗ್ಸ್ ಅನ್ನ ಏನ್ ಮಾಡ್ದ ಅಂತಂದ್ರೆ ಆ ನಂದಕುಮಾರ್ನ ಕಡೆಯಿಂದ ಸಾರಿ ಮುನಿಬೇಗಂ ಕಡೆಯಿಂದ ಈತ ಲಂಚ ತಗೊಂಡ ಈತ ಲಂಚ ತಗೊಂಡಿರ್ತಕ್ಕಂಥ ವಿಷಯ ಬಂಗಾಳದ ಜಮೀನ್ದಾರನಾಗಿದ್ದ ನಂದಕುಮಾರನಿಗೆ ಗೊತ್ತಾಗ್ಬಿಡ್ತು ಬಂಗಾಳದ ಜಮೀನ್ದಾರ ನಂದಕುಮಾರ ಅಂತ ಇರ್ತಾನೆ ನಂದಕುಮಾರ ಬಂಗಾಳದ ಜಮೀನ್ದಾರನಾಗಿರುವ ಈ ನಂದಕುಮಾರನು ಮತ್ತು ಈ ವಾರನ್ ಹೇಸ್ಟಿಂಗ್ಸನು ಇವನು ಮಧ್ಯೆ ಸ್ವಲ್ಪ ವೈರತ್ವ ಇತ್ತು ಯಾವಾಗ ವಾರನ್ ಹೇಸ್ಟಿಂಗ್ಸನು ಆ ಸಿರಾಜುದ್ದೌಲನ ವಿಧವಾ ರಾಣಿ ಮುನಿ ಬೇಗಂಳ ಕಡೆಯಿಂದ 3.5 ಲಕ್ಷ ರೂಪಾಯಿ ಲಂಚ ತಗೊಂಡ ಅಂತ ಸುದ್ದಿ ಈ ನಂದಕುಮಾರನ ಗೊತ್ತಾಯಿತೋ ಈ ನಂದಕುಮಾರನು ಈ ವಾರನ್ ಹೇಸ್ಟಿಂಗ್ ಲಂಚ ತಗೊಂಡ ವಿಷಯವನ್ನ 4 ಜನ ಸದಸ್ಯರ ಸಲಹಾ ಸಮಿತಿ ಮುಂದೆ ದೂರು ಕೊಟ್ಟ ಇದಕ್ಕೆ ಈ ಗವರ್ನರ್ ಜನರಲ್ ನನ್ನ ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರ ಇತ್ತು ನಂದಕುಮಾರ್ ಯಾವಾಗ ದೂರು ಕೊಟ್ಟ ಅವಾಗ ಈ ಸಲಹಾ ಸಮಿತಿಯು ವಾರನ್ ಹೇಸ್ಟಿಂಗ್ಸ್ನ ಭ್ರಷ್ಟಾಚಾರ ಪ್ರಕರಣ ಏನಿತ್ತೋ ಅದರ ವಿರುದ್ಧ ಇದು ತನಿಖೆ ಆರಂಭಿಸಿತ್ತು ಆಗ ವಾರನ್ ಹೇಸ್ಟಿಂಗ್ಸನು ಈ ಸಲಹಾ ಸಮಿತಿಯನ್ನೇ ರದ್ದು ಮಾಡಿಬಿಟ್ಟ ಸಲಹಾ ಸಮಿತಿಯನ್ನು ರದ್ದು ಮಾಡಿದಾಗ ವಾರನ್ ಹೇಸ್ಟಿಂಗ್ಸ್ ಸೇಫ್ ಆದ ಆದರೆ ಈ ನಂದಕುಮಾರ್ ಇದ್ನಲ್ಲ ನಂದಕುಮಾರ್ ಇವನ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ಇವನು ಸಹಿತ ಕೆಲವೊಂದಿಷ್ಟು ಕಂಪನಿಯಿಂದ ಕೆಲವೊಂದಿಷ್ಟು ಲಾಭ ತಗೊಂಡಿದ್ದ ಅಷ್ಟೇ ಅಲ್ಲದೆ ವಾರನ್ ಹೇಸ್ಟಿಂಗ್ಸ್ನಿಗೂ ಮತ್ತು ನಂದಕುಮಾರ್ನಿಗೂ ವೈರತ್ವ ಇತ್ತು ಈ ನಂದಕುಮಾರ್ನ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಲಾಯಿತು ನಂದಕುಮಾರನ ಮೇಲೆ ದಾಖಲಿಸಿದ ಪ್ರಕರಣ ಯಾವುದಂದ್ರೆ ಪೋರ್ಜರಿ ಕೇಸ್ ಅಂತ ಹೇಳ್ತೀವಿ ನಾವು ಪೋರ್ಜರಿ ಕೇಸ್ ನಕಲಿ ಸಹಿ ಕೇಸ್ ಅಥವಾ ಪೋರ್ಜರಿ ಕೇಸ್ ಈತನ ಮೇಲೆ ನಂದಕುಮಾರ್ನ ಮೇಲೆ ನಕಲಿ ಸಹಿ ಕೇಸನ್ನು ಈ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಿಸಲಾಯಿತು ಈತನ ಪರಿಸ್ಥಿತಿ ಹೆಂಗಂದ್ರೆ ಗಾಜಿನ ಮನೆಯೊಳಗೆ ನಿಂತುಕೊಂಡು ಆರ್ ಸಿ ಸಿ ಬಿಲ್ಡಿಂಗ್ನಾಗ ಇರ್ತಕ್ಕಂಥ ವಾರನ್ ಹೇಸ್ಟಿಂಗ್ಸ್ನೇ ಕಲ್ಲು ಹೊಡೆದಾನ ಅವನು ಆರ್ ಸಿ ಸಿ ಒಳಗದಾನ ಇವನು ಗಾಜಿನ ಮನೆಯೊಳಗದಾನ ಈ ಹೊಳ್ಳಿ ಅವ ಕಲ್ಲು ಹೊಡೆದ್ರೆ ಇವನ ಪರಿಸ್ಥಿತಿ ಏನಾಗುತ್ತೆ ನಾವು ವಿಚಾರ ಮಾಡ್ಬೇಕು ನಂದಕುಮಾರನ ಮೇಲೆ ಸುಪ್ರೀಂ ಕೋರ್ಟ್ನೊಳಗೆ ಪ್ರಕರಣ ದಾಖಲಾಯಿತು ಸುಪ್ರೀಂ ಕೋರ್ಟ್ ಈ ನಂದಕುಮಾರನಿಗೆ ಗಲ್ಲು ಶಿಕ್ಷೆಯನ್ನು ಪ್ರಕಟಿಸ್ತದೆ ಸುಪ್ರೀಂ ಕೋರ್ಟ್ ನಂದಕುಮಾರನಿಗೆ ಗಲ್ಲು ಶಿಕ್ಷೆಯನ್ನು ಪ್ರಕಟಿಸಿತು ಯಾಕಂದ್ರೆ ಆತ ನಕಲಿ ಸಹಿ ಆರೋಪವನ್ನು ಹೊತ್ತಿದ್ದ ಅದಕ್ಕೆ ಅವನಿಗೆ ಗಲ್ಲು ಶಿಕ್ಷೆಯನ್ನು ಪ್ರಕಟಿಸಿತು ಇಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಸಂಬಂಧಪಟ್ಟಾಗೆ ಅಂತಂದ್ರೆ ನಂದಕುಮಾರ್ ಪ್ರಕರಣ ಯಾವ ಗವರ್ನರ್ ಜನರಲ್ನ ಕಾಲದಲ್ಲಿ ನಡೆಯಿತು ವಾರನ್ ಹೇಸ್ಟಿಂಗ್ಸ್ನ ಕಾಲದಲ್ಲಿ ನಡೆಯಿತು ನಂದಕುಮಾರ ಯಾರು ಬಂಗಾಳದ ಜಮೀನ್ದಾರ
ಸುಪ್ರೀಂ ಕೋರ್ಟ್ ನಿಂದ ಮರಣ ದಂಡನೆಗೊಳಗಾದ ಮೊದಲ ವ್ಯಕ್ತಿ ಯಾರು, ಮೊದಲ ಭಾರತೀಯ ಯಾರು? ನಂದಕುಮಾರ. ಅಥವಾ ಸುಪ್ರೀಂ ಕೋರ್ಟ್ ನಿಂದ ಗಲ್ಲು ಶಿಕ್ಷೆಗೊಳಗಾದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಂದಕುಮಾರ. ಇದೇ ತರ ನಂದಕುಮಾರ್ ಪ್ರಕರಣ, ಇದನ್ನ ಭಾರತದ ಇತಿಹಾಸದಲ್ಲಿ ಸಭ್ಯತೆಯ ಹಗರಣ ಅಂತ ಕರೀತಿರ್ತಾರೆ, ಸಭ್ಯತೆಯ ಹಗರಣ. ಹಾಗಾದ್ರೆ ನೋಡ್ರಿ, ಕಂಪನಿಯನ್ನ ನಿಯಂತ್ರಣ ಮಾಡ್ಬೇಕಂತೇಳಿ, ಈ ಅಧಿಕಾರಿಗಳನ್ನ ನಿಯಂತ್ರಣ ಮಾಡ್ಬೇಕಂತೇಳಿ ಬ್ರಿಟಿಷ್ ಸರ್ಕಾರವು ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದೆ, ಭಾರತದಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್. ಆ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಈ ಅಧಿಕಾರಿಗಳು ತಮಗೆ ಬೇಕಾದಾಗೆ ಬಳಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇದರ ಅರ್ಥ ಈ ಕಂಪನಿ ಇಫೆಕ್ಟಿವ್ ಆಗಿಲ್ಲ, ಇದರಲ್ಲಿ ಲೂಪ್ ಹೋಲ್ಸ್ ಇದಾವೆ, ಇದರಲ್ಲಿ ದೋಷಗಳಿದ್ದಾವೆ. ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಲೋಪದೋಷಗಳೇನಿದಾವೋ ಈ ಲೋಪದೋಷಗಳನ್ನ ಸರಿಪಡಿಸಬೇಕಾದ್ರೆ ಏನ್ ಮಾಡಬೇಕು ಅಂತೇಳಿ ಬ್ರಿಟನ್ನ ಸರ್ಕಾರ ಒಬ್ಬ ವ್ಯಕ್ತಿಯನ್ನು ನೇಮಿಸಿತ್ತು, ಸರ್ ವಿಲಿಯಂ ಪಿಟ್ ಅಂತೇಳಿ. ಸರ್ ವಿಲಿಯಂ ಪಿಟ್, ಬ್ರಿಟಿಷ್ ಸರ್ಕಾರ ಏನು ಸರ್ ವಿಲಿಯಂ ಪಿಟ್ ನೇಮಿಸಿತ್ತೋ ಆ ವಿಲಿಯಂ ಪಿಟ್ ಅನ್ನು ಒಂದು ಕಾಯ್ದೆಯನ್ನು ಸಿದ್ಧಪಡಿಸಿದ, ಅದನ್ನು 1784 ಬ್ರಿಟಿಷ್ ಸರ್ಕಾರ ಜಾರಿಗೆ ತರ್ತದೆ. ಅದನ್ನು ಪಿಟ್ಟನ ಭಾರತ ಸರ್ಕಾರ, ಭಾರತದ ಕಾಯ್ದೆ ಅಂತ ಕರೀತಾರೆ, ಅಥವಾ ಅದನ್ನು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಕರೀತಾರೆ. ಪಿಟ್ಟನ ಭಾರತದ ಕಾಯ್ದೆ ಅಥವಾ ಅದನ್ನು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಕರೀತಾರೆ. ಇದು 1784 ಜಾರಿಗೆ ಬಂದದ, ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತೇಳಿ ನೆನಪಿರಬೇಕು, ಇದು ಕೂಡ ಇಂಪಾರ್ಟೆಂಟ್. ಹಾಗಾದ್ರೆ ನೀವೀಗ ವಿಚಾರ ಮಾಡಬೇಕು, ಹೇಳಬೇಕು, 1784 ಪಿಟ್ಸ್ ಇಂಡಿಯಾ ಆಕ್ಟ್ನ ಉದ್ದೇಶ ಏನು? ಉದ್ದೇಶ ಏನು ಅಂತಂದ್ರೆ ಒಂದೇ ಉದ್ದೇಶ, ಇದನ್ನೇ ಕ್ವಶನ್ ಕೇಳೋದು ನಮ್ಮ ಕೆ ಪಿ ಎಸ್ ಎಕ್ಸಾಮ್ಸ್ ಒಳಗೆ. ಏನ್ ಕೇಳ್ತಾರೆ ಅಂತಂದ್ರೆ 1773 ಕಾಯ್ದೆ ಏನಿತ್ತೋ ಈ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸುವುದು, ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು, ಲೂಫೋಲ್ಸ್ ಅನ್ನು ಸರಿಪಡಿಸುವ ಸಲುವಾಗಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು, ಪಿಟ್ಸ್ ಇಂಡಿಯಾ ಕಾಯ್ದೆ. ಇಲ್ಲಿ ಎರಡು ಕ್ವಶನ್ ರೈಸ್ ಆಗುತ್ತೋ, ಮೊದಲನೇದು ಯಾವಾಗ ಜಾರಿಗೆ ಬಂತು ಅಂತೇಳಿ, 1780 ಜಾರಿ ಆಗ್ಯದ. ಇನ್ನೇನು ಕೇಳ್ತಾರೆ, ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತಂದಿರುವ ಕಾಯ್ದೆ ಅಂತ ಕೇಳಿದ್ರೆ ಪಿಟ್ಸ್ ಇಂಡಿಯಾ ಕಾಯ್ದೆ. ಇನ್ನು ಉಲ್ಟಾ ಕೇಳ್ತಾರೆ, ಈ ಕೆಳಗಿನ ಯಾವ ಕಾಯ್ದೆಯ ಲೋಪದೋಷಗಳನ್ನು ಸರಿಪಡಿಸುವ ಉದ್ದೇಶದಿಂದ, ಸರಿಪಡಿಸುವ ಉದ್ದೇಶದಿಂದ ಏನು ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನು ಜಾರಿ ತರಲಾಯಿತು ಅಂತ ಕೇಳಿದ್ರೆ 1773 ಕಾಯ್ದೆ. ಹಾಗಾದ್ರೆ ಈ ಕಾಯ್ದೆಯ ಮುಖ್ಯಾಂಶಗಳು ಯಾವುವು ಅಂತಂದ್ರೆ, ಈ ಕಾಯ್ದೆಯ ಮುಖ್ಯಾಂಶಗಳ ಮೊದಲನೆಯದು, ಗವರ್ನರ್ ಸಲಹಾ ಸಮಿತಿಯನ್ನ ಮತ್ತೆ ರಚನೆ ಮಾಡಿತು. ಗವರ್ನರ್ ಸಲಹಾ ಸಮಿತಿಯನ್ನ ಮತ್ತೆ ರಚನೆ ಮಾಡಿತು, ಆದ್ರೆ ಸದಸ್ಯರ ಸಂಖ್ಯೆಯನ್ನು ಮಾತ್ರ 4-3 ಇಳಿಸಿತು. ಗವರ್ನರ್ ಸಲಹಾ ಸಮಿತಿಯ ಸದಸ್ಯರ ಸಂಖ್ಯೆ 4-3 ಇಳಿಕೆ ಮಾಡಲಾಯಿತು, ಇದು ಒಂದಂಶ. ಆದರೆ ಇನ್ನು ಮುಂದೆ ಆ ಗವರ್ನರ್ ಸಲಹಾ ಸಮಿತಿಯ ಸದಸ್ಯರನ್ನು ಗವರ್ನರ್ ಜನರಲ್ ನೇಮಕ ಮಾಡುವಂತಿಲ್ಲ, ಗವರ್ನರ್ ಜನರಲ್ ತೆಗೆದುಹಾಕುವಂತಿಲ್ಲ. ಇದು ಹೆಂಗೆ ಗೊತ್ತಂದ್ರೆ, ಇದು ಈಗ ನಮ್ಮಲ್ಲಿ ಲೋಕಾಯುಕ್ತ ಅಂತಿದೆ, ಲೋಕಾಯುಕ್ತ ನಾವು ಇದು ಇಮ್ಯಾಜಿನೇಷನ್ ಮತ್ತು ಇದು ಲೋಕಾಯುಕ್ತ ಕಡೆ ಹೋಗ್ಬೇಡ್ರಿ. ಈಗ ಲೋಕಾಯುಕ್ತ ಇದೆ, ಲೋಕಾಯುಕ್ತ ನೇಮಕ ಮಾಡೋನು ಮುಖ್ಯಮಂತ್ರಿ, ಅವನು ತೆಗೆದಾಕೋನು ಮುಖ್ಯಮಂತ್ರಿ. ಆದರೆ ಆ ಲೋಕಾಯುಕ್ತ ಮುಖ್ಯಮಂತ್ರಿ ಯಾವುದಾದ್ರೂ ತಪ್ಪು ಮಾಡಿದ್ರೆ ವಿಚಾರಣೆ ಮಾಡೋಕ್ಕಾಗ್ತದ? ಇಲ್ಲ. ಹಿಂಗಿದು ಇಮ್ಯಾಜಿನೇಷನ್. ಮತ್ತೆ ಅಲ್ಲಿ ಲೋಕಾಯುಕ್ತ ಒಂದು ಪ್ರೊಸೆಸ್ ಅದು ಬೇರೆ ಇದೆ, ಅದರ ಕಡೆಗೆ ಹೋಗೋದು ಬೇಡ. ಇಲ್ಲಿ ಏನು ಮಾಡಲಾಯಿತು, ಸಲಹಾ ಸಮಿತಿಯನ್ನು ರಚನೆ ಮಾಡಿ ಸದಸ್ಯರ ಸಂಖ್ಯೆಯನ್ನು 4-3 ಇಳಿಸಲಾಯಿತು. ಇದು ಒಂದು. ಎರಡನೇ ಅಂಶ, ಈಗೊಂದು ಉದಾಹರಣೆ ಹೇಳ್ತೀನಿ ನಾನು. ನಮ್ದೊಂದು ಸಂಸ್ಥೆ ಇದೆಯಪ್ಪ, ಸ್ಪರ್ಧಾ ಜೀನಿಯಸ್ ಅಂತ ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ಬಹಳಷ್ಟು ಜನ ಅಡ್ಮಿಷನ್ ಬಂದಿರ್ತಾರೆ. ಅಲ್ಲಿ ನಾ ಕ್ಲಾಸು ಹೇಳಬೇಕು, ಅದರ ಜೊತೆಗೆ ಎಲ್ಲ ಆಡಳಿತನೂ ನಾನೇ ಮಾಡಬೇಕು ಅಂತಂದ್ರೆ ಮಾಡೋಕ್ಕಾಗಲ್ಲ. ಅದಕ್ಕಲ್ಲಿ ಆಡಳಿತ ಮಾಡೋದಕ್ಕೆ ಅಂತ ಕೆಲವು ಜನರು ಇರ್ತಾರೆ, ಆಮೇಲೆ ಕ್ಲಾಸ್ ಹೇಳೋದಕ್ಕೆ ಅಂತ ನಾವು ಕೆಲವು ಜನ ಇದ್ದೀವಿ. ಇಲ್ಲಿ ಎರಡು ವಿಭಾಗಗಳದಾವ ಅಂತ ಅರ್ಥ, ಒಂದು ಈ ಲೆಕ್ಚರ್ಸದ್ದು, ಇನ್ನೊಂದು ಅಡ್ಮಿನಿಸ್ಟ್ರೇಟರ್ದು ಅಂತೇಳಿ. ಇಲ್ಲಿ ಈ ಕಾಯ್ದೆಗಳಿಗೆ ಏನು ಹೇಳ್ತಾರೆ ಅಂತಂದ್ರೆ, ಇನ್ನು ಮುಂದೆ ಇಲ್ಲೇನು ಕಂಪ್ನಿ ಐತಲ್ಲ, ಕಂಪ್ನಿ ಆಡಳಿತ ಐತಲ್ಲ, ಆಡಳಿತದೊಳಗೆ ಎರಡು ಮಂಡಳಿಗಳನ್ನು ಸ್ಥಾಪನೆ ಮಾಡೋಣ. ಎರಡು ಮಂಡಳಿ ಸ್ಥಾಪನೆ ಮಾಡಿ ಕಂಪನಿಯ ಅಧಿಕಾರವನ್ನು ವಿಭಜನೆ ಮಾಡೋಣ ಅಂತ ಹೇಳ್ತಾರೆ. ಕಂಪನಿಯ ಅಧಿಕಾರವನ್ನು ವಿಭಜನೆ ಮಾಡೋಣ ಅಂತ ಹೇಳಿದ್ರು. ಯಾವ ರೀತಿ ವಿಭಜನೆ ಮಾಡೋದಂತಂದ್ರೆ, ಮೊದಲನೇದು ನೋಡ್ರಿ, ಏ ನೆನಪಿರಲಿ, ಬೋರ್ಡ್ ಆಫ್ ಕಂಟ್ರೋಲ್ ಅಂತೇಳಿ. ಬೋರ್ಡ್ ಆಫ್ ಕಂಟ್ರೋಲ್, ಇದನ್ನ ನಿಯಂತ್ರಣ ಮಂಡಳಿ ಅಂತ ಕರಿಬಹುದು. ಬೋರ್ಡ್ ಆಫ್ ಕಂಟ್ರೋಲ್ ಅಂತಂದ್ರೆ ಇದು ನಿಯಂತ್ರಣ ಮಂಡಳಿ ಅಂತ ಕರಿಬಹುದು. ಈ ನಿಯಂತ್ರಣ ಮಂಡಳಿ ಅದಕ್ಕಂತಂದ್ರೆ ಭಾರತದಲ್ಲಿನ ರಾಜಕೀಯ ವ್ಯವಹಾರಗಳನ್ನು ನೋಡಿಕೊಳ್ಳಲು. ಇಲ್ಲಿವರೆಗೆ ಹೆಂಗಿತ್ತು, ವ್ಯಾಪಾರನೂ ಅವರೇ ಮಾಡ್ತಿದ್ರು, ರಾಜಕೀಯನ ಅವರೇ ಮಾಡ್ತಿದ್ರು, ಕಂಪನಿ ಅಧಿಕಾರಿಗಳು. ಇಲ್ಲಿ ಎರಡು ಮಂಡಳಿ ಸ್ಥಾಪನೆ ಆಗುತ್ತೆ, ಒಂದ್ ಯಾವುದಪ್ಪ ಅಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್,
ಇನ್ನೊಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿ ಅಥವಾ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಕರೀತಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಕರೀತಿರ್ತಾರೆ ಇದು ನಿರ್ದೇಶಕ ಮಂಡಳಿ ಅಂತ ಅರ್ಥ ಇದರ ಉದ್ದೇಶ ವಾಣಿಜ್ಯ ಉದ್ದೇಶ ಅಥವಾ ವ್ಯಾಪಾರದ ಉದ್ದೇಶ ಇದರ ಕೆಲಸ ಹಿಂಗ ಮೊಟ್ಟ ಮೊದಲ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರವನ್ನ ವಿಭಜನೆ ಮಾಡಲಾಯಿತು ಕಂಪನಿ ಅಧಿಕಾರವನ್ನ ವಿಭಜನೆ ಮಾಡಲಾಯಿತು ಇದು ಎರಡನೇ ಅಂಶ ಮೂರನೇದು ಇಲ್ಲಿ ನೋಡ್ರಿ ಈ ರೆಗ್ಯುಲೇಟಿಂಗ್ ಕಾಯ್ದೆ ಏನು ಹೇಳದ ಲಂಚ ಮತ್ತು ಕೊಡುಗೆಗಳನ್ನು ಸ್ವೀಕರಿಸುವಂತಿಲ್ಲ ಅಂತ ಹೇಳದ ಹೇಳದ ಆದ್ರೆ ಕಂಪನಿ ಅಧಿಕಾರಿಗಳು ಲಂಚ ತಗೊಂಡು ಗಿಫ್ಟ್ ತಗೊಂಡು ಅಥವಾ ಯಾವುದೋ ಒಂದು ಕಾರಣಕ್ಕೆ ಬಕ್ಸಿಸ್ ತಗೊಂಡು ಬಹಳಷ್ಟು ಆಸ್ತಿ ಮಾಡ್ಕೊಂಡಿದ್ರು ಅದಕ್ಕೆ ಸರ್ಕಾರ ಇಲ್ಲಿ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡ್ತದೆ ಏನು ಮಾಸ್ಟರ್ ಸ್ಟ್ರೋಕ್ ಅಂತಂದ್ರೆ ಈ ಕಾಯ್ದೆ ಒಳಗೆ ಭಾರತದಲ್ಲಿದ್ದಂಥ ಅಧಿಕಾರಿಗಳಿದ್ರು ನೋಡ್ರಿ ಕಂಪನಿಯ ಅಧಿಕಾರಿಗಳು ಮತ್ತು ಕಂಪನಿಯ ಆಸ್ತಿ ಕಂಪನಿಯ ಅಧಿಕಾರಿಗಳು ಮತ್ತು ಕಂಪನಿ ಏನಿತ್ತಲ್ಲ ಈ ಕಂಪನಿದು ಎಷ್ಟು ಆಸ್ತಿ ಇತ್ತು ನೋಡ್ರಿ ಅಂದ್ರೆ ಕಂಪನಿಯ ಅಧಿಕಾರಿಗಳು ಮತ್ತು ಕಂಪನಿ ಯಾವ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿ ಆಸ್ತಿ ಏನಿತ್ತಲ್ಲ ಅಷ್ಟು ಆಸ್ತಿಯನ್ನು ಸರ್ಕಾರದ ಆಸ್ತಿ ಎಂದು ಘೋಷಣೆ ಮಾಡಲಾಯಿತು ಅಷ್ಟು ಆಸ್ತಿಯನ್ನು ಸರ್ಕಾರದ ಆಸ್ತಿ ಅಂತೇಳಿ ಇದು ಬ್ರಿಟಿಷ್ ಸರ್ಕಾರದ ಆಸ್ತಿ ಅಂತ ಘೋಷಣೆ ಮಾಡಲಾಯಿತು ಇದು ವಿಚಾರ ಮಾಡ್ರಿ ಇವಾಗ ನೋಡ್ರಿ ಇಲ್ಲಿವರೆಗೆ ಅಧಿಕಾರಿಗಳು ಮತ್ತು ಕಂಪನಿ ಆಸ್ತಿ ಆಗಿತ್ತಲ್ಲ ಅದಿವಾಗ ಏನಾಯ್ತು ಬ್ರಿಟಿಷ್ ಸರ್ಕಾರದ ಆಸ್ತಿ ಅಂತ ಘೋಷಣೆ ಆಗ್ತದ ಇಂಪಾರ್ಟೆಂಟ್ ಇದು ಸಹಿತ ಇವು ಮೂರು ಅಂಶಗಳದಾವ ನೋಡ್ರಿ ಇವು ಮೂರು ಅಂಶಗಳು ಅಂದ್ರೆ ಈ ಕಾಯ್ದೆಗಿಂತಲೂ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಾಯ್ದೆ ಯಾವುದು ಅಂತಂದ್ರೆ ಆ ಪಿಟ್ಸ್ ಇಂಡಿಯಾ ಆಕ್ಟ್ ಅಂತೇಳಿ ಪಿಟ್ಸ್ ಇಂಡಿಯಾ ಆಕ್ಟ್ ಹಾಗೆ ಗೊತ್ತಿಲ್ಲ ನಿಮಗೆ ಈ ಕಂಪನಿ ಆಸ್ತಿಯನ್ನೆಲ್ಲ ಸರ್ಕಾರದ ಆಸ್ತಿ ಅಂತ ಘೋಷಣೆ ಮಾಡಿದ್ರಲ್ಲ ಅದರ ಜೊತೆಗೆ ಭಾರತದಲ್ಲಿದ್ದಂಥ ಪ್ರದೇಶಗಳದಾವ ನೋಡ್ರಿ ಬ್ರಿಟಿಷರ ವಶದಲ್ಲಿದ್ದಂಥ ಪ್ರದೇಶಗಳು ಇವುಗಳ ಆಡಳಿತ ಮಾಡುವ ಅಧಿಕಾರ ಮಾತ್ರ ಕಂಪನಿಗಳಿರ್ತದೆ ವ್ಯಾಪಾರ ಮಾಡೋದು ಮತ್ತು ಆಡಳಿತ ಮಾಡೋ ಅಧಿಕಾರ ಆಗಿರ್ತದೆ ಕಂಪನಿಗಳಿತ್ತು ಆದರೆ ಹಿಂದಿನ ಆಸ್ತಿ ಅಲ್ಲ ಯಾರ ಆಸ್ತಿ ಆಯಿತು ಸರ್ಕಾರದ ಆಸ್ತಿಯಾಗಿ ಅದು ಘೋಷಣೆ ಆಗ್ತದೆ ನಾನಿವಾಗ ಎರಡು ಕಾಯ್ದೆಗಳನ್ನು ಇಲ್ಲಿ ವಿವರಣೆಯನ್ನು ನೀಡಿದೆ ಎಸ್ ನಾವು ಇಲ್ಲಿವರೆಗೆ ಎರಡು ಕಾಯ್ದೆಗಳನ್ನು ನೋಡಿದ್ವಿ ಒಂದು ರೆಗ್ಯುಲೇಟಿಂಗು ಮತ್ತು ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತೇಳಿ ಕ್ರಿಸ್ತಶಕ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಾಗ ರಾಣಿ ಎಲಿಜಬೆತ್ಳು ಕೇವಲ 15 ವರ್ಷಗಳ ಕಾಲ ಕಂಪನಿ ವ್ಯಾಪಾರಕ್ಕೆ ಅನುಮತಿಯನ್ನು ನೀಡಿದಳು ಕೇವಲ 15 ವರ್ಷಗಳ ಕಾಲ ಆದರೆ ನಂತರ ಬಂದಂಥ ಜೇಮ್ಸ್ ಅಂತ ರಾಜ ಬರ್ತಾನೆ ರಾಜ ಹೇಳ್ತಾನೆ ಅನಿರ್ದಿಷ್ಟ ಅವಧಿಗೆ ಕಂಪನಿಯು ಭಾರತದಲ್ಲಿ ವ್ಯಾಪಾರ ಮಾಡಬಹುದು ಅಂದರೆ ನೀವು ಎಷ್ಟು ಬೇಕಷ್ಟು ವರ್ಷಗಳ ಕಾಲ ಭಾರತದಲ್ಲಿ ವ್ಯಾಪಾರ ಮಾಡಬಹುದು ಅಂತೇಳಿ ಜೇಮ್ಸ್ ಹೇಳಿರ್ತಾನೆ ಆದರೆ ಕಂಪನಿಗೆ ಅನಿರ್ದಿಷ್ಟ ಅವಧಿಗೆ ವ್ಯಾಪಾರಕ್ಕೆ ಅನುಮತಿಯನ್ನು ಕೊಡೋದು ಬೇಡ ಪ್ರತಿ 20 ವರ್ಷಕ್ಕೊಮ್ಮೆ ಆ ಕಂಪನಿ ಕೊಟ್ಟಂಥ ಅನುಮತಿಯನ್ನು ರಿನ್ಯೂವಲ್ ಮಾಡೋಣ ಅದಕ್ಕೆ 20 ವರ್ಷಗಳವರೆಗೆ ಮಾತ್ರ ವ್ಯಾಪಾರಕ್ಕೆ ಅನುಮತಿಯನ್ನು ಕೊಡೋಣ ಅಂತೇಳಿ ಬ್ರಿಟಿಷ್ ಸರ್ಕಾರ ಆ ಕಂಪನಿಗೆ 20 ವರ್ಷಗಳಿಗೊಂದರಂತೆ ಅನುಮತಿಯನ್ನು ಕೊಡಲು 20 ವರ್ಷಗಳಿಗೊಂದರಂತೆ ಸನ್ನದು ಕೊಡಲು 20 ವರ್ಷಗಳಿಗೊಂದರಂತೆ ಚಾರ್ಟರನ್ನು ಹೊರಡಿಸಲು ಜಾರಿಗೆ ತಂದಂಥ 4 ಕಾಯ್ದೆಗಳದಾವ ಅವುಗಳನ್ನು ನಾವು ಚಾರ್ಟರ್ ಆ್ಯಕ್ಟ್ ಅಥವಾ ಚಾರ್ಟರ್ ಕಾಯ್ದೆಗಳು ಅಥವಾ ಸನ್ನದು ಕಾಯ್ದೆಗಳು ಅಂತ ಕರಿತೀವಿ ಚಾರ್ಟರ್ ಆ್ಯಕ್ಟ್ ಅಥವಾ ಸನ್ನದು ಕಾಯ್ದೆಗಳು ಅಥವಾ ಚಾರ್ಟರ್ ಕಾಯ್ದೆಗಳು ಅಂತ ಕರಿತಿರ್ತೀವಿ 1793 1813 1833 1853 ಅಂತೇಳಿ ಹಿಂಗೆ 4 ಕಾಯ್ದೆಗಳು ಜಾರಿ ಬರ್ತಾವೆ ಪ್ರತಿ 20 ವರ್ಷಗಳಿಗೊಂದರಂತೆ ಅದರೊಳಗೆ ಇವಾಗ ಮೊದಲನೆಯದು 1793ರ ಚಾರ್ಟರ್ ಕಾಯ್ದೆ ಅಂತ ಜಾರಿ ಬರ್ತಾವೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಏನಿಲ್ಲ ಆದರೆ ಏನು ಕೇಳ್ತಾರೆ ಕ್ವಶನ್ ಅಂದರೆ ಈ ಮೊದಲನೇ ಚಾರ್ಟರ್ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಕೇಳ್ತಾರೆ 1793 ಮೊದಲ ಚಾರ್ಟರ್ ಕಾಯ್ದೆಯು ಜಾರಿಗೆ ಬಂದಾಗ ಭಾರತದಲ್ಲಿದ್ದಂಥ ಬಂಗಾಳದ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಇರ್ತಾನೆ ಲಾರ್ಡ್ ಕಾರ್ನ್ ವಾಲಿಸ್ ಬಂಗಾಳದ ಗವರ್ನರ್ ಜನರಲ್ ಆ ವಾರ್ನೆಸ್ಟಿಂಗ್ಸ್ನು ಬಂದು ಹೋದ ನಂತರ ಒಬ್ಬ ಮ್ಯಾಕ್ಪರ್ಸ್ ಅಂತ ಬರ್ತಾನೆ ಒಂದು 8 ತಿಂಗಳು ಆ ಮ್ಯಾಕ್ಪರ್ಸನ ನಂತರ ಬಂದವನು ಲಾರ್ಡ್ ಕಾರ್ನ್ ವಾಲಿಸ್ ಇರ್ತಾನೆ ಮೊದಲನೇ ಚಾರ್ಟರ್ ಕಾಯ್ದೆ ನಮಗೆ ಇಂಪಾರ್ಟೆಂಟ್ ಅಂತಂದ್ರೆ 4ನೇ ಕಾಯ್ದೆ 1813ರಲ್ಲಿ ಜಾರಿಗೆ ಬಂದಿರುವ ಇದು 2ನೇ ಚಾರ್ಟರ್ ಕಾಯ್ದೆ ಸೆಕೆಂಡ್ ಚಾರ್ಟರ್ ಆಕ್ಟ್ 2ನೇ ಚಾರ್ಟರ್ ಕಾಯ್ದೆ ಅಂತೇಳಿ ಇದು ಜಾರಿಗೆ ಬರ್ತದೆ ಕರೆಕ್ಟ್ ಆಗಿ ಕೇಳಬೇಕು ಈಗಾಗಲೇ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಈ ಕಾಯ್ದೆಯು ಅಂದ್ರೆ 2ನೇ ಚಾರ್ಟರ್ ಕಾಯ್ದೆಯು 1813ರ ಚಾರ್ಟರ್ ಕಾಯ್ದೆಯು ಭಾರತದಲ್ಲಿ ಶಿಕ್ಷಣದ ಸುಧಾರಣೆಗಾಗಿ 1 ಲಕ್ಷ ರೂಪಾಯಿಗಳನ್ನು ಮೀಸಲಿಟ್ಟಿತ್ತು
ಭಾರತದಲ್ಲಿ ಶಿಕ್ಷಣ ಸುಧಾರಣೆಗಾಗಿ 1,00,000 ರೂಪಾಯಿಯನ್ನು ಮೀಸಲಿಡ್ತದೆ. ಆದರೆ ಕೆಲವು ಜನ ಹೇಳ್ತಾರೆ, ಇಲ್ಲಿ ಮೀಸಲಿಟ್ಟಿರುವ ಹಣವನ್ನು ಇಂಗ್ಲಿಷ್ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತೇಳಿ ಅವರನ್ನು ಆಂಗ್ಲಿ ಸಿಸ್ಟರು ಅಂತ ಕರೆದ್ರು. ಇಲ್ಲಿ ಮೀಸಲಿಟ್ಟಿರುವ ಹಣವನ್ನು ದೇಶೀಯ ಭಾಷಾ ಶಿಕ್ಷಣ ಖರ್ಚು ಮಾಡಬೇಕಂತ ಕೆಲವು ಜನ ಹೇಳಿದರು, ಅವರನ್ನು ಓರಿಯೆಂಟಲಿಸ್ಟರು ಅಂತ ಕರೆಯಲಾಯಿತು. ಹಿಂಗೆ ಇಲ್ಲಿ ಎರಡು ಗುಂಪುಗಳಾದವು, ವಿವಾದ ಆಯಿತು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಮೀಸಲಿಟ್ಟಿರತಕ್ಕಂಥ 1,00,000 ರೂಪಾಯಿ ಹಣ ಸದ್ಯಕ್ಕೆ ಖರ್ಚಾಗಲಿಲ್ಲ. 1835 ರೊಳಗೊಂದು ಒಂದು ಮೆಕಾಲೆ ವರದಿ ಅಂತ ಬರ್ತದೆ. ಆ ಮೆಕಾಲೆ ವರದಿಯ ಅನ್ವಯ ಈ ಶಿಕ್ಷಣಕ್ಕಾಗಿ ಮೀಸಲಿಟ್ಟಿರುವ 1,00,000 ರೂಪಾಯಿ ಹಣವನ್ನು ಇಂಗ್ಲಿಷ್ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತೇಳಿ ಆ ಮೆಕಾಲೆ ವರದಿ ಹೇಳ್ತದೆ. ಅದಿರಲಿ, ಇನ್ನು ಇದರ ನಂತರ ಇನ್ನೊಂದು ಕಾಯ್ದೆ ಜಾರಿಗೆ ಬರ್ತದೆ, 1833 ಚಾರ್ಟರ್ ಕಾಯ್ದೆ. 1833 ಚಾರ್ಟರ್ ಆ್ಯಕ್ಟ್ ಅಂತ ಜಾರಿಗೆ ಬಂದಿತ್ತು. 1833 ಚಾರ್ಟರ್ ಕಾಯ್ದೆ, ಇದು 3ನೇ ಚಾರ್ಟರ್ ಕಾಯ್ದೆ. ಇಂಪಾರ್ಟೆಂಟ್, ಇಲ್ಲಿಂದ ಬಹಳಷ್ಟು ಕ್ವಶನ್ಸ್ ಅನ್ನು ಕೇಳ್ತಿರ್ತಾರೆ. 4-5 ಕ್ವಶನ್ ರೈಸ್ ಆಗ್ತಾವೆ ಇಲ್ಲಿ ಈ ಚಾರ್ಟರ್ ಕಾಯ್ದೆ ಅನ್ವಯ ನೋಡೋಣ. ಹಾಗಾದ್ರೆ ಏನು ಅಂತೇಳಿ, ಮೊದಲನೆಯದ್ದು ಈ ಕಾಯ್ದೆಯ ಮೊದಲನೇ ಅಂಶ ಏನಪ್ಪ ಅಂತಂದ್ರೆ, ಬಂಗಾಳದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ ಎಂದು ಬದಲಿಸಲಾಯಿತು. ನೋಡ್ರಿ, ಹಾಗಾದ್ರೆ ಬಂಗಾಳದ ಮೊದಲ ಗವರ್ನರ್ ಯಾರು? ರಾಬರ್ಟ್ ಕ್ಲೈವ್. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್ಸ್. ಈಗ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತಕ್ಕಂಥ ವ್ಯಕ್ತಿ. ಭಾರತದ ಮೊದಲ ಗವರ್ನರ್ ಜನರಲ್ ಆಗಿರ್ತಾನೆ. ಇನ್ನೆರಡು ಕ್ವಶನ್ಸ್ ಏನಂತಂದ್ರ, ಬಂಗಾಳದ ಗವರ್ನರ್ನನ್ನು ಬಂಗಾಳದ ಗವರ್ನರ್ ಜನರಲ್ ಆಗಿ ಬದಲಿಸಿದ್ದು ರೆಗ್ಯುಲೇಟಿಂಗ್ ಆಕ್ಟ್. ಆದರೆ ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಎಂದು ಬದಲಿಸಿದ್ದು ಯಾವುದಪ್ಪ? 1833 ಚಾರ್ಟರ್ ಕಾಯ್ದೆ. ನೆಕ್ಸ್ಟ್, ಈ ಕಾಯ್ದೆಯ ಎರಡನೇ ಅಂಶ, ಇದು ಭಾರತದಲ್ಲಿ ಅಧಿಕಾರವನ್ನು ಕೇಂದ್ರೀಕರಣ ಮಾಡಿತ್ತು. ಏನಿದರ ಅರ್ಥ? ಕೇಂದ್ರೀಕರಣ ಮಾಡಿದ್ರ ಅರ್ಥ ಏನಪ್ಪ ಅಂತಂದ್ರೆ, ನೋಡ್ರಿ, ಬಂಗಾಳದ ಗವರ್ನರ್ ಅಂತಂದ್ರ ಕೇವಲ ಬಂಗಾಳ ಪ್ರಾಂತ್ಯಕ್ಕೆ, ಬಂಗಾಳದ ಗವರ್ನರ್ ಜನರಲ್ ಅಂತಂದ್ರ ಮದ್ರಾಸ್, ಬಾಂಬೆ ಮತ್ತು ಬಂಗಾಳ ಪ್ರಾಂತ್ಯಕ್ಕೆ. ಭಾರತದ ಗವರ್ನರ್ ಜನರಲ್ ಅಂತಂದ್ರೆ ನೆನಪಿರಲಿ, ಭಾರತದಲ್ಲಿ ಎಲ್ಲೆಲ್ಲಿ ಬ್ರಿಟಿಷರ ಆಡಳಿತ ಪ್ರದೇಶಗಳಿದ್ದನೋ ಆ ಎಲ್ಲಾ ಪ್ರದೇಶಗಳಿಗೆ ಆಡಳಿತಾಧಿಕಾರಿ ಈ ಭಾರತದ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ಮೊದಲನೇದವನು ಇವನು. ಅಂದ್ರೆ ಎಲ್ಲಾ ಅಧಿಕಾರವನ್ನು ಒಂದು ಕಡೆಗೆ ಕೇಂದ್ರೀಕರಣ ಮಾಡಲಾಯಿತು. ಅದಕ್ಕೆ ಇದು ಚಾರ್ಟರ್ ಆಕ್ಟ್ ಐತಲ್ಲ, ಬ್ರಿಟಿಷರ ಆಡಳಿತದ ಕೇಂದ್ರೀಕರಣದ ಹೆಜ್ಜೆಯಲ್ಲಿ ಇದು ಪ್ರಕ್ರಿಯೆಯಲ್ಲಿ ಇದು ಮೊದಲನೇ ಹೆಜ್ಜೆ ಅಂತ ಅರ್ಥ ಹೇಳ್ತಾರೆ ಇದನ್ನು. ಯಾವುದನ್ನ? 1833 ಚಾರ್ಟರ್ ಕಾಯ್ದೆಯನ್ನ ನೋಡ್ರಿ. ಹಿಂದೆ ಕೇವಲ ವ್ಯಾಪಾರಕ್ಕೆ ಹೆಚ್ಚು ಒತ್ತು ಕೊಡ್ತಿರ್ತಕ್ಕಂಥ ಸರ್ಕಾರ ಈಗ ಏನ್ ಮಾಡ್ತಾ ಇದೆ, ಹಂತ ಹಂತವಾಗಿ ಆಡಳಿತಕ್ಕೂ ಸಹಿತ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. ಎಸ್. ಇನ್ನು ಮೂರನೇ ಅಂಶ, ಈ ಕಾಯ್ದೆಯ ಮೂರನೇ ಅಂಶ ಏನಪ್ಪ ಅಂತಂದ್ರೆ, ಇಲ್ಲಿವರೆಗೆ ಅಂದ್ರೆ 1833 ಕಂಪನಿಯು ಕಮರ್ಷಿಯಲ್ ಬಾಡಿ ಆಗಿತ್ತು. ಕಂಪನಿ ಏನಾಗಿತ್ತು ಅಂದ್ರೆ ಕಮರ್ಷಿಯಲ್ ಬಾಡಿ ಆಗಿತ್ತು. ಅಂದ್ರೆ ಇದೊಂದು ಕೇವಲ ವಾಣಿಜ್ಯೋದ್ದೇಶದಿಂದ ಆರಂಭವಾಗಿರ್ತಕ್ಕಂಥದ್ದು, ವ್ಯಾಪಾರದ ಉದ್ದೇಶದಿಂದ ಬಂದಿರತಕ್ಕಂಥದ್ದಾಗಿತ್ತು. ಅಧಿಕೃತವಾಗಿ ಎಲ್ಲಿ ಅದು ಆಡಳಿತ ಉದ್ದೇಶ ಹೊಂದಿರಲಿಲ್ಲ. 1833 ಈ ಚಾರ್ಟರ್ ಕಾಯ್ದೆಯು ಜಾರಿಯಾಗುವುದರೊಂದಿಗೆ ಕಮರ್ಷಿಯಲ್ ಬಾಡಿ ಏನಿತ್ತೋ ಇದು ಅಡ್ಮಿನಿಸ್ಟ್ರೇಟಿವ್ ಬಾಡಿ ಆಯಿತು. ಅಂದ್ರೆ ಕಂಪನಿಯು ಒಂದು ಆಡಳಿತಾತ್ಮಕ ಅಂಗವಾಯಿತು ಅಥವಾ ಒಂದು ಆಡಳಿತಾತ್ಮಕ ಸಂಸ್ಥೆ ಆಯಿತು. ಯಾವಾಗ ಇದು? 1833. ಅರ್ಥ ಆಯ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್, ಇಲ್ಲೊಬ್ಬ ಗವರ್ನರ್ ಜನರಲ್ ಅಂತ ಅದ ನೋಡ್ರಿ, ಭಾರತದ ಗವರ್ನರ್ ಜನರಲ್. ಆ ಭಾರತದ ಗವರ್ನರ್ ಜನರಲ್ನ ಜೊತೆಗೆ ಆಡಳಿತಕ್ಕೆ ಸಹಕರಿಸೋದಕ್ಕೆ ಒಂದು ಸಲಹಾ ಸಮಿತಿ ಅಂತಿತ್ತು. ಸಲಹಾ ಸಮಿತಿಯ ಸದಸ್ಯರಿದ್ರು. ಸಲಹಾ ಸಮಿತಿಯ ಸದಸ್ಯರು ಮತ್ತು ಈ ಗವರ್ನರ್ ಜನರಲ್ ಇದ್ನಲ್ಲ, ಇವನ ನೇತೃತ್ವದ ಸರ್ಕಾರವನ್ನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ಸರ್ಕಾರ ಎಂದು ಕರೆಯಲಾಯಿತು. ಅಂದ್ರ ಭಾರತದ ಗವರ್ನರ್ ಜನರಲ್ನ ನೇತೃತ್ವದ ಸರ್ಕಾರವನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಎಂದು ಕರೆಯಲಾಯಿತು ಮೊಟ್ಟ ಮೊದಲ ಬಾರಿಗೆ.
ಗವರ್ನರ್ ಜನರಲ್ ನೇತೃತ್ವದ ಸರ್ಕಾರವನ್ನು ಏನೆಂದು ಕರೆಯಲಾಯಿತು ಅಂತ ಕೇಳಿದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ ಎಂದು ಕರೆಯಲಾಯಿತು. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ನಿಮಗೆ ನೋಡ್ರಿ. ಕಂಪನಿ ಸ್ಥಾಪನೆ ಆಗ್ಯದ 1600ರಲ್ಲಿ, 1600ರಿಂದ ಹಿಡಿದು 1833ರವರೆಗೆ ಯಾವ ನೀತಿ ನಿಯಮಗಳು ಜಾರಿ ಬಂದವ ನೋಡ್ರಿ. 1600ರಿಂದ ಹಿಡಿದು 1833ರವರೆಗೆ ಯಾವ ನೀತಿ ನಿಯಮಗಳು ಜಾರಿ ಬಂದವೋ ಅವುಗಳನ್ನು ರೆಗ್ಯುಲೇಷನ್ಸ್ ಎಂದು ಕರೆಯಲಾಗುತ್ತಿತ್ತು. ಅವುಗಳನ್ನು ಏನು ಕರೆಯಲಾಗುತ್ತಿತ್ತು? ರೆಗ್ಯುಲೇಷನ್ಸ್ ಎಂದು ಕರೆಯಲಾಗುತ್ತಿತ್ತು. ಅಂದರೆ ರೆಗ್ಯುಲೇಷನ್ಸ್ ಅಂದರೆ ಏನು? ನಿಯಂತ್ರಣ ಮಾಡೋ ಸಲುವಾಗಿ ಜಾರಿಗೆ ಬಂದಿರುವ ನೀತಿಗಳು ಎಂದು ಕರೆದರೆ 1833ರ ನಂತರ ಯಾವ ಜಾರಿ ಬಂದನೋ ಅವುಗಳನ್ನು ಅಧಿಕೃತವಾಗಿ ಕಾಯ್ದೆಗಳು ಎಂದು ಕರೆಯಲಾಯಿತು. ಅಂದ್ರೆ 1833ಕ್ಕಿಂತ ಮುಂಚೆ ಬಂದದ್ದು ರೆಗ್ಯುಲೇಷನ್ಸ್ ಅಂತ ಕರೆದಿದ್ರೆ 1833 ನಂತರ ಬ್ರಿಟಿಷ್ ಸರ್ಕಾರ ಏನೇನು ಜಾರಿಗೆ ತಂತೋ ಅವುಗಳನ್ನೆಲ್ಲವನ್ನ ಏನೆಂದು ಕರೆಯಲಾಯಿತು? ಆಕ್ಟ್ಸ್ ಎಂದು ಕರೆಯಲಾಯಿತು. ಅಧಿಕೃತವಾಗಿ ಅವುಗಳನ್ನು ಕಾಯ್ದೆಗಳು ಎಂದು ಕರೆಯಲು ಆರಂಭಿಸಲಾಯಿತು. ಓಕೆ, ಇದು 1833ರ ಚಾರ್ಟರ್ ಕಾಯ್ದೆ ಅಂತೇಳಿ. ನೆಕ್ಸ್ಟ್ ನಾವು ನೋಡಲಿ, 93 ಇಲ್ಲಿಂದ 20 ವರ್ಷ ಅಂದ್ರೆ 1813, ಅಲ್ಲಿಂದ 20 ವರ್ಷ 1833, ಅಲ್ಲಿಂದ 20 ವರ್ಷ 1853. ನಾಲ್ಕನೆಯ ಹಾಗೂ ಕೊನೆಯ ಚಾರ್ಟರ್ ಕಾಯ್ದೆ, ನಾಲ್ಕನೆಯ ಹಾಗೂ ಕೊನೆಯ ಚಾರ್ಟರ್ ಕಾಯ್ದೆ ಅಂತೆ. ನಾಲ್ಕನೇ ಹಾಗೂ ಕೊನೆಯ ಚಾರ್ಟರ್ ಕಾಯ್ದೆ ಇದು 1853 ಒಳಗೆ ರಚನೆ ಆಗ್ತದ. ನಾನಿಲ್ಲಿ ನಂಬರ್ ಆಗ್ತಾ ಇರೋದು ನಾ ಇಲ್ಲಿ ಹೇಳ್ತಕ್ಕಂಥ ಕಾಯ್ದೆಗಳು, ರೆಗ್ಯುಲೇಟಿಂಗ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಏನಿದಾವೆ ಇವೆಲ್ಲ ಇವದಲ್ಲ ಇವು ಕಾಯ್ದೆಗೆ ನಂಬರ್ಗಳು. ಬಟ್ ಇಲ್ಲಿ ಇದು ಮೊದಲನೇ ಚಾರ್ಟರ್ ಕಾಯ್ದೆ, ಇದು ಎರಡನೇ ಚಾರ್ಟರ್ ಕಾಯ್ದೆ, ಇದು ಮೂರನೇದು, ಇದು ನಾಲ್ಕನೇ ಚಾರ್ಟರ್ ಆಕ್ಟ್ ಅಂತ ಜಾರಿಗೆ ಬರ್ತದ 1853ರಲ್ಲಿ. 1853ರಲ್ಲಿ ಜಾರಿ ಬಂದಿತ್ತು. ಇಲ್ಲಿ ಎರಡು ಪಾಯಿಂಟ್ಸ್ ಇಂಪಾರ್ಟೆಂಟ್, ಎರಡನ್ನ ಪದೇ ಪದೇ ಕ್ವಶನ್ ಕೇಳ್ತಿರ್ತಾರೆ. ಮೊದಲನೇದು ಯಾವುದು ಅಂತಂದ್ರೆ ನೆನಪಿರಲಿ, ಈ ಕಾರ್ನ್ವಾಲಿಸ್ ಅನ್ನು 1793 ಒಳಗೆ ICS ಅನ್ನು ಆರಂಭಿಸಿದ್ದ. 1793 ಒಳಗೆ ಕಾರ್ನ್ವಾಲಿಸ್ ಏನು ಆರಂಭಿಸಿದ್ದ? ಇಂಡಿಯನ್ ಸಿವಿಲ್ ಸರ್ವಿಸ್ ಅನ್ನು ಆರಂಭಿಸಿದ್ದ. ಅದರ ಮೊದಲ ಹೆಸರು ಇಂಡಿಯನ್ ಸಿವಿಲ್ ಸರ್ವಿಸ್ ಅಲ್ಲ, ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಅಂತ ಕರಿತಿದ್ರು. ನಂತರ ಅದು ICS ಆಗ್ಯದ, ಅದೆಲ್ಲ ನೋಡೋಣ ಆಮೇಲೆ. ಸಪರೇಟ್ ICS ಬಗ್ಗೆ ನಾನು ಹೇಳ್ತೀನಿ ಎಲ್ಲಾನು. ಆದರೆ ಈ ICS ಏನು ಸ್ಥಾಪನೆ ಆಗಿತ್ತು 1793ರಲ್ಲಿ, ಇದಕ್ಕೆ ಪರೀಕ್ಷೆ ನಡೆಸ್ತಾ ಇರಲಿಲ್ಲ. 1853ರ ಕಾಯ್ದೆ ಹೇಳ್ತದ ICS ಏನಾಯ್ತು, ಈ ICS ಹುದ್ದೆಗೆ ಯಾರನ್ನೇ ಆಯ್ಕೆ ಮಾಡ್ಕೊಳ್ಬೇಕಂತಂದ್ರೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಬೇಕು ಅಂತ ಹೇಳ್ತದ ಕಾಯ್ದೆ. ಓಪನ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ICS ಅಧಿಕಾರಿ ನೇಮಕ ಮಾಡ್ಕೊಳ್ಬೇಕಂತ ಹೇಳ್ತು. ಇದನ್ನ ನಮ್ಮ PSI, PC ಮತ್ತು FD ಎಕ್ಸಾಮ್ ಒಳಗೆ ಮೂರ್ನಾಲ್ಕು ಸಾರಿ ಕ್ವಶನ್ ಕೇಳಿದ್ರೆ ನೆನಪಿರಲಿ, ಮೊಟ್ಟ ಮೊದಲ ಬಾರಿಗೆ ICS ಪರೀಕ್ಷೆಯನ್ನ ಆರಂಭಿಸಿದ್ದು ಯಾವಾಗ ಅಂತ ಕೇಳಿದ್ರೆ 1853. ಆ ICS ಪರೀಕ್ಷೆ ನಡೆದಲ್ಲಿ ಅಂತಂದ್ರೆ ಲಂಡನ್ನಲ್ಲಿ, ICS ಪರೀಕ್ಷೆ ನಡೆದಲ್ಲಿ ಲಂಡನ್ನಲ್ಲಿ. ಓಕೆ, ಇಂಪಾರ್ಟೆಂಟ್ ಇದು. ಆದರೆ ಇಲ್ಲೇನು ICS ಪರೀಕ್ಷೆ ನಡೆಸಲಾಯಿತು? ಇಲ್ಲಿ ICS ಪರೀಕ್ಷೆಯನ್ನು ಬರೆಯೋದಕ್ಕೆ ಭಾರತೀಯರಿಗೆ ಅವಕಾಶ ಇರಲಿಲ್ಲ, ಭಾರತೀಯರಿಗೆ ಅವಕಾಶ ಇರಲಿಲ್ಲ, ಕೇವಲ ಬ್ರಿಟಿಷರಿಗೆ ಮಾತ್ರ ಅವಕಾಶ ಇತ್ತು. ಇದು ಒಂದು ಅಂಶ ಈ ಕಾಯ್ದೆದು. ಎರಡನೇ ಅಂಶ, ಈ ಒಂದು ಕಾಯ್ದೆಯು ಭಾರತದಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನು ರಚನೆ ಮಾಡಿತು. ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ಇದನ್ನು ನಾವು ಕನ್ನಡದಲ್ಲಿ ವಿಧಾನ ಪರಿಷತ್ತು ಅಂತ ಹೇಳ್ತಿರುತ್ತ, ವಿಧಾನ ಪರಿಷತ್ತು ಆ ಟೈಪ್ ಒಂದು ಅಂಗವನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿತ್ತು, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೇಳಿ. ಈ ಕೌನ್ಸಿಲ್ ಯಾರ ಅಧೀನದಲ್ಲಿರ್ತಿತ್ತು ಅಂತ ಕೇಳಿದ್ರೆ ಗವರ್ನರ್ ಜನರಲ್ನ ಅಧೀನದಲ್ಲಿರ್ತಿತ್ತು. ಇದು ಜಾರಿಗೆ ಬಂದಾಗ ಭಾರತದಲ್ಲಿ ಲಾರ್ಡ್ ಡಾಲ್ ಹೌಸೆ ಅಂತಿರ್ತಾನೆ. ಇದು ಕೂಡ ಇಂಪಾರ್ಟೆಂಟ್, ನೆನಪಿರಲಿ. ಲಾರ್ಡ್ ಡಾಲ್ ಹೌಸೆ ಅಂತಿದ್ದ. ಇದೇನು ಹೇಳ್ತಾನೆ ಲೆಜಿಸ್ಲೇಟಿವ್ ಕೌನ್ಸಿಲ್, ಇವನ ಅಧೀನದಲ್ಲಿ ಏನಿಲ್ಲಿ ಒಂದು ಮಂಡಳಿ ಸ್ಥಾಪನೆ ಆಗುತ್ತೆ ನೋಡ್ರಿ, ಅದು ಒಂಥರ ಸಂಸತ್ತಿನ ಹಾಗೆ ಕೆಲಸ ಮಾಡಬೇಕು. ಅಂಥ ಒಂದು ವಿಧಾನ ಪರಿಷತ್ ಸ್ಥಾಪನೆ ಆಯಿತು. ಇದನ್ನು ಸಂವಿಧಾನದ ಭಾಷೆ ಒಳಗೆ ಮಿನಿ ಪಾರ್ಲಿಮೆಂಟ್ ಎಂದು ಕರೆಯಲಾಯಿತು. ಸಂವಿಧಾನದ ಭಾಷೆ ಒಳಗೆ ಇದನ್ನು ಮಿನಿ ಪಾರ್ಲಿಮೆಂಟ್ ಎಂದು ಕರೆಯಲಾಯಿತು. ಇದು ಕೂಡ ಕ್ವಶನ್ ಕೇಳಿದ್ದಾರೆ, ನೆನಪಿರಲಿ. ಏನಂತಂದ್ರೆ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನು ಸ್ಥಾಪನೆ ಮಾಡಿದ್ದು ಯಾವಾಗ ಅಂತೇಳಿ 1853 ಒಳಗೆ ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಲಾರ್ಡ್ ಡಾಲ್ ಹೌಸಿ. ಲಾರ್ಡ್ ಡಾಲ್ ಹೌಸಿ ಇದೊಂಥರ ಮಿನಿ ಪಾರ್ಲಿಮೆಂಟ್ ತರ, ಮಿನಿ ಸಂಸತ್ತಿನ ತರ ಇದು ಕೆಲಸ ಮಾಡ್ತಿತ್ತು. ಓಕೆ, ನಾ ಇನ್ನೊಂದು ಇಲ್ಲಿ ಹೇಳಿದೆ, ನೆನಪಿರ್ಬೇಕು ನಿಮಗೆ. ಏನು ಹೇಳಿದೆ ಅಂದ್ರೆ, ಪರೀಕ್ಷೆ ಬರೋದಕ್ಕೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಸಿದ್ರು ICS ಗೆ. ಆದರೆ ಪರೀಕ್ಷೆ ಬರೆಯೋದಕ್ಕೆ ಭಾರತೀಯರಿಗೆ ಅವಕಾಶ ಇರಲಿಲ್ಲ, ಭಾರತೀಯರ ಅವಕಾಶ ಇರಲಿಲ್ಲ. ಅದು ಯಾವಾಗ ಸಿಗ್ತದೆ ಅಂತ ನಾವು ಆಮೇಲೆ ನೋಡೋಣ. ಇನ್ನು ನೆಕ್ಸ್ಟ್, ನಿಮಗೆ ಎಲ್ಲರೂ ಗೊತ್ತಿರೋ ಹಾಗೆ
1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಇದರ ಬಗ್ಗೆ ಕೂಡ ನಾನು ಡಿಟೇಲ್ ಆಗಿರತಕ್ಕಂತ ಎರಡು ತರಗತಿಗಳನ್ನು ಮಾಡಿದ್ದೀನಿ ನಮ್ಮ ಚಾನೆಲ್ ಒಳಗೆ. ಆ ಎಲ್ಲ ತರಗತಿಗಳದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಡಿಟೇಲ್ ಕ್ಲಾಸ್ ಇದೆ ನೋಡಿ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಇಲ್ಲಿ ಹೇಳೋದನ್ನು ಕರೆಕ್ಟ್ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕಾನ್ಸೆಪ್ಟ್ ಬರ್ತದೆ ಒಂದೆರಡು. ನಾನು ನೆನಪಿರಲಿ, ಇವತ್ತೇನು ನಾನು ಈ ಕಾಯ್ದೆಗಳನ್ನು ಹೇಳಕತ್ತೀನೋ ಸುಮ್ಮ ಸುಮ್ಮನೆ ಚಾಯ್ಸ್ ಮಾಡ್ಕೊಂಡಿಲ್ಲ. ಈ ಕಾಯ್ದೆಗಳನ್ನು ನೀವೇನಾದರೂ ಡಿಟೇಲ್ ಆಗಿ ಓದಿದ್ರಿ ಅಂತಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆ ಎಲ್ಲವನ್ನ ಬಿಡಿಸಿ ನೋಡ್ರಿ. ಇಲ್ಲಿಂದ ಸರಿ ಸುಮಾರು ಒಂದು 50-60 ಕ್ವಶನ್ಸ್ ರೈಸ್ ಆಗ್ಯಾವ. 50-60 ಕ್ವಶನ್ಸ್ ರೈಸ್ ಆಗಿದಾವ. ಅದಕ್ಕೆ ನೋಡಿ, ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೀತು. ಈ ಪ್ರಥಮ ಸ್ವತಂತ್ರ ಸಂಗ್ರಾಮ ವಿಫಲವಾಯಿತು. ಅದಕ್ಕೆಲ್ಲ ಕಾರಣಗಳು ಅದೆಲ್ಲ ಗೊತ್ತಿದೆ ನಿಮಗೆ, ವಿಫಲ ಆಯಿತು. ಆದರೆ ಪ್ರಥಮ ಸ್ವತಂತ್ರ ಸಂಗ್ರಾಮವು ಬ್ರಿಟಿಷರಲ್ಲಿ ಸ್ವಲ್ಪ ಮಟ್ಟಿನ ಭಯ ಹುಟ್ಟಿಸೋದಕ್ಕೆ ಇದು ಕಾರಣ ಆಯಿತು. ಭಯ ಹುಟ್ಟಿಸಿತು ಬ್ರಿಟಿಷರಲ್ಲಿ. ಅದಕ್ಕೆ ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ 1858ರಲ್ಲಿ ಒಂದು ಉದ್ಘೋಷಣೆಯನ್ನು ಹೊರಡಿಸಿದಳು. ಅದನ್ನು ನಾವು ವಿಕ್ಟೋರಿಯಾ ರಾಣಿಯ ಉದ್ಘೋಷಣೆ ಅಂತ ಕರೆದು, ವಿಕ್ಟೋರಿಯಾ ರಾಣಿಯ ಉದ್ಘೋಷಣೆ, ಪ್ರೊಕ್ಲೇಮೇಷನ್ ಆಫ್ ವಿಕ್ಟೋರಿಯಾ ಕ್ವೀನ್. ಉದ್ಘೋಷಣೆ ಡಿಕ್ಲರೇಷನ್ ಆಗುತ್ತೆ, ಪ್ರೊಕ್ಲೇಮೇಷನ್ ಆಫ್ ವಿಕ್ಟೋರಿಯಾ ಕ್ವೀನ್, ವಿಕ್ಟೋರಿಯಾ ರಾಣಿಯ ಉದ್ಘೋಷಣೆ ಅಂತ ಕರಿತೀವಿ. ರಾಣಿ ವಿಕ್ಟೋರಿಯಾ ಏನಂತ ಉದ್ಘೋಷಣೆ ಹೊರಡಿಸಿದಳು ಅಂತಂದ್ರೆ, ಇನ್ನು ಮುಂದೆ ಬ್ರಿಟಿಷರು ಭಾರತೀಯರ ಧರ್ಮದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ಭಾರತೀಯರ ಸಮಾಜದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ, ವಿನಾಕಾರಣವಾಗಿ ಭಾರತದ ರಾಜ್ಯಗಳನ್ನು ವಶಪಡಿಸಿಕೊಳ್ಳೋದಿಲ್ಲ, ಸಹಾಯಕ ಸೈನ್ಯ ಪದ್ಧತಿ ರದ್ದಾಗ್ತದ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ರದ್ದಾಗ್ತದ. ಸಹಾಯಕ ಸೈನ್ಯ ಪದ್ಧತಿ ರದ್ದಾಗ್ತದ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ರದ್ದಾಗ್ತದೆ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಭಾರತದಲ್ಲಿ ಕಂಪನಿಯ ಆಡಳಿತ ಇರೋದಿಲ್ಲ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಇರೋದಿಲ್ಲ, ಗವರ್ನರ್ ಜನರಲ್ ಹುದ್ದೆ ಇರೋದಿಲ್ಲ. ಮತ್ತೆ ಹೇಳ್ತಾಳೆ, ನಾವು ಭಾರತದಲ್ಲಿ ಇನ್ನು ಮುಂದೆ ಸುಭದ್ರವಾದ ಆಡಳಿತವನ್ನ ನಡೆಸ್ತೀವಿ ಅಂತೇಳಿ ರಾಣಿ ಒಂದು ಉದ್ಘೋಷಣೆ ಹೊರಡಿಸಿದಳು. ರಾಣಿ ಇಂಗ್ಲೆಂಡ್ ಒಳಗೆ ಉದ್ಘೋಷಣೆಯನ್ನು ಹೊರಡಿಸಿದಳಪ್ಪ. ನಮಗೇನು ಗೊತ್ತಾಗಬೇಕದು, ಆ ಟೈಮ್ನಾಗ ಭಾರತದಲ್ಲಿದ್ದಂಥ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್ ಅಂತಿರ್ತಾನೆ, ಲಾರ್ಡ್ ಕ್ಯಾನಿಂಗ್. ಆ ಲಾರ್ಡ್ ಕ್ಯಾನಿಂಗ್ ಅನ್ನೋ 1858ರ ನವೆಂಬರ್ 1ನೇ ತಾರೀಕಿಗೆ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಒಂದು ದರ್ಬಾರ್ ನಡೆಸ್ತಾನೆ. ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲೊಂದು ದರ್ಬಾರ್ ನಡೆಸಿದವರು ಯಾರಪ್ಪ ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್. ಯಾವಾಗ ನಡೆದದ, 1858ರ ನವೆಂಬರ್ 1. ದರ್ಬಾರ್ ಅಂತಂದ್ರೆ ಏನು, ಒಂಥರ ರಾಜ್ಯಸಭೆ. ಇದು ರಾಜ್ಯಸಭೆ, ನೀವೆಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರಿ. ಆ ಕಡೆ ರಾಜ ಕುಳಿತಿರ್ತಾನೆ ಸಿಂಹಾಸನದ ಮೇಲೆ, ಆ ಕಡೆ ಈ ಕಡೆ ಭಟರು ಇರ್ತಾರೆ, ಈ ಕಡೆ ಕೆಳಗಡೆಗೆ ವಿದ್ವಾಂಸರು ಪಂಡಿತರು, ಆಮೇಲೆ ಅಲ್ಲಿನ ಕವಿಗಳಿರ್ತಾರೆ, ಅದ್ರ ಜೊತೆಗೆ ಮಂತ್ರಿಗಳು ಸೇನಾಪತಿಗಳೆಲ್ಲ ಕೂತ್ಕೊಂಡಿರ್ತಾರಲ್ಲಿ, ಅದು ರಾಜ್ಯಸಭೆ, ಅದೊಂದು ದರ್ಬಾರ್ ಹಾಲ್ನಲ್ಲಿ. ಹಂಗೆ ಅಲಹಾಬಾದ್ನೊಳಗೆ ದರ್ಬಾರ್ ನಡೆಸಿರ್ತಕ್ಕಂಥ ಲಾರ್ಡ್ ಕ್ಯಾನಿಂಗನು ವಿಕ್ಟೋರಿಯಾ ರಾಣಿಯ ಉದ್ಘೋಷಣೆಯನ್ನು ಭಾರತೀಯರಿಗೆ ಓದಿ ಹೇಳಿದ. ವಿಕ್ಟೋರಿಯಾ ರಾಣಿಯ ಉದ್ಘೋಷಣೆಯನ್ನು ಆಧರಿಸಿ ಭಾರತದಲ್ಲೊಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಆ ಕಾಯ್ದೆಯನ್ನು ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಕರಿತೀವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858, ಭಾರತ ಸರ್ಕಾರದ ಕಾಯ್ದೆ 1858 ಅಂತಿದನ್ನು ನಾವು ಕರಿತೀವಿ. ಹಾಗಾದರೆ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಥವಾ ಭಾರತ ಸರ್ಕಾರದ ಕಾಯ್ದೆಯನ್ನು ಯಾವುದನ್ನು ಆಧರಿಸಿ ಜಾರಿಗೆ ತರಲಾಯಿತು ಅಂತ ಕೇಳಿದ್ರೆ, ವಿಕ್ಟೋರಿಯಾ ರಾಣಿಯ ಉದ್ಘೋಷಣೆಯನ್ನು ಆಧರಿಸಿ ಜಾರಿ ತರಲಾಯಿತು 1858. ಇದೈತಲ್ಲ ಇದು ಕಾಯ್ದೆ, ಈ ಕಾಯ್ದೆಯನ್ನು ಗುಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಕೂಡ ಕರೀತಾರೆ, ಗುಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಕೂಡ ಕರೀತಿರ್ತಾರೆ. ಅಷ್ಟೇ ಅಲ್ಲದೆ ಈ ಕಾಯ್ದೆಯು ಭಾರತೀಯರಿಗೆ ಕೆಲವೊಂದಿಷ್ಟು ಅಧಿಕಾರಗಳನ್ನು ಕೊಟ್ಟಂಗೆ ಮಾಡಿತು, ಕೆಲವು ಸ್ವತಂತ್ರಗಳನ್ನು ಕೊಟ್ಟಂಗೆ ಮಾಡಿತು, ಆದರೆ ಸ್ವಾತಂತ್ರ್ಯವನ್ನೇನು ಕೊಡಲಿಲ್ಲ. ಇದು ಭಾರತೀಯ ಜನರ ಅಭಿಲಾಷೆಯಂತೆ ನಾವು ಆಡಳಿತ ನಡೆಸ್ತೀವಿ ಅಂತೇಳಿ ಸ್ವಲ್ಪ ಭರವಸೆಯನ್ನು ಕೊಟ್ಟಿತು. ಆದ್ದರಿಂದ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟನ್ನು ಭಾರತೀಯ ಜನರ ಮ್ಯಾಗ್ನಾ ಕಾರ್ಟ್ ಅಥವಾ ಇದನ್ನು ಭಾರತೀಯರ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ.
ಭಾರತೀಯ ಜನರ ಮ್ಯಾಗ್ನಾ ಕಾರ್ಟ್ ಅಥವಾ ಭಾರತೀಯರ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕಾಯ್ದೆಯನ್ನು ಕರಿತೀವಿ. ಯಾವುದನ್ನ? ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858. ಇದು ಏಳನೆಯ ಕಾಯ್ದೆ, ಇದು ನಾವು ಅಧ್ಯಯನ ಮಾಡಬೇಕಾಗಿರೋದ್ರಲ್ಲಿ ಏಳನೆಯ ಕಾಯ್ದೆ ಇದು ಆಗಿರ್ತದೆ. ಹಾಗಾದ್ರೆ ಈ ಕಾಯ್ದೆಯಲ್ಲಿ ಅಂತಹ ಅಂಶಗಳೇನಿದ್ದವು ಅಂತಂದ್ರೆ ನೋಡೋಣ. ಮೊದಲನೆಯದ್ದು ಈಸ್ಟ್ ಇಂಡಿಯಾ ಕಂಪನಿ ರದ್ದು. ಈಸ್ಟ್ ಇಂಡಿಯಾ ಕಂಪನಿ ಏನಾಗಬೇಕು? ರದ್ದಾಗಬೇಕು. ನೋಡ್ರಿ, ಕಂಪನಿ ಸ್ಥಾಪನೆ ಆದದ್ದು ಯಾವಾಗ? 1600. ರದ್ದಾದದ್ದು ಯಾವಾಗ? 1858. ಸುಮಾರು 258 ವರ್ಷಗಳ ಕಾಲ ಈ ಕಂಪನಿ ಅಸ್ತಿತ್ವದಲ್ಲಿತ್ತು. 1858 ರೊಳಗೆ ಕಂಪನಿ ರದ್ದಾಗ್ತದೆ. ಈ ಕಾಯ್ದೆ ಎರಡನೇ ಅಂಶ, ಗವರ್ನರ್ ಜನರಲ್ ಹುದ್ದೆ ರದ್ದು. ಗವರ್ನರ್ ಜನರಲ್ ಹುದ್ದೆ ರದ್ದಾಗ್ತದೆ. ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದು ಮಾಡಲಾಯಿತು. ಇದು ಎರಡನೇ ಅಂಶ. ಅಂದ್ರೆ ನೋಡ್ರಿ, ಗವರ್ನರ್ ಜನರಲ್ ಹುದ್ದೆ ಅವಾಗಿಂದ ಬಂದಿತ್ತು, 1773 ಬಂದಿತ್ತು ಆ ಒಂದು ಹುದ್ದೆ, ಇವಾಗ ಏನಾಯಿತು? ರದ್ದಾಯಿತು. ಮೂರನೇ ಅಂಶ, ಇನ್ನು ಮುಂದೆ ಇಂಗ್ಲೆಂಡಿನ ರಾಣಿಯ ಪರವಾಗಿ ಅಥವಾ ಬ್ರಿಟನ್ ಸಂಸತ್ತಿನ ಪರವಾಗಿ ವೈಸ್ರಾಯ್ನು ಭಾರತದಲ್ಲಿ ಆಡಳಿತ ಮಾಡ್ತಾನೆ. ವೈಸ್ರಾಯ್ ಭಾರತದಲ್ಲಿ ಆಡಳಿತ ಮಾಡ್ತಾನೆ. ಈಗ ನೋಡ್ರಿ, ಬಂಗಾಳದ ಗವರ್ನರ್ ಎಂದರೆ ಆತ ಕೇವಲ ಬಂಗಾಳಕ್ಕೆ, ಬಂಗಾಳದ ಗವರ್ನರ್ ಜನರಲ್ ಎಂದರೆ ಆತ ಮೂರು ಪ್ರಾಂತ್ಯಗಳಿಗೆ, ಭಾರತದ ಗವರ್ನರ್ ಜನರಲ್ ಎಂದರೆ ಭಾರತದಲ್ಲಿನ ಬ್ರಿಟಿಷರ ಎಲ್ಲ ಪ್ರದೇಶಗಳಿಗೆ ಅವನಿದ್ದ. ಈಗ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಂತಂದರೆ, ಈ ವೈಸ್ರಾಯ್ ಅಂತಿದ್ದ ನೋಡ್ರಿ, ಇವನು ಭಾರತದಲ್ಲಿನ ಬ್ರಿಟಿಷರ ಎಲ್ಲ ಪ್ರದೇಶಗಳಿಗೆ ಒಬ್ಬನೇ ಆಡಳಿತ ಮಾಡ್ತಿದ್ದ. ಮತ್ತು ಭಾರತದ ಗವರ್ನರ್ ಜನರಲ್ಗೂ ವೈಸ್ರಾಯ್ಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಇಷ್ಟೇ ವ್ಯತ್ಯಾಸ, ಭಾರತದ ಗವರ್ನರ್ ಜನರಲ್ನು ಈತ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿಯಾದರೆ, ವೈಸ್ರಾಯ್ನು ಬ್ರಿಟನ್ ಸರ್ಕಾರ ಮತ್ತು ರಾಣಿಯ ಪ್ರತಿನಿಧಿ. ಇಷ್ಟೇ ವ್ಯತ್ಯಾಸ ಇಲ್ಲಿ. ಓಕೆನಾ? ವೈಸ್ರಾಯ್ ಹುದ್ದೆ ಸೃಷ್ಟಿಯಾಯಿತು. ಈಗ ಇಲ್ಲಿ ಇನ್ನೊಂದು ಸಮಸ್ಯೆ ಏನಿವಾಗ, ವೈಸ್ರಾಯ್ ಯಾರ ಪ್ರತಿನಿಧಿ? ಈತ ಸರ್ಕಾರದ ಪ್ರತಿನಿಧಿ ಇದ್ದಾನೆ. ಎಸ್, ಈ ಸರ್ಕಾರದ ಪ್ರತಿನಿಧಿ ಅಂದರೆ ಭಾರತದಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳಬೇಕು ಅಂತಂದ್ರೆ ಈ ವೈಸ್ರಾಯ್ನು ಪ್ರತಿ ಸಲ ಲಂಡನ್ಗೆ ಹೋಗೋಕ್ಕಾಗ್ತದ? ಇಲ್ಲ. ಯಾಕಂದ್ರೆ ಇನ್ನು ಮುಂದೆ ಭಾರತದಲ್ಲಿ ಯಾರ ಆಡಳಿತ? ಬ್ರಿಟಿಷ್ ಸರ್ಕಾರದ ಆಡಳಿತ. ಇಲ್ಲಿವರೆಗೆ ಯಾರ್ದಿತ್ತು? ಕಂಪನಿ ಆಡಳಿತ ಇತ್ತು. ಕಂಪನಿ ಆಡಳಿತ ರದ್ದಾಯಿತು. ಇನ್ನು ಮುಂದೆ ರಾಣಿ ಆಡಳಿತ, ಸರ್ಕಾರ ಆಡಳಿತ. ಅದಕ್ಕೆ ಭಾರತದ ರಾಜಕೀಯ ವ್ಯವಹಾರಗಳನ್ನು ನೋಡಿಕೊಳ್ಳಲು ಒಂದು ಹೊಸ ಹುದ್ದೆ ಸೃಷ್ಟಿ ಮಾಡಿದರು. ಅದನ್ನು ಭಾರತದ ರಾಜ್ಯ ಕಾರ್ಯದರ್ಶಿ ಅಂತ ಕರೀತಾರೆ. ಭಾರತದ ರಾಜ್ಯ ಕಾರ್ಯದರ್ಶಿ ಅಂತ ಒಂದು ಹೊಸ ಹುದ್ದೆ ಸೃಷ್ಟಿಯಾಯಿತು. ಹೊಸ ಹುದ್ದೆ ಇದು ನೋಡ್ರಿ. ಈಗ ನಂತರ ಹೇಳ್ತೀನಿ, ಮಿಂಟೋ ಮಾರ್ಲೆ ಅಂತ ಬರ್ತದೆ. ಮಿಂಟೋ ಮಾರ್ಲೆ, ಮಿಂಟೋ ಮಾರ್ಲೆ ಅಂತಂದ್ರೆ ಅಲ್ಲಿ ಮಿಂಟೋ ಅಂತಕ್ಕಂಥ ಒಂದು ವೈಸ್ರಾಯ್, ಮಾರ್ಲೆ ಅಂತಕ್ಕಂಥ ವ್ಯಕ್ತಿ ಯಾರಪ್ಪ? ರಾಜ್ಯ ಕಾರ್ಯದರ್ಶಿ. ಮಾಂಟೇಗೋ ಜೇಮ್ಸ್ ಬರ್ಡ್ ಅಂತ ಬರ್ತದ. ಜೇಮ್ಸ್ ಬರ್ಡ್ ಅವನು ವೈಸ್ರಾಯ್, ಮಾಂಟೇಗೋನವನು ರಾಜ್ಯ ಕಾರ್ಯದರ್ಶಿ. ಅಂದ್ರೆ 1858 ನಂತರ ಇನ್ಮುಂದೆ ಏನೇ ಕ್ರಮ ಕೈಗೊಂಡ್ರು ವೈಸ್ರಾಯ್ನ ಜೊತೆಗೆ ಅಲ್ಲಿ ಯಾರಿರ್ತಾರೆ? ರಾಜ್ಯ ಕಾರ್ಯದರ್ಶಿ ಇರ್ತಾನೆ. ಹಾಗಾದ್ರೆ ನೋಡ್ರಿ, ವೈಸ್ರಾಯ್ನನ್ನ ನೇಮಕ ಮಾಡಿದ್ರು, ರಾಜ್ಯ ಕಾರ್ಯದರ್ಶಿ ನೇಮಕ ಮಾಡಿದ್ರು. ವೈಸ್ರಾಯ್ ಇಲ್ಲಿ ಬಂದ ಭಾರತಕ್ಕೆ. ರಾಜ್ಯ ಕಾರ್ಯದರ್ಶಿ ಬ್ರಿಟನ್ ಸಂಸತ್ತಿನ ಮೆಂಬರ್ ಆಗಿರ್ತಿದ್ದ. ಭಾರತಕ್ಕೆ ಸಂಬಂಧಪಟ್ಟಂತ ಎಲ್ಲ ಜವಾಬ್ದಾರಿಗಳನ್ನು ನೋಡ್ಕೊಂಡು ಹೋಗೋ ಕೆಲಸ ಅವನು. ಯಾರ್ದು? ಆ ರಾಜ್ಯ ಕಾರ್ಯದರ್ಶಿದು. ಹಾಗಾದ್ರೆ ನೋಡ್ರಿ, ಗವರ್ನರ್ ಜನರಲ್ ಹುದ್ದೆ ರದ್ದಾಯಿತು ಅಂದ್ರೆ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರಾದ್ರು? ಲಾರ್ಡ್ ಕ್ಯಾನಿಂಗ್ ಅದ. ವೈಸ್ರಾಯ್ ಹುದ್ದೆ ಸೃಷ್ಟಿಯಾಯಿತು. ಇದೇ ಲಾರ್ಡ್ ಕ್ಯಾನಿಂಗನು ಭಾರತದ ಮೊದಲ ವೈಸ್ರಾಯ್ ಆದ. ಇಲ್ಲಿ ರಾಜ್ಯ ಕಾರ್ಯದರ್ಶಿ ಹುದ್ದೆ ಸೃಷ್ಟಿಯಾಯಿತು ನೋಡ್ರಿ, ಭಾರತದ ಮೊದಲ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕದವನು ಸ್ಟ್ಯಾನ್ಲೆ ಅಂತ ವ್ಯಕ್ತಿ. ಯಾರು ನೇಮಕ ಆದ್ರು? ಸ್ಟ್ಯಾನ್ಲೆ ಅಂತಕ್ಕಂಥ ವ್ಯಕ್ತಿ ಭಾರತದ ಮೊದಲ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕ ಆಗ್ತಾನೆ. ಇದು ನಾಲ್ಕನೇ ಅಂಶ. ಐದನೇದ್ದು, ಇದು ಕೂಡ ಇಂಪಾರ್ಟೆಂಟ್, ಇಲ್ಲೊಂದು ವೈಸ್ರಾಯ್ ಕೌನ್ಸಿಲ್ ಅಂತ ನೇಮಕ ಆಯಿತು. ವೈಸ್ರಾಯ್ ಕೌನ್ಸಿಲ್ ಅಥವಾ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಕರಿತೀವಿ. ಇಲ್ಲೊಂದು ಮಂಡಳಿ ರಚನೆ ಆಯಿತು, ವೈಸ್ರಾಯ್ ಮಂಡಳಿ ಅಂತೇಳಿ. ಇದರೊಳಗೆ 15 ಜನ ಸದಸ್ಯರಿದ್ದರು. ವೈಸ್ರಾಯ್ ಮಂಡಳಿ ಒಳಗೆ 15 ಜನ ಸದಸ್ಯರಿರ್ತಾರೆ. ಎಷ್ಟು ಜನ ಇದ್ರು ಸದಸ್ಯರು? 15 ಜನ ಸದಸ್ಯರಿದ್ರು. ನೆನಪಿರ್ಬೇಕು, ವೈಸ್ರಾಯ್ ಮಂಡಳಿ ಅಥವಾ ಇದನ್ನ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಥವಾ ವೈಸ್ರಾಯ್ ಕಾರ್ಯಕಾರಿ ಮಂಡಳಿ ಅಂತ ಕರಿಬೇಕು. 15 ಜನ ಸದಸ್ಯರಿರ್ತಾರೆ. ಓಕೆ, ಎಸ್. ಇನ್ನೊಂದು ಅಂಶ ನೆನಪಿರಲಿ, ಈ ಕಾಯ್ದೆ ಜಾರಿಗೆ ಬರೋದರೊಂದಿಗೆ ಹಿಂದೆ ಜಾರಿಗೆ ಬಂದಿರತಕ್ಕಂಥ ಎಲ್ಲ ಕಾಯ್ದೆಗಳು ಏಕಕಾಲಕ್ಕೆ ರದ್ದಾಗುತ್ತೆ. ಅಂದ್ರೆ ಆ ಎಲ್ಲ ಕಾಯ್ದೆ ಅಂಶಗಳು ಏಕಕಾಲಕ್ಕೆ ರದ್ದಾಗ್ತವ. ಯಾವಾಗ ಅಂತ ಕೇಳಿದ್ರೆ ಅದು 1858. ಇಲ್ಲಿ ನೋಡ್ರಿ, ಈಗ
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದದ್ದು 1600 ಗೊತ್ತಿರುವಂತ ವಿಚಾರ ನಿಮಗೆ. ಆದರೆ ಕಂಪನಿಯು ಬ್ರಿಟಿಷ್ ಕಂಪನಿಯು ಭಾರತದಲ್ಲಿ ವ್ಯಾಪಾರದೊಂದಿಗೆ ಆಡಳಿತವನ್ನು ಸಹಿತ ಆರಂಭಿಸಿದ್ದು 1773 1758 ಅವಧಿಯನ್ನು ಐತೆ ನೋಡ್ರಿ. 1773 1858 ಇದನ್ನ ಕಂಪನಿಯ ಆಡಳಿತಾವಧಿ ಕಂಪನಿ ರೂಲ್ ಅಂತ ಕರಿತೀವಿ. ಇದನ್ನ ಕಂಪನಿಯ ಆಡಳಿತಾವಧಿ ಅಂತ ಕರೆದ್ವಿ. ಇಲ್ಲಿಂದ 1773 1858 ನೆಕ್ಸ್ಟ್ 1858 1947 ಅವಧಿ ಐತೆ ನೋಡ್ರಿ. 1858 1947 ಸುಮಾರು 89 ವರ್ಷಗಳ ಕಾಲ. ಈ 89 ವರ್ಷಗಳ ಕಾಲವನ್ನು ನಾವು ರಾಣಿಯ ಆಡಳಿತ ಅಂತ ಕರಿತೀವಿ, ಅಥವಾ ಇದನ್ನ ಕ್ರೌನ್ ರೂಲ್ ಅಂತ ಕರಿತೀವಿ. ರಾಣಿಯ ಆಡಳಿತ ಅಥವಾ ಇದನ್ನ ಕ್ರೌನ್ ರೂಲ್, ಕ್ರೌನ್ ಅಂದ್ರೆ ಗೊತ್ತಿದೆ ಕಿರೀಟ, ಕಿರೀಟ ರಾಣಿ ಅಥವಾ ರಾಜ, ಇದನ್ನ ರಾಣಿಯ ಆಡಳಿತ ಅಂತ ಕರೆದ್ವಿ. ಈ ಎರಡು ಇದೇನು ಕಾಲ ಆಯ್ತಲ್ಲ ಇದು ನೆನಪಿಟ್ಕೋಬೇಕು ಇದನ್ನ. ಓಕೆನಾ? ಇಲ್ಲಿ ಏನಾಯ್ತು, ಕಂಪನಿ ಆಡಳಿತ ಅಂತ್ಯಾಗಿ ಭಾರತ ನೇರವಾಗಿ ಬ್ರಿಟನ್ ಸಂಸತ್ತಿನ ಆಡಳಿತಕ್ಕೆ ಹೋಗ್ತದೆ. ಅಂದ್ರೆ ನಾವಿನ್ ಮೇಲೆ ನೇರವಾಗಿ ಬ್ರಿಟಿಷರ ಸರ್ಕಾರ ಅಥವಾ ಇಂಗ್ಲೆಂಡಿನ ರಾಣಿಯ ಆಡಳಿತಕ್ಕೆ ಹೋಗ್ಬಿಟ್ವಿ. ಒಂಥರ ಇದು ಇಂಗ್ಲೆಂಡಿನ ನಮ್ಮ ಭಾರತ ಅಂತ ಒಂದು ಪ್ರದೇಶ ಅಷ್ಟೇ, ಆದ್ರೆ ಇದರದೆಲ್ಲ ಆಡಳಿತ ಕೇಂದ್ರ ಎಲ್ಲಿತ್ತು, ಇಂಗ್ಲೆಂಡ್ನಾಗಿತ್ತು ಅಂತ ಅರ್ಥ. ಈ ರೀತಿಯಾಗಿ ಒಂದು ಪರಿಸ್ಥಿತಿ ನಮ್ಮಲ್ಲಿ ಸೃಷ್ಟಿಯಾಯಿತು. ಈ 89 ವರ್ಷಗಳ ಕಾಲ ರಾಣಿಯ ಪ್ರತಿನಿಧಿಯಾಗಿ, ಬ್ರಿಟನ್ ಸಂಸತ್ತಿನ ಪ್ರತಿನಿಧಿಯಾಗಿ 20 ಜನ ವೈಸ್ರಾಯ್ಗಳು ಇಲ್ಲಿ ಆಡಳಿತ ಮಾಡಿದರು. ಎಷ್ಟು ಜನ ವೈಸ್ರಾಯ್ಗಳು? 20 ಜನ ವೈಸ್ರಾಯ್ಗಳು ಇಲ್ಲಿ ಆಡಳಿತವನ್ನು ಮಾಡ್ತಿರ್ತಾರ. ಎಸ್, ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ನೋಡೋಣ, ಇದು 7ನೇ ಕಾಯ್ದೆ. 8ನೇ ಕಾಯ್ದೆ ಜಾರಿಗೆ ಬರ್ತದೆ 1861 1861 ಇನ್ನೊಂದು ಕಾಯ್ದೆ ಜಾರಿ ಆಯಿತು. ಅದನ್ನು ನಾವು ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಂತ ಕರಿತೀವಿ. ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಥವಾ ಇದನ್ನ ಭಾರತೀಯ ಪರಿಷತ್ತು ಕಾಯ್ದೆ ಅಂತ ಕರಿತೀವಿ. ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಥವಾ ಭಾರತೀಯ ಪರಿಷತ್ತು ಕಾಯ್ದೆ ಅಂತ ಕರಿತೀವಿ. ಇಂಥ ಭಾರತೀಯ ಪರಿಷತ್ತು ಕಾಯ್ದೆಗಳು ಮೂರು ಜಾರಿಗೆ ಬಂದವು. ಅದರೊಳಗೆ ಇದು ಒಂದು, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಥವಾ ಭಾರತೀಯ ಪರಿಷತ್ತು ಕಾಯ್ದೆ ಅಂತೇಳಿ, ಯಾವಾಗ 1861 ಇದರೊಳಗೆ ಭಾಳ ಅಂಶಗಳದಾವ, ಅದೆಲ್ಲ ಬೇಡ. ಇಲ್ಲಿ ಎರಡು ಮಾತ್ರ ಹೇಳ್ತೀನಿ ನಾನು, ಎರಡು ಎಕ್ಸಾಮ್ ಕೇಳುವಂಥವು ಎರಡು. ಇಲ್ಲೇನು 15 ಜನ ಸದಸ್ಯರ ಒಂದು ವೈಸ್ರಾಯ್ ಮಂಡಳಿ ರಚನೆ ಆಗಿದಲ್ಲ, ಕೌನ್ಸಿಲ್ ರಚನೆ ಆಗಿದಲ್ಲ, ಈ ಕೌನ್ಸಿಲನ್ನು ಭಾರತದ ಶಾಸಕಾಂಗ ಎಂದು ಕರೆಯಲಾಯಿತು. ಭಾರತ ಶಾಸಕಾಂಗ ಅದರ ಅರ್ಥ 15 ಜನ ಸದಸ್ಯರನ್ನು ಹೊಂದಿರುವ ಒಂದು ಶಾಸಕಾಂಗ ರಚನೆ ಆಯಿತು. 15 ಜನ ಸದಸ್ಯರನ್ನು ಹೊಂದಿರುವ ಒಂದು ಶಾಸಕಾಂಗ ರಚನೆ ಆಯಿತು. ಇದು ಒಂದು ಅಂಶ. ಇಲ್ಲಿ ನಿಮ್ಮೆಲ್ಲ ನಾ ಫಸ್ಟ್ ಕೇಳಾಕತ್ತೀನಿ, ಇದು ಹಿಸ್ಟ್ರಿ ಒಳಗೂ ಬರ್ತದ, ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗೂ ಬರ್ತದ. ಆದ್ರೆ ನೀವು ಓದೋ ಟೈಮ್ನಾಗ ಸುಮ್ಮನೆ ಕತಿ ಓದ್ದಂಗೆ ಓದ್ರೆ ಅದು ಅರ್ಥ ಆಗಲ್ಲ. ಇಲ್ಲಿ ಕಾನ್ಸೆಪ್ಟ್ ಅದಾವೆ ಅಂತ ನಾ ಫಸ್ಟ್ ಹೇಳಿದ್ದೆ ನಿಮಗೆ. ಈಗ ನೋಡೋಣ, 15 ಜನ ಸದಸ್ಯರ ಶಾಸಕಾಂಗ ರಚನೆ ಆಯಿತು, ಇದು ಒಂದು ಅಂಶ. ಎರಡನೇ ಅಂಶ ಏನಪ್ಪ ಅಂತಂದ್ರೆ, ಎರಡನೇ ಅಂಶ ಏನು, 15 ಜನದಲ್ಲ 15 ಜನರಿಗೆ ಒಂದೊಂದು ಇಲಾಖೆಯನ್ನು ಹಂಚಿಕೊಟ್ಬಿಡು. ನೀರಾವರಿ ಇಲಾಖೆ ಒಬ್ಬರಿಗೆ, ಹಣಕಾಸು ಇಲಾಖೆ ಒಬ್ಬರಿಗೆ, ಆಮೇಲೆ ಈಗ ಸಾರಿಗೆ ಇಲಾಖೆ ಒಬ್ಬರಿಗೆ, ಅಥವಾ ರೈಲ್ ಬಂದು ರೈಲ್ ಸ್ಟಾರ್ಟ್ ಆಗಿತ್ತು ನಮ್ಮಲ್ಲಿ ಅವಾಗ, ರೈಲ್ವೆ ಇಲಾಖೆ ಒಬ್ಬರಿಗೆ, ಈ ರೀತಿಯಾಗಿ ಎಲ್ಲ ಇಲಾಖೆಗಳು ಒಬ್ಬರಿಗೆ ಹಂಚಿಕೊಟ್ಬಿಡೋದು. ಇದನ್ನು ನಾವು ಸಚಿವಾಲಯ ವ್ಯವಸ್ಥೆ ಅಥವಾ ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ಕರಿತೀವಿ. ಸಚಿವಾಲಯ ವ್ಯವಸ್ಥೆ ಅಥವಾ ಇದನ್ನು ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ಕರಿತೀವಿ. ಆದರೆ ನಾ ಹೇಳೋದು ಅರ್ಥ ಮಾಡ್ಕೋಬೇಕಾ ಕರೆಕ್ಟಾಗಿ. ಲಾರ್ಡ್ ಕ್ಯಾನಿಂಗನು 1859 ಈ ಪೋರ್ಟ್ ಫೋಲಿಯೋ ವ್ಯವಸ್ಥೆ ಜಾರಿಗೆ ತಂದಿದ್ದ. ಯಾರೋ ಕ್ಯಾನಿಂಗ್ ಅಂದ್ರೆ ಪ್ರತಿ ಎಲ್ಲ ವ್ಯಕ್ತಿಗೆ ಒಂದೊಂದು ಇಲಾಖೆ ಹಂಚಿಕೊಡೋದು. ಆದ್ರೆ ಅದು ಅಧಿಕೃತವಾಗಿ ಬ್ರಿಟನ್ ಸಂಸತ್ತಿನ ಮೂಲಕ ಜಾರಿಗೆ ಬಂದದ್ದು ಯಾವಾಗಂದ್ರೆ 1861. ಪೋರ್ಟ್ ಫೋಲಿಯೋ ಅಂದ್ರೆ ಅರ್ಥ ಆಗತ್ತೆ ಅನ್ಕೊಂಡಿನಿ ನಾನು. ಈಗ ನೋಡ್ರಿ, ನಮ್ಮ ಮಂತ್ರಿಗಳು ಕಿತ್ತಾಡ್ತಿರ್ತಾರೆ, ನನಗೆ ಅದು ನೀರಾವರಿ ಬೇಕು, ನನಗೆ ಇಂಧನ ಇಲಾಖೆ ಬೇಕು, ಅದು ಬೇಕು ಇದು ಬೇಕಂತೇಳಿ ಅವೇನು ಒಬ್ಬೊಬ್ರಿಗೆ ಒಂದು ಇಲಾಖೆಯನ್ನು ಕೊಡ್ತಾರಲ್ಲ, ಅದೇ ಪೋರ್ಟ್ ಫೋಲಿಯೋ ಸಿಸ್ಟಮ್. ಇದು ಎರಡನೇ ಅಂಶ. ಇನ್ನೊಂದು ಹಾಗೆ ಗೊತ್ತಿರಲಿ, 1861 ICS ಪರೀಕ್ಷೆಯನ್ನು ಬರೆಯೋದಕ್ಕೆ ಭಾರತೀಯರಿಗೆ ಅವಕಾಶ ಕಲ್ಪಿಸಲಾಯಿತು. ICS ಪರೀಕ್ಷೆ ಬರೆಯೋದಕ್ಕೆ ಭಾರತೀಯರಿಗೆ ಅವಕಾಶ ಇಲ್ಲ ನೋಡ್ರಿ. 1853 ICSಗೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆರಂಭಿಸಬೇಕು, ಲಂಡನ್ ಒಳಗೆ ICS ಪರೀಕ್ಷೆ ನಡೆಸಬೇಕು ಅಂತ ಹೇಗಿತ್ತ. ಆದರೆ ಭಾರತೀಯರಿಗೆ ICS ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರಲಿಲ್ಲ.
1854 ಮಣ್ಣು ಹೇಳಿದ್ದು ನಾನು 1854 ರಾಗ ಒಂದು ಚಾಲ್ಸ್ವುಡ್ ವರದಿ ಅಂತ ಬರ್ತದೆ ಚಾಲ್ಸ್ವುಡ್ ವರದಿ ಚಾಲ್ಸ್ವುಡ್ ವರದಿ ಐಸಿಎಸ್ ಪರೀಕ್ಷೆಯನ್ನು ಬರೆಯೋದಕ್ಕೆ ಭಾರತದ ಯುವಕರಿಗೂ ಅವಕಾಶ ಕೊಡಬೇಕು ಅಂತ ಹೇಳಿತ್ತು ಅದಕ್ಕಾಗಿ 1861 ರೊಳಗೆ ಐಸಿಎಸ್ ಪರೀಕ್ಷೆ ಬರೆಯೋದಕ್ಕೆ ಭಾರತೀಯರಿಗೆ ಅವಕಾಶ ಕಲ್ಪಿಸಲಾಯಿತು 1861 ರಲ್ಲಿ ಐಸಿಎಸ್ ಪರೀಕ್ಷೆಯನ್ನು ಬರೆಯಲು ಭಾರತೀಯರಿಗೆ ಅವಕಾಶ ಕಲ್ಪಿಸಿದಾಗ ಇಬ್ಬರು ಜನ ಯುವಕರು ಲಂಡನ್ಗೆ ಹೋದರು ಐಸಿಎಸ್ ಪರೀಕ್ಷೆ ಬರೆಯೋದಕ್ಕೆ ಒಬ್ಬರು ಸತ್ಯೇಂದ್ರನಾಥ್ ಟ್ಯಾಗೋರ್ ಇನ್ನೊಬ್ಬರು ಮೌನ್ ಮೋಹನ್ ಘೋಷ್ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಹೋದರ ಸತ್ಯೇಂದ್ರನಾಥ್ ಟ್ಯಾಗೋರ್ ನೆನಪಿರಲಿ 1861 ರೊಳಗೆ ಐಸಿಎಸ್ ಪರೀಕ್ಷೆಯನ್ನು ಬರೀಬೇಕಂತ ಲಂಡನ್ಗೆ ಹೋದರು ಯಾರ್ಯಾರಪ್ಪ ಒಬ್ಬರು ಸತ್ಯೇಂದ್ರನಾಥ್ ಟ್ಯಾಗೋರ್ ಅಂತ ವ್ಯಕ್ತಿ ಇನ್ನೊಬ್ಬರು ಮೌನ್ ಮೋಹನ್ ಘೋಷ್ ಅವಾಗಿನ ಎಜುಕೇಶನ್ ಸಿಸ್ಟಮ್ ಹೆಂಗಿತ್ತು ಎಸ್ ಎಲ್ ಸಿ ಆಮೇಲೆ 2 ವರ್ಷ ಪಿ ಯು ಸಿ ಒಂದೇ ವರ್ಷ ಡಿಗ್ರಿ 19ನೇ ವಯಸ್ಸಿಗೆ ಡಿಗ್ರಿ ನಮ್ಗೆ ಓದ್ಬಿಡ್ತಿತ್ತು ಇವಾಗ ಭಾಳ ಆಗಿಬಿಟ್ಟವು 3 ವರ್ಷ ಅಥವಾ 4 ವರ್ಷ 6 ಅಥವಾ 8 ಸೆಮಿಸ್ಟರು 12 ಇಂಟರ್ನಲ್ಸು ಇವೆಲ್ಲ ಸೇರಿಬಿಟ್ಟವು ಇವಾಗ ಅವಾಗ ಒಂದೇ ವರ್ಷಕ್ಕೆ ಪದವಿ ಮುಗ್ತಿತ್ತು ಅಂದರೆ 19ನೇ ವರ್ಷ ಪದವಿ ಮುಗ್ತಿತ್ತು 19ನೇ ವಯಸ್ಸಿನಲ್ಲಿ ಐ ಸಿ ಎಸ್ ಬರಿಬೋದಿತ್ತು 20ನೇ ವಯಸ್ಸಿನಲ್ಲಿ ಬರಿಬೋದಿತ್ತು 21ನೇ ವಯಸ್ಸಿನಲ್ಲಿ ಬರಿಬೋದಿತ್ತು 3 ಚಾನ್ಸ್ ಇದ್ದು ಮ್ಯಾಕ್ಸಿಮಮ್ ಎಷ್ಟಪ್ಪ ಗರಿಷ್ಠ ವಯಸ್ಸು 21 ಮೌನ್ ಮೋಹನ್ ಘೋಷ್ ಮತ್ತು ಸತ್ಯೇಂದ್ರನಾಥ್ ಟ್ಯಾಗೋರ್ 1861 ಒಳಗೆ ಎಕ್ಸಾಮ್ ಬರೆದ್ರು ಫೇಲ್ ಆದರು 62 ಬರೆದ್ರು ಫೇಲ್ ಆದರು ಆದರೆ ಆ ಮೌನ್ ಮೋಹನ್ ಘೋಷ್ ಹೇಳಿದಂತೆ ನನಗೆ ಈ ಪಾಸ್ ಈ ಪರೀಕ್ಷೆ ಪಾಸ್ ಮಾಡೋದಕ್ಕೆ ಆಗಲ್ಲ ನಾನು ಇಂಡಿಯಾಕ್ಕೆ ಹೋಗ್ತೀನಿ ಅಂತೇಳಿ ಮೌನ್ ಮೋಹನ್ ಘೋಷ್ ಬಂದ್ಬಿಟ್ರು ಇನ್ನೊಂದು ಅವಕಾಶ ಐತಿ ಯಾಕೆ ಬಿಡಬೇಕು ಅಂತೇಳಿ ಈ ಸತ್ಯೇಂದ್ರನಾಥ್ ಟ್ಯಾಗೋರ್ ಎಕ್ಸಾಮ್ ಬರೀತಾರೆ ಎಕ್ಸಾಮ್ ಬರೆದು 1863 ಐ ಸಿ ಎಸ್ ಅನ್ನು ಪಾಸ್ ಮಾಡಿದರು ಹಾಗಾದರೆ ಐ ಸಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿದ ಮೊಟ್ಟ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್ 1863 ನೀವೆಲ್ಲ ಈ ಪಿ ಯು ಸಿ ಬುಕ್ಕನ್ನು ಇಟ್ಕೊಂಡು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಂಗೆ ಗೊತ್ತದ ಪಿ ಯು ಸಿ ಬುಕ್ ಒಳಗೆ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ ಒಂದು ಆಪ್ಷನ್ ಒಂದು ಕೊಡೋದು ಒಂದು ಪಾಯಿಂಟ್ ಕೊಡಿದ್ದಾರೆ ಐ ಸಿ ಎಸ್ ಪಾಸ್ ಮಾಡಿದ ಮೊದಲ ಭಾರತೀಯ ಸುರೇಂದ್ರನಾಥ್ ಬ್ಯಾನರ್ಜಿ ಐ ಸಿ ಎಸ್ ಅನ್ನು ಪಾಸ್ ಮಾಡಿದ್ದು 1869 ಐ ಸಿ ಎಸ್ ಪಾಸ್ ಮಾಡಿದ ಎರಡನೇ ಭಾರತೀಯ ಅಂತಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಮೊದಲನೇದವರು ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು 1863 ಇವರು 1869 ಅಂತೇಳಿ ಗೊತ್ತಿರಬೇಕು ಇನ್ನೊಂದು ಅಂಶ 1904 ನೆನಪಿರಬೇಕು 1904 ಒಬ್ಬ ಭಾರತೀಯ ಗುರು ಸದೈ ದತ್ ಅಂತೇಳಿ ಗುರು ಸದೈ ದತ್ ಅಂತ ವ್ಯಕ್ತಿ ಈ ಗುರು ಸದೈ ದತ್ತ ಎನ್ನುವ ವ್ಯಕ್ತಿ ಫಸ್ಟ್ ರ್ಯಾಂಕ್ನಲ್ಲಿ ಐ ಸಿ ಎಸ್ ಪಾಸ್ ಮಾಡ್ತಾರೆ ಹಾಗಾದರೆ ಐ ಸಿ ಎಸ್ನಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಂಥ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಗುರು ಸದಯ ದತ್ತ ಅಂತೇಳಿ ಇದು ಕೂಡ ಒಂದು ಪಾಯಿಂಟ್ ಗೊತ್ತಿರಲಿ ಇನ್ನೊಂದು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು 1920 ನಾಲ್ಕನೇ ರ್ಯಾಂಕ್ ತಗೊಂಡು ಐ ಸಿ ಎಸ್ಅನ್ನು ಪಾಸ್ ಮಾಡಿದರು ಅಷ್ಟು ಗೊತ್ತಿದ್ರೆ ಸಾಕು ಎಸ್ ಇದು ಕಾಯ್ದೆ 1861 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತೇಳಿ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಇಲ್ಲಿ ನಾ ಇಬ್ಬರು ಹೆಸರು ಹೇಳಿದೆ ಒಬ್ಬರು ಸತ್ಯೇಂದ್ರನಾಥ್ ಟ್ಯಾಗೋರ್ ಇನ್ನೊಬ್ಬರು ಮೌನ್ ಮೋಹನ್ ಘೋಷ್ ಅಂತೇಳಿ ನೀವೇನಾದರೂ ಒಂದು ವರ್ಷನೋ ಒಂದೂವರೆ ವರ್ಷನೋ 2 ವರ್ಷ ಓದಿ ಅಷ್ಟು ನಂಗೆ ಸಾಕಾಗಲ್ಲ ಅಂತ ಬಿಟ್ಟು ಹೋದ್ರಿ ಅಂತಂದ್ರೆ ಮೌನ್ ಮೋಹನ್ ಘೋಷ್ನಾಗ ನೀವು ಉಳ್ಕೊಂಡ್ಬಿಡ್ತೀರಿ ಎಲ್ಲ ಇನ್ನೂ ಚಾನ್ಸ್ ಐತಿ ಅಂತ ಟ್ರೈ ಮಾಡಿದ್ರಿ ಅಂತಂದ್ರೆ ಈ ಸತ್ಯೇಂದ್ರನಾಥ್ ಟ್ಯಾಗೋರ್ ಹಂಗೆ ನಿಮ್ಮ ಹೆಸರು ಸಹಿತ ಬೆಳಕಿಗೆ ಬರ್ತದೆ ನಿಮ್ಮ ಹೆಸರು ಬೆಳಕಿಗೆ ಬರಬೇಕಂತಂದ್ರೆ ಯಾವುದೇ ಕಾರಣಕ್ಕೆ ಅವಕಾಶವನ್ನು ಬಿಡಬಾರ್ದು ಒಂದು ವೇಳೆ ನಾವು ಅವಕಾಶವನ್ನು ಬಿಟ್ಟಿವಿ ಅಂತಂದ್ರೆ ಮೌನ್ ಮೋಹನ್ ಘೋಷ್ ನಿಮ್ಗೆ ಯಾರಿಗೂ ಬಹಳಷ್ಟು ಜನರಿಗೆಲ್ಲ ಯಾರಿಗೂ ಮೌನ್ ಮೋಹನ್ ಘೋಷ್ ಬಗ್ಗೆ ಗೊತ್ತೇ ಇಲ್ಲ ಯಾಕೆ ಗೊತ್ತಿಲ್ಲ ಅಂತಂದ್ರೆ ಇದ್ದಂಥ ಅವಕಾಶವನ್ನು ಕೈ ಚೆಲ್ಲಿ ಆತ ಬಿಟ್ಟು ಬಂದ ಅದಕ್ಕೆ ಆತ ಹಂಗೆ ಉಳ್ಕೊಂಡ ಅದು ಪಾಸ್ ಆಗ್ತಿತ್ತೋ ಬಿಡ್ತಿದ್ದು ಸೆಕೆಂಡರಿ ಬಟ್ ಇದ್ದಿದ್ರೆ 3 ಸಲ ಬರದ ಆದ್ರೆ ಆಗಲಿಲ್ಲ ಅಂತಂದ್ರೆ ಹೇಳ್ಬೋದಿತ್ತು ಆದರೆ ಎರಡನೇ ಚಾನ್ಸ್ ಬರೋದು ಆತ ಬಿಟ್ಟು ಬರ್ತಾನೆ ಆದರೆ ಈ ಸತ್ಯನಾರಾಯಣ ಟ್ಯಾಗೋರ್ ಎಕ್ಸಾಮ್ ಬರೋದು 1863 ಒಳಗೆ ಈ ಐ ಸಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ ಓಕೆ ಒಂದು ವೇಳೆ ನೀವು ಬಿಟ್ಟು ಹೋದ್ರಿ ಅಂದರೆ ಹೆಂಗಾಗ್ತದೆ ಅಂತ ಒಂದು ಸಣ್ಣ ದೃಷ್ಟಾಂತ ಒಬ್ಬ ವ್ಯಕ್ತಿಗೆ ಯಾರೋ ಬಂದು ಹೇಳಿದ್ರಂತೆ ಒಂದು ಸ್ಥಳ ಐತಿ ಆ ಸ್ಥಳವನ್ನು ನೀನೇನಾದರೂ ಖರೀದಿ ಮಾಡಿದೆ ಅಂತಂದರೆ ಆ ಖರೀದಿ ಮಾಡಿ ಆ ಸ್ಥಳದಲ್ಲಿ 25-30 ಅಡಿ ನೀ ಕೆದರಿದೆ ಅಂತಂದರೆ ಅಲ್ಲಿ ನಿನಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ನಿಧಿ ಸಿಗುತ್ತದೆ ಅಂತ ಹೇಳಿದರು ಆ ನಿಧಿ ಆಸೆಗಾಗಿ ಈತ ಹೋಗಿ ಹೆಚ್ಚಿನ ಬೆಲೆಗೆ ಆ ಒಂದು ಪ್ಲಾಟನ್ನು ಖರೀದಿ ಮಾಡಿದೆ ಖರೀದಿ ಮಾಡಿ ಅಲ್ಲಿ ಆ ಜಾಗವನ್ನು ಕೆದರೋದಕ್ಕೆ ಆರಂಭಿಸ್ತಾನೆ 25-30-40 ಫೂಟ್ ಕೆದರಿದ ನಿಧಿ ಸಿಗಲಿಲ್ಲ ಯಾರೋ ನಂಗೆ ಸುಳ್ಳು ಹೇಳ್ಯಾರ ಅಂತೇಳಿ ಆ ಜಾಗವನ್ನು ಕಡಿಮೆ ಬೆಲೆಗೆ ಇನ್ನೊಬ್ಬನಿಗೆ ಮಾರಿ ಆತ ಹೋಗಿಬಿಟ್ಟ ಅದನ್ನು ಖರೀದಿ ಮಾಡಿದವಿದ್ನಲ್ಲ ಅವ ಬಂದು ಇವು 40 ಅಡಿ ಕೆದರಣ ನಾ ಯಾಕೆ ಸುಮ್ಮನೆ ಬಿಡ್ಬೇಕಂತೇಳಿ ಮತ್ತೊಂದು 4 ಅಡಿ ಕೆದರಿದ 4-5 ಅಡಿ ಕೆದರೋದಕ್ಕಂದ್ರೆ ಆತನಿಗೆ ನಿಧಿ ಸಿಕ್ತು ಹೆಚ್ಚು ಖರ್ಚು ಮಾಡಿದವನು ಭೂಮಿ ತಗೊಳ್ಳೋದಕ್ಕೆ ಮೊದಲನೇದವನು
ಹೆಚ್ಚು ಅಲ್ಲಿ ಕಷ್ಟಪಟ್ಟವನು ಮೊದಲನೇದವನು. ಆದರೆ ನಿರಾಶವಾದಿಯಾಗಿ ಬಿಟ್ಟು ಹೋದ ನೋಡ್ರಿ, ಅದಕ್ಕೆ ಅದರ ಫಲ ಉಣ್ಣೋದಕ್ಕಾಗಲಿಲ್ಲ. ಅದರ ನಂತರ ಯಾರೋ ಒಬ್ಬ ಕಡಿಮೆ ಬೆಲೆಗೆ ಭೂಮಿಯನ್ನು ಕೊಂಡ್ಕೊಂಡು ಅತಿ ಕಡಿಮೆ ಶ್ರಮ ಪಟ್ಟು ಕೋಟ್ಯಾಂತರ ಬೆಲೆ ಬಾಳತಕ್ಕಂಥ ನಿಧಿಯನ್ನು ಆತ ತಾನು ಪಡ್ಕೊಳ್ತಾನೆ. ಒಂದು ವೇಳೆ ನೀವೇನಾದರೂ ಅರ್ಧಕ್ಕೆ ಬಿಟ್ಬಿಟ್ರಿ ಅಂತಂದ್ರೆ ನಿಮಗೆ ಸಿಗ್ತಕ್ಕಂಥ ಕೋಟ್ಯಾಂತರ ಬೆಲೆ ಬಾಳತಕ್ಕಂಥ ನಿಧಿ ಅಂದರೆ ಯಾವುದೋ ಒಂದು ಉದ್ಯೋಗ ಆಗಿರ್ಬೋದು ಅಥವಾ ಯಾವುದೋ ಹುದ್ದೆ ಆಗಿರ್ಬೋದು, ಅದರಿಂದ ನೀವು ವಂಚಿತರಾಗ್ತೀರಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ, ನಾವು ಇಲ್ಲಿವರೆಗೆ 8 ಕಾಯ್ದೆಗಳ ಬಗ್ಗೆ ನೋಡಿದ್ವಿ, ಈಗ ನಾವು ಮುಂದಿನ ಕಾಯ್ದೆಯನ್ನು ನೋಡೋಣ. ಓಕೆ, ನಾವು 9ನೇ ಕಾಯ್ದೆಯನ್ನು ನೋಡೋಣ. ಈಗಾಗಲೇ 1861ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಒಂದು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಥವಾ ಭಾರತೀಯ ಪರಿಷತ್ತು ಕಾಯ್ದೆ ಆಯಿತು. ನಂತರ 1892ರೊಳಗೊಂದು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತ ಜಾರಿಗೆ ಬರ್ತದೆ. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತೇಳಿ ಭಾರತೀಯ ಪರಿಷತ್ತು ಕಾಯ್ದೆ. ಇದು ನಮಗೆ ಪರೀಕ್ಷೆಯ ದೃಷ್ಟಿಯಿಂದ ಅಷ್ಟೊಂದೇನು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಅಲ್ಲ. ನೀವು ಹಾಗೆ ಓದ್ಕೊಂಡ್ಬಿಟ್ರೆ ಅದನ್ನು ಅದರ ಅವಶ್ಯಕತೆ ಇಲ್ಲ ನಮಗೆ. ಬಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತಂದ್ರೆ 1909ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತೇಳಿ, 1909ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತೇಳಿ ಬರ್ತದೆ 1909ರಲ್ಲಿ. ಇದು ಇಲ್ಲ ನೋಡ್ರಿ, ಭಾರತೀಯ ಪರಿಷತ್ತು ಅಧಿನಿಯಮ ಅಥವಾ ಭಾರತೀಯ ಪರಿಷತ್ತು ಕಾಯ್ದೆ ಅಂತ ಇದನ್ನು ಕರಿತೀವಿ, 1909ರ ಕಾಯ್ದೆ. ಅಷ್ಟೇ ಅಲ್ಲದೆ ನಾವಿದನ್ನು ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಕರಿತೀವಿ. ಇದನ್ನು ಏನು ಕರಿತೀವಿ? ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಮಿಂಟೋ ಮತ್ತು ಮಾರ್ಲೆ ಯಾರು ಅಂತಂದ್ರೆ, ಮಿಂಟೋ ಮತ್ತು ಮಾರ್ಲೆ ಅಂತಂದ್ರೆ ಯಾರಪ್ಪ? ಈ ಮಿಂಟೋ ಏನದಾನೋ, ಈತನು ಭಾರತದ ವೈಸ್ರಾಯ್ ಆಗಿದ್ದವನು. ಮಿಂಟೋ ಎನ್ನುವ ವ್ಯಕ್ತಿಯು ಭಾರತದ ವೈಸ್ರಾಯ್ ಆಗಿದ್ದ. ಇವನು ಏನಾಗಿದ್ದ? ಇವನು ಭಾರತದ ವೈಸ್ರಾಯ್ ಆಗಿದ್ದ. ಈ ಮಾರ್ಲೆ ಎನ್ನುವ ವ್ಯಕ್ತಿಯು ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿದ್ದ. ಮಿಂಟೋ ಎನ್ನುವ ವ್ಯಕ್ತಿ ಭಾರತದ ವೈಸ್ರಾಯ್ ಆಗಿದ್ದ, ಮಾರ್ಲೆ ಎನ್ನುವ ವ್ಯಕ್ತಿ ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿದ್ದ. ಈ ಇಬ್ಬರು ಜನ ಸೇರಿ ಜಾರಿಗೆ ತಂದಿರತಕ್ಕಂಥ ಕಾಯ್ದೆ ಆಗಿರೋದ್ರಿಂದಾಗಿ ಇದನ್ನು ನಾವು ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಕರಿತಿರ್ತೇವೆ. ಓಕೆ, ನೋಡೋಣ ಈ ಕಾಯ್ದೆ ಬಗ್ಗೆ. ಈ ಕಾಯ್ದೆಯ ಮೊದಲನೇ ಅಂಶ ಗೊತ್ತಿರಲಿ, ಸುಮ್ಮನೆ ಇಬ್ಬರು ಈ ಕಾಯ್ದೆ ಜಾರಿಗೆ ತರಲಿಲ್ಲ. ಈ ಕಾಯ್ದೆಯು ಜಾರಿಗೆ ಬರಬೇಕಾದ್ರೆ ಅತಿ ಮುಖ್ಯವಾದ ಕಾರಣ ಆಗಿರ್ತಕ್ಕಂಥವರು ನಮ್ಮ ಗೋಪಾಲಕೃಷ್ಣ ಗೋಖಲೆಯವರು. ಗೋಪಾಲಕೃಷ್ಣ ಗೋಖಲೆಯವರ ಹೋರಾಟದ ಫಲವಾಗಿ, ಗೋಖಲೆಯವರ ಹೋರಾಟದ ಫಲವಾಗಿ ಈ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, 1909ರ ಭಾರತೀಯ ಪರಿಷತ್ತು ಅಧಿನಿಯಮ ಕಾಯ್ದೆ ಜಾರಿಯಾಯಿತು. ಯಾರ ಹೋರಾಟದ ಫಲವಾಗಿ? ಗೋಪಾಲಕೃಷ್ಣ ಗೋಖಲೆ. ಹಾಗಾದ್ರೆ ಈ ಕಾಯ್ದೆಯಲ್ಲಿ ಬರುವ ಅಂಶಗಳ್ಯಾವುವು ಅಂತಂದ್ರೆ ನೋಡೋಣ, ಒಂದೊಂದಾಗಿ ನೋಡೋಣ. ನಾನು ಹೇಳಿದೆ ನಿಮಗೆ 1861ರ ಕಾಯ್ದೆ ಅನ್ವಯ 15 ಜನ ಸದಸ್ಯರ ಶಾಸಕಾಂಗವನ್ನು ರಚನೆ ಮಾಡಲಾಯಿತು. 15 ಜನ ಸದಸ್ಯರ ಶಾಸಕಾಂಗ ರಚನೆ ಮಾಡಲಾಯಿತು. ಆದರೆ ಈ ಕಾಯ್ದೆ ಅನ್ವಯ ಶಾಸಕಾಂಗದ ಸದಸ್ಯರ ಸಂಖ್ಯೆಯನ್ನು 60ಕ್ಕೆ ಹೆಚ್ಚಿಸಲಾಯಿತು. ಇಲ್ಲಿವರೆಗೆ ಎಷ್ಟಿದ್ರು? 15 ಇದ್ರು, ಆಮೇಲೆ 16 ಆಗಿತ್ತು. ಬಟ್ ಇವಾಗ ಶಾಸಕಾಂಗದ ಸದಸ್ಯರ ಸಂಖ್ಯೆಯನ್ನು 60ಕ್ಕೆ ಹೆಚ್ಚು ಮಾಡಲಾಯಿತು. ಇನ್ನು ಮುಂದೆ ಭಾರತದಲ್ಲಿ ಶಾಸಕಾಂಗದ ಸದಸ್ಯರ ಸಂಖ್ಯೆ ಎಷ್ಟು? 60. ಇದು ಮೊದಲನೇ ಅಂಶ. ಇದು ಎರಡನೇ ಅಂಶ. ಇನ್ನು ಮುಂದೆ ಈ ಶಾಸಕಾಂಗದ ಸದಸ್ಯರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕು. ಇನ್ನು ಮುಂದೆ ಶಾಸಕಾಂಗದ ಸದಸ್ಯರೇ ಮಾಡಬೇಕು, ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕು. ಅರ್ಥ ಮಾಡ್ಕೊಡೋಣ ಹೇಳೋದನ್ನು ಕರೆಕ್ಟಾಗಿ. ಭಾರತದಲ್ಲಿ ಇಲ್ಲಿಯವರೆಗೆ ಈ ಎಲೆಕ್ಷನ್ ಅಂತಕ್ಕಂಥ ಕಾನ್ಸೆಪ್ಟು ಅಷ್ಟೊಂದು ಪ್ರಸಿದ್ಧಿಗೆ ಬಂದಿರಲಿಲ್ಲ. ಹಾಗಾದರೆ ಭಾರತದಲ್ಲಿ ಚುನಾವಣಾ ತತ್ವವನ್ನು, ಚುನಾವಣೆಯ ಮೂಲಕ ಶಾಸಕಾಂಗದ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಬೇಕು ಎನ್ನುವ ತತ್ವವನ್ನು ಪರಿಚಯಿಸಿದಂಥ ಒಂದು ಕಾಯ್ದೆ ಯಾವುದು ಅಂತಂದ್ರೆ ಈ 1909ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. ಇದು ಏನನ್ನು ಪರಿಚಯಿಸಿತು ಭಾರತಕ್ಕೆ? ಚುನಾವಣಾ ತತ್ವವನ್ನು ಪರಿಚಯಿಸಿತು. ಇದು ಎರಡನೇ ಅಂಶ. ಈ ಕಾಯ್ದೆಯ ಮೂರನೇ ಅಂಶ ಏನಪ್ಪ ಅಂತಂದರೆ, ಒಟ್ಟು ಸ್ಥಾನಗಳೆಷ್ಟಿದಾವೆ? 8 ಸ್ಥಾನ, 60 ಅದಾವೆ. ಈ 60ರೊಳಗೆ ಅಂದ್ರೆ 60 ಕ್ಷೇತ್ರಗಳಿಗೆ ಏನಾಗಬೇಕು? ಚುನಾವಣೆ ನಡಬೇಕು. ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ, 60 ಕ್ಷೇತ್ರ ಚುನಾವಣೆ ನಡಬೇಕು. ಆದರೆ ಈ 60 ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳದಾವೆ ನೋಡ್ರಿ, ಅಥವಾ 8 ಸ್ಥಾನಗಳದಾವಲ್ಲ, ಈ 8 ಸ್ಥಾನಗಳನ್ನು
ಪ್ರತ್ಯೇಕ ಕ್ಷೇತ್ರಗಳಾಗಿ ನೀಡಲಾಯಿತು. ಹಿಂದಿನ ಒಂದು ಕ್ಲಾಸ್ ಒಳಗೆ ನಾನು ನಿಮಗೆ ಪ್ರತ್ಯೇಕ ಕ್ಷೇತ್ರ ಅಂದ್ರೆ ಏನು ಅಂತ ವಿವರಿಸಿದ್ದೆ. ಪ್ರತ್ಯೇಕ ಕ್ಷೇತ್ರ ಅಂದ್ರೆ ಪ್ರಸ್ತುತ ಇಂಡಿಪೆಂಡೆಂಟ್ ಇಂಡಿಯಾ ಒಳಗೆ ಅಂದ್ರೆ ಸ್ವತಂತ್ರ ಭಾರತದೊಳಗೆ ಮೀಸಲು ಕ್ಷೇತ್ರಗಳದಾವ. ಅಂದ್ರೆ ಆ ಕ್ಷೇತ್ರಗಳಲ್ಲಿ ಇವರಷ್ಟೇ ಸ್ಪರ್ಧಿಸಬೇಕಂತ ರಿಸರ್ವೇಷನ್ ಅನ್ನು ಕೊಡಲಾಗಿದೆ. ಇದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ. ಆದ್ರೆ ಇಲ್ಲಿ ಐತೆ ನೋಡ್ರಿ, ಪ್ರತ್ಯೇಕ ಕ್ಷೇತ್ರಗಳು ಸಫರೇಟ್ ಎಲೆಕ್ಟೊರೇಟ್ ಅಂತ ಕರಿತಿರ್ತಾರೆ. ಈ ಪ್ರತ್ಯೇಕ ಕ್ಷೇತ್ರಗಳನ್ನ ಮುಸ್ಲಿಂ ಸಮುದಾಯದವರಿಗೆ ನೀಡಲಾಯಿತು. ಇವುಗಳನ್ನ ಯಾರು ನೀಡಲಾಯಿತು? ಮುಸ್ಲಿಂ ಸಮುದಾಯದವ್ರು ನೀಡಲಾಯಿತು. ಅಂದ್ರೆ ಟೋಟಲ್ 60 ಕ್ಷೇತ್ರಗಳದಾವ. 60 ಕ್ಷೇತ್ರಗಳಲ್ಲಿ ಏನು 52 ಯಾರು ಬೇಕಾದರೂ ಸ್ಪರ್ಧಿಸಬಹುದು, ಎಲ್ಲರೂ ಮತ ಹಾಕ್ಬೋದು. ಆದರೆ ಇವೇನು 8 ಕ್ಷೇತ್ರಗಳದಾವಲ್ಲ, 8 ಕ್ಷೇತ್ರದೊಳಗೆ ಮುಸ್ಲಿಂ ಸಮುದಾಯದವರೇ ಸ್ಪರ್ಧಿಸಬೇಕು, ಮುಸ್ಲಿಂ ಸಮುದಾಯದವರೇ ಮತ ಹಾಕಬೇಕು ಅಂತೇಳಿ ಮಾಡಿದ್ರು. ಇವುಗಳನ್ನು ಪ್ರತ್ಯೇಕ ಕ್ಷೇತ್ರಗಳು ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ಇಲ್ಲಿ ಹೆಂಗೆ ಕ್ವಶನ್ ಕೇಳ್ತಾರಂದ್ರೆ, ಮೊಟ್ಟ ಮೊದಲ ಬಾರಿಗೆ ಚುನಾವಣಾ ಕೋಮುವಾದವನ್ನು ಹುಟ್ಟಾಕಿದವನು ಯಾರು ಅಂತ ಕೇಳ್ತಾರೆ. ಯಾರಪ್ಪ? ಮಿಂಟೋ. ಮಿಂಟೋ ಏನು ಮಾಡಿದ? ಭಾರತದಲ್ಲಿ ಚುನಾವಣಾ ಕೋಮುವಾದವನ್ನು ಹುಟ್ಟಾಕಿದ. ಚುನಾವಣಾ ಕೋಮುವಾದವನ್ನು ಹುಟ್ಟಾಕಿದ. ಆದ್ದರಿಂದ ಈ ಮಿಂಟೋನನ್ನು ಭಾರತದಲ್ಲಿ ಚುನಾವಣಾ ಕೋಮುವಾದದ ಪಿತಾಮಹ ಅಂತ ಕರೆದ್ವಿ. ಭಾರತದಲ್ಲಿ ಚುನಾವಣಾ ಕೋಮುವಾದದ ಪಿತಾಮಹ. ಯಾಕೆ ಅಂತಂದ್ರೆ, ಭಾರತದಲ್ಲಿ ಅಲ್ಲಿವರೆಗೆ ಈ ಹಿಂದೂ ಮುಸ್ಲಿಂ ಅಂತೇಳಿ ರಾಜಕೀಯದಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ. ಮುಸ್ಲಿಮರಿಗೆ ಯಾವಾಗ ಪ್ರತ್ಯೇಕ ಕ್ಷೇತ್ರಗಳನ್ನು ಕೊಟ್ಟನೋ ಅವಾಗ ಈ ಹಿಂದೂ ಮುಸ್ಲಿಂ ಅಂತಕ್ಕಂಥ ಭೇದ ಭಾವ ಸ್ಟಾರ್ಟ್ ಆಯಿತು, ಕೋಮುವಾದ ಹುಟ್ಕೊಳ್ತು. ಆದ್ದರಿಂದ ಈ ಮಿಂಟೋನನ್ನು ಚುನಾವಣಾ ಕೋಮುವಾದದ ಪಿತಾಮಹ ಅಂತ ಕರಿತೀವಿ. ಹಾಗಾದರೆ ಈಗ ನೋಡೋಣ, ಇದರಲ್ಲಿ 8 ಕ್ಷೇತ್ರ ಅದು, ಈ 60 ಸ್ಥಾನಗಳದಾವ, ಈ 60 ಸ್ಥಾನಗಳಲ್ಲಿ ಸ್ಪರ್ಧಿಸೋರು ಯಾರು? ಭಾರತೀಯರು. ಅಂದರೆ ಏನು, ಶಾಸಕಾಂಗದೊಳಗೆ ಯಾರು ಆಯ್ಕೆ ಆಗ್ತಾರ? ಭಾರತೀಯರು ಆಯ್ಕೆ ಆಗ್ತಾರ? ಆಯ್ಕೆ ಆಗ್ತಾರಲ್ಲ. ಈ ಭಾರತೀಯರಿಗೆ ಅಂದ್ರ ಈ ಶಾಸಕಾಂಗದ ಸದಸ್ಯರಿಗೆ ಬಜೆಟ್ನ ಮೇಲೆ ಪ್ರಶ್ನೆ ಕೇಳೋದಕ್ಕೆ, ಬಜೆಟ್ನ ಮೇಲೆ ಪ್ರಶ್ನೆ ಕೇಳೋದಕ್ಕಾಗಿರ್ಬೋದು, ಆಮೇಲೆ ಬಜೆಟ್ನ ಮೇಲೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಬಜೆಟ್ನ ಮೇಲೆ ಪ್ರಶ್ನೆ ಕೇಳೋದಕ್ಕೆ, ಬಜೆಟ್ನ ಮೇಲೆ ಚರ್ಚೆ ಮಾಡೋದಕ್ಕೆ ಭಾರತೀಯ ಸದಸ್ಯರಿಗೆ ಅವಕಾಶ ಕಲ್ಪಿಸಲಾಯಿತು ಈ ಒಂದು ಕಾಯ್ದೆಯ ಅನ್ವಯ. ಇದು 4ನೇ ಅಂಶ. ಇನ್ನು ಈ ಕಾಯ್ದೆಯ 5ನೇ ಅಂಶ ಯಾವುದಪ್ಪ ಅಂದ್ರೆ, ಈ ಕಾಯ್ದೆ ಅಂದರೆ ಯಾವುದು? ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತ ಐತೋ. ಈ ಕಾಯ್ದೆ 5ನೇ ಅಂಶ ಯಾವುದಂದ್ರೆ, ವೈಸ್ರಾಯ್ ಒಂದೇನು ಮಂಡಳಿ ಇತ್ತು ಅಂದರೆ, ವೈಸ್ರಾಯ್ಗೆ ಸಲಹೆ ಕೊಡೋ ಒಂದು ಸಮಿತಿ ಇತ್ತು, ವೈಸ್ರಾಯ್ ಮಂಡಳಿಗೆ ಭಾರತೀಯರಿಗೆ ಅವಕಾಶವನ್ನು ಕಲ್ಪಿಸಲಾಯಿತು. ವೈಸ್ರಾಯ್ ಮಂಡಳಿಗೆ ಭಾರತೀಯರ ಅವಕಾಶ ಕಲ್ಪಿಸಲಾಯಿತು. ವೈಸ್ರಾಯ್ ಮಂಡಳಿಯಲ್ಲಿ ಅವಕಾಶ ಪಡೆದ ಮೊಟ್ಟ ಮೊದಲ ಭಾರತೀಯ ಸತ್ಯೇಂದ್ರ ಪ್ರಸಾದ ಸಿನ್ಹಾ ಅಂತೇಳಿ. ವೈಸ್ರಾಯ್ ಮಂಡಳಿಯಲ್ಲಿ ಅವಕಾಶ ಪಡೆದ ಮೊಟ್ಟ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ, ಸತ್ಯೇಂದ್ರ ಪ್ರಸಾದ ಸಿನ್ಹಾ ಅಂತಕ್ಕಂಥ ವ್ಯಕ್ತಿ. ಸಚ್ಚಿದಾನಂದ ಸಿನ್ಹಾ ಅಂತ ನಾಕೋಬೇಡ್ರಿ, ಈತ ಸತ್ಯೇಂದ್ರ ಪ್ರಸಾದ ಸಿನ್ಹಾ ಅಂತ ವ್ಯಕ್ತಿ. ಇಂಥ ಒಂದು ಕಾಯ್ದೆ ಜಾರಿ ಬಂತು. ನೀವು ವಿಚಾರ ಮಾಡ್ರಿ, ಈ ಕಾಯ್ದೆ ಅನ್ವಯ ಭಾರತೀಯರಿಗೆ ಏನಾದರೂ ಅಧಿಕಾರಗಳು ಸಿಕ್ಕವೋ ಇಲ್ಲೋ ಅಂತ ಕೇಳಿದಾಗ, ಎಸ್, ಭಾರತೀಯರಿಗೆ ಕೆಲವೊಂದಿಷ್ಟು ಅಧಿಕಾರಗಳು ಸಿಕ್ಕಿವೆ. ಆದರೆ ಈ ಕಾಯ್ದೆ ಎಲ್ಲಿಯೂ ಸಹಿತ ಭಾರತದಲ್ಲಿ ಪಾರ್ಲಿಮೆಂಟರಿ ವ್ಯವಸ್ಥೆಯನ್ನ, ಸಂಸದೀಯ ಸರ್ಕಾರವನ್ನ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಸುಮ್ಮನೆ ಕೆಲವೊಂದಿಷ್ಟು ಅಧಿಕಾರಗಳನ್ನ, ಸ್ಥಾನಗಳನ್ನ ಭಾರತೀಯರು ಕೊಟ್ಟರು. ಆದರೂ ಸಹಿತ ಇಲ್ಲಿವರೆಗೆ ಈ ಕಾಯ್ದೆ ಭಾರತೀಯರು ಕೊಟ್ಟಷ್ಟು ಸ್ಥಾನಮಾನಗಳನ್ನ ಹಿಂದಿನ ಯಾವುದೇ ಕಾಯ್ದೆ ಕೊಟ್ಟಿರಲಿಲ್ಲ. ಆದ್ದರಿಂದ ಇದೇನೈತೆ ನೋಡ್ರಿ ಕಾಯ್ದೆ, ಯಾವುದು? ಈ ಇಂಡಿಯನ್ ಕೌನ್ಸಿಲ್ ಆಕ್ಟ್. ಈ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅನ್ನ, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅನ್ನ ಮಂದಗಾಮಿಗಳು ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ನಾನು ಆಗಲೇ ಒಂದು ಹೇಳಿದ್ದೆ ನಿಮಗೆ, ಭಾರತೀಯ ಜನರ ಮ್ಯಾಗ್ನಾ ಕಾರ್ಟ್ ಅಂತೇಳಿ. ಇವಾಗ ಇದೇನೈತೋ 1909 ಕಾಯ್ದೆ, ಇದನ್ನ ಮಂದಗಾಮಿ ನಾಯಕರು ಏನಂತ ಕರೆದ್ರು ಅಂತ ಕೇಳಿದ್ರೆ, ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಇದೇನಂತ ಕರೆದ್ರು? ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರೆದ್ರು. ಅದಕ್ಕೆ ಇದು ಗೊತ್ತಿರಬೇಕು, ಈ ಕೆಳಗಿನ ಯಾವುದನ್ನ ಅಥವಾ ಯಾವ ಕಾಯ್ದೆಯನ್ನ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರೆಯಲಾಯಿತು ಅಂತ ಕೇಳಿದ್ರ, ಈ ಮಿಂಟೋ ಮಾರ್ಲೆ ಸುಧಾರಣೆ ಏನೈತೋ ಇದನ್ನ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರೆಯಲಾಯಿತು. ಇದು ಬಹಳ ಇಂಪಾರ್ಟೆಂಟ್. ಇವಾಗ ನಾನೊಂದು ಕ್ವಶನ್ ಅನ್ನ ಹೇಳ್ತೀನಿ, ಯಾವ ರೀತಿ ಕ್ವಶನ್ ಅನ್ನ ಕೇಳಿದಾರೆ ಇಲ್ಲಿ ಹೇಳಿಕೆ ರೂಪದಲ್ಲಿ ಅಂತಂದ್ರೆ, 1909 ಮಿಂಟೋ ಮಾರ್ಲೆ ಸುಧಾರಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಕ್ವಶನ್ ಅರ್ಥ ಮಾಡ್ಕೊಳ್ರಿ. 1909 ಮಿಂಟೋ ಮಾರ್ಲೆ ಸುಧಾರಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಾರ.
ಆಪ್ಷನ್ ಎ ಅಥವಾ ಹೇಳಿಕೆ ಎ. ಇದನ್ನು ಭಾರತೀಯ ಪರಿಷತ್ತು ಅಧಿನಿಯಮ ಎಂದು ಕರೆಯುತ್ತೇವೆ. ಸರಿನಾ ತಪ್ಪ ಇದು? ಇದು ಸರಿ. ಇದನ್ನು ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಂತ ಕರೆದು ಭಾರತೀಯ ಪರಿಷತ್ತು. ಸರಿ. ಬಿ, ಇದು ಶಾಸಕಾಂಗದ ಗಾತ್ರವನ್ನು ಬಹುವಾಗಿ ಹಿಗ್ಗಿಸಿತು. ಶಾಸಕಾಂಗ ಸದಸ್ಯರು 15-16 ಇದ್ದು 60 ಆಗ್ಯದ. ಅಂದರೆ ಶಾಸಕಾಂಗದ ಗಾತ್ರವನ್ನು ಬಹುವಾಗಿ ಹಿಗ್ಗಿಸಿತು ಅಂದರೆ ಇದು ಸರಿ. ಮೂರನೇದು, ಮುಸ್ಲಿಂ ಸಮುದಾಯದ ಬಹುದಿನದ ಬೇಡಿಕೆಯಾಗಿದ್ದ ಕೋಮುವಾರು ಪ್ರತ್ಯೇಕ ಕ್ಷೇತ್ರಗಳನ್ನು ನೀಡಿತು. ಇದು ಸರಿ. ಹಾಗಾದರೆ ನಾಲ್ಕನೇದು ಏನು ಕೊಡ್ತಾರ ಅಂತಂದ್ರೆ, ಇದನ್ನು ಭಾರತ ಸರ್ಕಾರದ ಕಾಯ್ದೆ ಎಂದು ಕರೆಯುತ್ತೇವೆ. ನೋ, ಇದು ಭಾರತ ಸರ್ಕಾರದ ಕಾಯ್ದೆ ಅಲ್ಲ, ಇದು ಭಾರತೀಯ ಪರಿಷತ್ತು ಕಾಯ್ದೆ ಅಂತೇಳಿ. ಈ ರೀತಿ ಕೆ ಪಿ ಎಸ್ ಸಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಿದ್ದಾರೆ ಈ ಒಂದು ಕಾಯ್ದೆಯ ಕುರಿತು. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗ್ತದೆ. ಓಕೆನಾ? ಇದು ಒಂದು ಕಾಯ್ದೆ, 1909 ಕಾಯ್ದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಇಲ್ಲಿವರೆಗೆ 10 ಕಾಯ್ದೆಗಳನ್ನು ನೋಡಿದ್ವಿ. ಆದರೆ ಇನ್ನೂ 2 ಕಾಯ್ದೆ ಉಳ್ಕೊಂಡವು. ಒಂದು 1919 ಮಾಂಟೆಗೋ ಜೇಮ್ಸ್ಫರ್ಡ್ ಸುಧಾರಣೆಗಳು ಅಂತೇಳಿ, 1935 ಭಾರತ ಸರ್ಕಾರದ ಕಾಯ್ದೆ ಅಂತೇಳಿ, ಇವೆರಡು ಕಾಯ್ದೆ ಉಳ್ಕೊಂಡವು. ಇವೆರಡು, ಆ ಎರಡೂ ಕಾಯ್ದೆಗಳ ಬಗ್ಗೆ ಹೇಳಬೇಕಂದ್ರೆ ಸರಿಸುಮಾರು ಒಂದು 40 ನಿಮಿಷ ಬೇಕಾಗ್ತದೆ. 40 ನಿಮಿಷ ಬೇಕಾಗ್ತದೆ. ಅದಕ್ಕೆ ಅದನ್ನು ನಾವು ಮುಂದಿನ ತರಗತಿ ಒಳಗೆ ನೋಡೋಣ. ಎಸ್, ನಾನು ಯಾಕೆ ಇವತ್ತು ಆ ಕ್ವಶನ್ಸನ್ನು ಪಕ್ಕಕ್ಕಿಟ್ಟು ಇದನ್ನು ತೊಗೊಂಡೆ ಅಂತಂದ್ರೆ, ಒಂದು ಇದು ಏನು ಕಾನ್ಸೆಪ್ಟ್ ಹೇಳಿದಲ್ಲ, 10 ಕಾಯ್ದೆಗಳ ಬಗ್ಗೆ ಹೇಳಿದಲ್ಲ. ಈ 10 ಕಾಯ್ದೆಗಳ ಬಗ್ಗೆ ನೋಡಿದಾಗ ಸುಮಾರು ಒಂದು 50-60 ಕ್ವಶನ್ಸ್ ಬರ್ತವೆ ಎಕ್ಸಾಮ್ ಒಳಗೆ. ಇದು ಒಂದು, ನಾನು ಇದ್ರ ಬಗ್ಗೆ ಕ್ವಶನ್ಸನ್ನು ಡಿಸ್ಕಸ್ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ಕಾಯ್ದೆಗಳ ಬಗ್ಗೆ ಅಲ್ಲಿ ಹೇಳ್ಕೊಂತ ಕೂತ್ಕೊಂಡ್ರೆ ಅಲ್ಲಿ ಅರ್ಥ ಆಗ್ತಿರಲಿಲ್ಲ. ಅದಕ್ಕೆ ಒಂದು ಸೈಡ್ನ ಎಲ್ಲ ಕಾಯ್ದೆಗಳನ್ನು ನಾನು ಹೇಳಿದೆ ಇವಾಗ. ಇವಾಗ ನೀವು ಈ ಕಾಯ್ದೆಗಳ ಮೇಲೆ ಯಾವುದೇ ಕ್ವಶನ್ಸನ್ನು ಕೇಳಿದ್ರೂ ಸಹಿತ ಆನ್ಸರ್ ಮಾಡೋದಕ್ಕೆ ಕೆಪಬಲ್ ಆಗ್ತೀರಿ ನೀವೀಗ. ಓಕೆ, ಅದಕ್ಕೆ ಒಂದು ಕಡೆಗೆ ಎಲ್ಲ ಕಾಯ್ದೆನೇ ಡಿಸ್ಕಸ್ ಮಾಡಿದೆ. ನಾನು ನಿನ್ನೆ ಸುಮಾರು ಒಂದಿಷ್ಟು 86-87 ಕ್ವಶನ್ಸ್ ಆಗಿದ್ದು ಅನಿಸ್ತದೆ. ಇವತ್ತೇನಾದರೂ ನೀವು ಎಲ್ಲ ಕಲೆಕ್ಟ್ ಕೂಡಿಸಿದ್ರಿ ಅಂತಂದರೆ 51-56 ಕ್ವಶನ್ಸ್ ಆಗ್ತವೆ. ಅಷ್ಟು ಪಾಯಿಂಟ್ಸನ್ನು ನಾನು ಇವತ್ತಿಲ್ಲಿ ನಿಮಗೆ ಹೇಳ್ತಾ ಬಂದಿದ್ದೀನಿ. ಅದಕ್ಕೆ ಇವತ್ತಿನ ತರಗತಿಯನ್ನು ಸಂಪೂರ್ಣವಾಗಿ ಕೇಳಿ ಇದನ್ನು ಟೋಟಲ್ಲಾಗಿ ನೀವು ಒಂದು ಕಡೆಗೆ ನೋಟ್ಸ್ ಮಾಡಿ ಇಟ್ಕೊಡ್ರಿ. ಇದು ಇಂಪಾರ್ಟೆಂಟ್. ಇದು ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆದರೂ ಅಂದ್ಕೊಡ್ರಿ, ಇಂಡಿಯನ್ ಮಾಡರ್ನ್ ಹಿಸ್ಟ್ರಿ ಒಂದು ಪಾರ್ಟ್ ಆದರೂ ಅಂದ್ಕೊಡ್ರಿ, ಒಟ್ಟಿನಾಗ ಇದೇನೈತೋ ಈ ಫಾಲ್ಟು ನಿಮಗೆ ಎಕ್ಸಾಮ್ಗೆ ಭಾಳ ಹೆಲ್ಪ್ ಆಗ್ತದೆ, ಯು ಪಿ ಎಸ್ ಸಿಯಿಂದ ಹಿಡಿದು ಪಿ ಸಿವರೆಗೆ. ಓಕೆ, ಇನ್ನು ನಾನು ಹೇಳ್ತೀನಿ ನಿಮಗೆ ಇವೇನದಾವಲ್ಲ ಕಾಯ್ದೆಗಳು, ಇವು ಸೀರಿಯಸ್ ಓದೋರಿಗೆ ಅಷ್ಟೇ. ನಾನು ಒಂದು ಸ್ವಲ್ಪ ಖಾರವಾಗಿ ಪ್ರತಿಕ್ರಿಯೆ ಕೊಡ್ತಿರ್ತೀನಿ ನಿಮಗೆ, ಅನವಶ್ಯಕವಾಗಿ ಚಾಟ್ ಮಾಡೋರಿಗಾಗಿರ್ಬೋದು ಮತ್ತು ಅನವಶ್ಯಕವಾಗಿ ಅಲ್ಲಿ ಏನೇನೋ ಮಾಡೋರಿಗೆ. ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಈ ನಮ್ಮ ಚಾನಲ್ನೊಳಗೆ ಸೀರಿಯಸ್ ಆಗಿ ಸ್ಟಡಿ ಮಾಡೋರಿಗೆ ಮಾತ್ರ ಇಲ್ಲಿ ಅವಕಾಶ. ಸುಮ್ಮನೆ ಅದು ಇದು ಮಾಡೋರಿಗೆ ಇಲ್ಲಿ ಅವಕಾಶ ಇಲ್ಲ. ಇದು ಟೋಟಲಿ ನಾಲೆಜ್ ಓರಿಯೆಂಟೆಡ್, ಇದು ನಾಲೆಜ್ ಓರಿಯೆಂಟೆಡ್. ಇಲ್ಲಿ ಮನರಂಜನೆಗೆ ಅವಕಾಶ ಇಲ್ಲ. ಸುಮ್ಮನೆ ನೀವು ಒಂದು ಏನ್ರ ಕಮೆಂಟ್ ಹಾಕೋದು, ಅದಕ್ಕೆ ನಾನೊಂದು ಏನ್ರ ಅನ್ನೋದು, ಅದ್ರ ಬಗ್ಗೆನೋ ಒಂದು 4 ನಿಮಿಷ ಮಾತಾಡೋದು, ಅಂಥದ್ದು ಇಲ್ಲಿ ಅವಕಾಶ ಇಲ್ಲ. ಟೋಟಲ್ ಇಲ್ಲಿ ನಾಲೆಜ್ಗೆ ಮಾತ್ರ ಹೆಚ್ಚಿನ ಪ್ರಶಸ್ತವನ್ನು ನಾವು ಕೊಡ್ತಿರ್ತೀವಿ. ಓಕೆ, ಆತ್ಮೀಯ ಸ್ಪರ್ಧಾರ್ಥಿಗಳೇ, ನೀವೆಲ್ಲರೂ ಸುಮಾರು 20 ನಿಮಿಷದ ಕಾಲ ಈ ಒಂದು ತರಗತಿಯನ್ನು ವೀಕ್ಷಿಸಿದರೆ ನಿಮಗೆಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ನಾನು ಇನ್ನೇನು ಹೇಳಿದ್ದೆ ನಿಮಗೆ, ನೀವು ಈ ಒಂದು ಸಣ್ಣ ಚಾನಲನ್ನು ಇನ್ನಷ್ಟು ಬೆಳೆಸಬೇಕು ಅಂತಂದರೆ ಈ ಒಂದು ತರಗತಿಯ ಲಿಂಕನ್ನು ನೀವು ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿರಿ. ಅದೇ ನೀವು ನಮಗೆ ಮಾಡ್ತಕ್ಕಂಥ ಒಂದು ದೊಡ್ಡ ಉಪಕಾರ ಅಂತ ಅಂದ್ಕೊಂಡಿದ್ದೀವಿ. ತರಗತಿ ಮುಗಿದ ನಂತರ, ಲೈವ್ ಚಾಟ್ನಲ್ಲಿ ಬೇಡ, ತರಗತಿ ಮುಗಿದ ನಂತರ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸ್ಬೇಕು, ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಯಾರಿಗಾದರೂ ನಿಮಗೆ ಆ ತರಗತಿ ನೋಡೋ ಟೈಮ್ನಾಗ ಲೈವ್ ಚಾರ್ಟ್ಸ್ ಕಾಣ್ತಾ ಇದ್ರೆ, ವಿಡಿಯೋದ ಕೆಳಗೆ ಅದೇನು ಲೈವ್ ಚಾರ್ಟ್ ಇರ್ತಲ್ಲ ಅದ್ರ ಪಕ್ಕ ಒಂದು 2 ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಯಾವುದೇ ಲೈವ್ ಚಾರ್ಟ್ಸು ಕಾಣಲ್ಲ. ನೀವು ಈಸಿಯಾಗಿ ಅದೇ ಫುಲ್ ಸ್ಕ್ರೀನ್ ನೀವು ಈ ಒಂದು ತರಗತಿಯನ್ನು ವೀಕ್ಷಿಸ್ಬೋದು. ಓಕೆ, ನಿಮಗೆ ಈ ತರಗತಿ ಆರಂಭವಾಗುವ ಮೊದಲು, 1/2 ಗಂಟೆ ಮೊದಲು ಒಂದು ನೋಟಿಫಿಕೇಶನ್ ಬರ್ತದೆ. ನೋಟಿಫಿಕೇಶನ್ ಬಂದ ತಕ್ಷಣ ಅದರ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿದಾಗ ಈ ವಿಡಿಯೋ ಪೋಸ್ಟರ್ ತೋರಿಸೋದು. ಅಲ್ಲಿ ಒಂದು ಪಕ್ಕದಾಗ ಸೆಟ್ ರಿಮೈಂಡರ್ ಅಂತಿದೆ. ಸೆಟ್ ರಿಮೈಂಡರ್ ಮೇಲೆ ನೀವು ಕ್ಲಿಕ್ ಮಾಡಿದಿರಿ ಅಂತಂದರೆ ತರಗತಿ ಸ್ಟಾರ್ಟ್ ಆದ ತಕ್ಷಣ ಮತ್ತೊಂದು ನೋಟಿಫಿಕೇಶನ್ ಬರ್ತದೆ. ಅದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಡ್ರಿ. ಅಂದರೆ ಒಮ್ಮೆ ನಿಮಗೆಲ್ಲ ವಿಡಿಯೋ ಲಿಂಕನ್ನು ಶೇರ್ ಮಾಡೋಕ್ಕಾಗಲ್ಲ, ಟೆಲಿಗ್ರಾಮ್ ಆಗಿರ್ಬೋದು ಇಲ್ಲಾಗಿರ್ಬೋದು, ವಿಡಿಯೋ ಲಿಂಕನ್ನು ಶೇರ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ನಾನೇನು ಹೇಳ್ತಾ ಇರೋದು, ನೀವೇನಾದರೂ ಅದನ್ನು ರಿಮೈಂಡರ್ ಆನ್ ಮಾಡ್ಕೊಂಡ್ರಿ ಅಂತ ಇಟ್ಕೊಡ್ರಿ. ಆವಾಗ ನೀವು ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ನೋಟಿಫಿಕೇಶನ್ ಬರ್ತದೆ. ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಈ ಒಂದು ತರಗತಿಗಳನ್ನು ವೀಕ್ಷಿಸ್ಬೋದು ಅಂತ ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇನೆ. ನೀವೆಲ್ಲ ಚೆನ್ನಾಗಿ ಓದ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ.
ಅಂದ್ಕೊಂಡಿದ್ದೀನಿ. ನಾವು ಎಷ್ಟೇ ಸೀರಿಯಸ್ ಆಗಿ ಪಾಠ ಹೇಳಿದ್ರು ಸಹಿತ, ನಿನ್ನೆ ರಾತ್ರಿ 10 ಗಂಟೆಗೆ ತರಗತಿಯನ್ನು ಮಾಡಿದ್ರು ಸಹಿತ 1200 ಜನ ನೀವು ಆ ಲೈವ್ ತರಗತಿ ವೀಕ್ಷಿಸಿದಿರಿ. ಮುಂಜಾನೆಗಂತಂದ್ರೆ ಸುಮಾರು 8000 ಜನ ಒಂದು ತರಗತಿಯನ್ನು ವೀಕ್ಷಿಸಿದಿರಿ ಅಂತಂದ್ರೆ ನಮ್ಮ ಕ್ಲಾಸ್ಗಳನ್ನು ಕೆಲವರು ಸೀರಿಯಸ್ ಕ್ಯಾಂಡಿಡೇಟ್ಸು ಅಂತೇಳಿ ನಾನು ಅಂದ್ಕೊಳ್ತೀನಿ. ಹೀಗೆ ನೀವು ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಾ ಇರಿ. ಈಗ ನೀವೇನಾದರೂ 1 ವರ್ಷ ಅಥವಾ 1.5 ವರ್ಷ ನಿಮ್ಮ ಎಲ್ಲ ಆ ಮನರಂಜನೆಯನ್ನು ಪಕ್ಕಕ್ಕಿಟ್ಟು ಓದಿದಿರಿ ಅಂತಂದ್ರೆ ಜೀವನ ಪೂರ್ತಿ ನಾವು ಬಹಳಷ್ಟು ಖುಷಿ ಖುಷಿಯಾಗಿ ಇರಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವಿಲ್ಲಿಗೆ ಮುಗಿಸೋಣ. ಸೇಫ್ ಆಗಿರಿ, ನಿರಂತರವಾಗಿ ಸ್ಟಡಿ ಮಾಡ್ತಾ ಇರಿ. ನಿಮ್ಮ ಮನೆಯವರು ಹಾಗೂ ನಿಮ್ಮವರೆಲ್ಲರ ಸೇಫ್ಟಿ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ವಹಿಸಿ, ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ, ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ನೀವು ವಹಿಸಿ ಅಂತ ಹೇಳ್ತಾ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಷನನ್ನು ಆನ್ ಮಾಡಿಕೊಡ್ರಿ ಅಂತ ಹೇಳ್ತಾ ತರಗತಿ ಮುಗಿಸೋಣ. ತಮ್ಮೆಲ್ರಿಗೂ ನಮಸ್ಕಾರ, ಶುಭರಾತ್ರಿ.